ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಈರಣ್ಣ ಪಟ್ಟಣಶೆಟ್ಟಿ ಭೂಗೋಳಶಾಸ್ತ್ರದ ಉಪನ್ಯಾಸಕರು ಧಾರವಾಡ ಭೂಗೋಳ ದರ್ಶನ ಪುಸ್ತಕ ಬಿಡುಗಡೆ ಮಾಡಿ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಪಿಸುತ್ತಿದ್ದೇನೆ ಸ್ನೇಹಿತರ ಪ್ರಪ್ರಥಮ ಬಾರಿಗೆ ಈಗ ನಾನು ಪ್ರಸ್ತುತ ಧಾರವಾಡದಲ್ಲಿ ಎರಡು ಮೂರು ಸಂಸ್ಥೆಗಳಲ್ಲಿ ಭೂಗೋಳಶಾಸ್ತ್ರದ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಅದರ ಜೊತೆಗೆ ಸೃಷ್ಟಿ ಐ ಎಸ್ ಕೆ ಎಸ್ ಅಕಾಡೆಮಿಯಲ್ಲಿ ಪರ್ಮನೆಂಟ್ ಭೂಗೋಳಶಾಸ್ತ್ರದ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಇವತ್ತು ನಾನು ನಮ್ಮ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಶೇಷವಾದ ಭೂಗೋಳಶಾಸ್ತ್ರದ ವಿಡಿಯೋದೊಂದಿಗೆ ಬಂದು ನಿಮ್ಮನ್ನು ಭೇಟಿ ಹಾಕ್ತಿದ್ದೀನಿ ಅದರ ಜೊತೆಗೆ ಇಲ್ಲಿ ಸ್ನೇಹಿತರ ನಿಮಗೆ ಕಾಣಿಸುತ್ತಿರುವ ನನ್ನ ಬಹಳ ದಿನಗಳ ಕನಸಿನ ಕೂಸಾಗಿದ್ದ ಈರಣ್ಣ ಪಟ್ಟಣಶೆಟ್ಟಿ ಪಬ್ಲಿಕೇಶನ್ ವತಿಯಿಂದ ಪ್ರಕಟ ಮಾಡಲೇಬೇಕಾಗಿರುವ ಒಂದು ಅತಿಯಾದ ಹಂಬಲದಿಂದ ನಾನು ಇತ್ತೀಚೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಭೂಗೋಳ ದರ್ಶನ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀನಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಈಗಾಗಲೇ ಈ ಪುಸ್ತಕ ತಲುಪಿದ್ದು ಆದ್ದರಿಂದ ಇಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ ಈ ಪುಸ್ತಕ ಯಾರ ಕೈಗೆ ಇನ್ನೂ ಸಿಕ್ಕಿಲ್ವೋ ನಿಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಏನಾದರೂ ಪುಸ್ತಕ ಮಳಿಗೆಗಳಲ್ಲಿ ಪುಸ್ತಕ ಸಿಗದೇ ಇದ್ದ ಸಮಯದಲ್ಲಿ ನೀವು ಈ ಒಂದು ಪುಸ್ತಕದ ಪಕ್ಕದಲ್ಲಿ ಕಾಣುತ್ತಿರುವಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿದರೆ ನಾವು ನಿಮಗೆ ಆ ಒಂದು ನಿಮ್ಮ ಸ್ಥಳೀಯ ಮಟ್ಟದಲ್ಲಿನ ಪುಸ್ತಕ ಮಳಿಗೆಗಳಲ್ಲಿ ಪುಸ್ತಕ ಬರುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಇವತ್ತು ಭೂಗೋಳ ಶಾಸ್ತ್ರದ ಒಂದು ವಿಶೇಷವಾದ ತರಗತಿಯೊಂದಿಗೆ ಬಂದಿದ್ದೀನಿ ಹಾಗಾದರೆ ಫಸ್ಟ್ ಆಫ್ ಆಲ್ ನಾವು ನೋಡೋದು ಯಾವುದು ರೇಖಾಂಶಗಳು ನೆನಪಿಟ್ಕೊಳ್ಳಿ ರೇಖಾಂಶಗಳು ಸರಳವಾಗಿ ಅರ್ಥ ಮಾಡಿಸ್ತಾ ಹೋಗೋಣ ರೇಖಾಂಶಗಳು ಅಂತಂದರೆ ಇಲ್ಲಿ ನಾವು ನಿಮಗೆ ಕಾಣಿಸ್ತಿರೋ ಹಾಗೆ ನಮ್ಮ ಭೂಮಿಯ ಮೇಲೆ ನೋಡಿ ನಮ್ಮ ಭೂಮಿಯ ಭೂಪಟದ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಉದ್ದವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಉದ್ದವಾಗಿ ಓಕೆ ಲಂಬವಾಗಿ ನೋಡಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಅಂತ ಕರಿತೀವಿ ಇಲ್ಲೇನೋ ಏನೋ ಒಂದು ಭೂಮಿಯ ಭೂಪಟ ಇದೆ ಹೌದಲ್ವಾ ಅದರಲ್ಲಿ ಉದ್ದವಾಗಿ ಅಂತ ಇಲ್ಲಿ ಏನು ನಿಮಗೊಂದು ವರ್ಡ್ ಕೊಟ್ಟಿದ್ದು ನೋಡ್ರಿ ಉದ್ದವಾಗಿ ಇಲ್ಲಿ ಬರೀತೇ ನೋಡ್ರಿ ಉದ್ದವಾಗಿ ಅಂತ ಬರಿತೇನಲ್ಲ ಉತ್ತರದಿಂದ ದಕ್ಷಿಣಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಉದ್ದವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಲ್ಲಿ ಭೂಮಿಯ ಭೂಪಟ್ಟದ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಉದ್ದವಾಗಿ ಅಂತ ಹೇಳಿದ್ರಲ್ಲ ಈ ಉದ್ದ ಅನ್ನೋದು ಉದ್ದವಾಗಿ ಲಂಬವಾಗಿ ಅನ್ನೋ ಪದದ ಅರ್ಥನೂ ಕೊಡುತ್ತೆ ಜೊತೆಗೆ ಉತ್ತರದಿಂದ ದಕ್ಷಿಣಕ್ಕೆ ಉದ್ದವಾಗಿ ಇಲ್ಲಿ ಮ್ಯಾಪ್ ಮೂಲಕ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಪ್ರಪಂಚದ ಭೂಪಟ್ಟ ಇದು ಉತ್ತರ ಧ್ರುವ ಇದು ದಕ್ಷಿಣ ಧ್ರುವ ಈ ರೀತಿ ಉತ್ತರ ದಕ್ಷಿಣಕ್ಕೆ ಉದ್ದವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವು ರೇಖಾಂಶಗಳು ಅಂತ ಕರಿತೀವಿ ಭೂಪಟದ ಮೇಲೆ ಒಟ್ಟು ಅರವತ್ತು ರೇಖಾಂಶಗಳಿವೆ ಹೌ ಮೆನಿ ಲಾಂಗಿಟ್ಯೂಡ್ ಲೈನ್ಸ್ ಆರ್ ಇನ್ ಗ್ಲೋಬಲ್ ಅರ್ಥ ಭೂಪಟದ ಮೇಲೆ ಒಟ್ಟು ಎಷ್ಟು ರೇಖಾಂಶಗಳಿವೆ ಮುನ್ನೂರ ಅರವತ್ತು ರೇಖಾಂಶಗಳಿವೆ ಸರ್ ಮುನ್ನೂರ ಅರವತ್ತೇ ರೇಖಾಂಶಗಳು ಯಾಕಿದಾವೆ ಒಂದು ಸರ್ಕಲ್ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ರತಿಯೊಂದು ಡಿಗ್ರಿಯನ್ನು ಒಂದು ರೇಖಾಂಶ ಅಂತ ಘೋಷಣೆ ಮಾಡಿದ್ದಾರೆ ಆದ್ದರಿಂದ ಭೂಮಿಯ ಭೂಪಟ್ಟದ ಮೇಲೆ ಒಟ್ಟು ಎಷ್ಟು ಅಂತಂದರೆ ಮುನ್ನೂರ ಅರವತ್ತು ರೇಖಾಂಶಗಳಿವೆ ಹಾಗಾದರೆ ಭೂಪಟದ ನೋಡಿರಲಿ ಭೂಮಿಯ ಭೂಪಟ್ಟದ ಪೂರ್ವ ಭಾಗಕ್ಕೆ ಒನ್ನೂರ ಎಪ್ಪತ್ತೊಂಬತ್ತು ರೇಖಾಂಶಗಳಿವೆ ಭೂಮಿಯ ಭೂಪಟ್ಟದ ಭಾಗಕ್ಕೆ ಒನ್ನೂರ ಎಪ್ಪತ್ತೊಂಬತ್ತು ರೇಖಾಂಶಗಳಿವೆ ಇಲ್ಲಿ ನೋಡಿ ಏನು ನಿಮಗೊಂದು ಈ ಕಡೆ ಪಕ್ಕದಲ್ಲಿ ಮೇಲ್ಗಡೆ ಕಾಣಿಸ್ತಿದ್ದಿಲ್ಲ ಈ ರೇಖಾಂಶಗಳ ಪಕ್ಕದಲ್ಲಿ ಈ ಕಡೆ ನೋಡಿ ಇಲ್ಲಿ ರೌಂಡ್ ಎಳಿತಿದ್ದೀನಿಲ್ಲ ಇಲ್ಲಿ ಈ ಮಧ್ಯದಲ್ಲಿ ಏನು ಎಳೆದಿದ್ದೀನಲ್ಲ ನಾನು ಮಧ್ಯದಲ್ಲಿ ಎಳೆದಿರೋದು ನೋಡಿ ಇಲ್ಲಿ ಒಂದು ಚೂರು ಇನ್ನೊಂದು ಸಾರಿ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಇದೊಂದು ಗ್ಲೋಬ್ ಇದು ಆಯಿತಾ ಈ ಮಧ್ಯದಲ್ಲಿ ಎಳೆದಿರೋದು ಇದು ಜೀರೋ ಡಿಗ್ರಿ ಜಿ ಎಂ ಟಿ ಏನು ಮಾಡಿದೆ ನಮ್ಮ ಭೂಮಿಯನ್ನು ಏನು ಮಾಡಿದೆ ಪೂರ್ವಗೋಳ ಪಶ್ಚಿಮಗೋಳ ಅಂತ ಮಾಡಿದೆ ಇಲ್ಲೇನು ಕಾಣಿಸಿದ್ದಿಲ್ಲ ಇದು ಪೂರ್ವ ಇದು ಬರೀತು ನೋಡಿ ಇದು ಪೂರ್ವ ಇದೇನಿದು ಇದು ಪಶ್ಚಿಮ ಇದು ಪೂರ್ವಗೋಳ ಅಂತ ಒಂದು ಭಾಗ ಮಾಡಿದೆ ಪಶ್ಚಿಮಗೋಳ ಅಂತ ಇನ್ನೊಂದು ಭಾಗ ಮಾಡಿದೆ ಹಾಗಿದ್ರೆ ಗೆಳೆಯರೆ ಈ ಪೂರ್ವಗೋಳಕ್ಕೆ ಒಂದು ನೂರ ಎಪ್ಪತ್ತರೊಂಬತ್ತು ಇರ್ತವೆ ಇದು ಮಧ್ಯದಲ್ಲಿ ಜೀರೋ ಡಿಗ್ರಿ ಒಂದು ಇರುತ್ತೆ ಲೆಫ್ಟ್ ಸೈಡ್ ಒಂದು ನೂರ ಎಪ್ಪತ್ತರೊಂಬತ್ತು ಇರ್ತವೆ ಜೀರೋ ಡಿಗ್ರಿ ಬ್ಯಾಕ್ ಸೈಡು ಒನ್ನೂರ ಎಂಬತ್ತರೇಕಾಂಶ ಇರುತ್ತೆ ಈಗ ನೀವೇನು ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಬೇಕು ಕೆಲವೊಬ್ಬರೆಲ್ಲ ಹೇಳ್ತಾರೆ ಪೂರ್ವಗಳಕ್ಕೆ ಒನ್ನೂರ ಎಂಬತ್ತು ಇದ್ದಾವೆ ಪಶ್ಚಿಮಗಳಕ್ಕೆ ಎಂಬತ್ತು ಎಂಬತ್ತರೇಕಾಂಶ ಇದ್ದಾವೆ ಅಂತ ನೀವು ಹೇಳ್ತೀರಿ ಅದು ತಪ್ಪು ಈಗ ಎಕ್ಸಾಂಪಲ್ ನಿಮ್ಮ ಪ್ರಕಾರ ನೋಡೋದಾದರೆ ಒನ್ನೂರ ಎಂಬತ್ತು ಪ್ಲಸ್ ಒನ್ನೂರ ಎಂಬತ್ತು ಓಕೆ ಪ್ಲಸ್ ಜೀರೋ ಡಿಗ್ರಿ ಇದೆ ಇದನ್ನ ಹೆಣಸ್ರಿ ಮುನ್ನೂರ ಅರವತ್ತು ಅರವತ್ತೊಂದಕ್ಕ ಆದರೆ ನೀವೇ ಹೇಳಿದ್ದೀರಲ್ಲ ಆಲ್ರೆಡಿ ಮುನ್ನೂರ ಅರವತ್ತು ರೇಖಾಂಶಗಳಿವೆ ಅಂತ ಹೇಳಿದಿರಿ ತಾನೇ ಹೌದಲ್ವಾ ಹಾಗಾದ್ರೆ ಇಲ್ಲಿ ಮುನ್ನೂರ ಅರವತ್ತೊಂದು ಹೆಂಗೆ ಬಂತು ಅಂದರೆ ನಾವು ತಿಳ್ಕೊಳ್ಳೋ ವಿಷಯದಲ್ಲಿ ಒಂಚೂರು ರಾಂಗ್ ತಿಳ್ಕೊಂಡಿದ್ದೀವಿ ಅದನ್ನು ಹೇಗೆ ಓದಬೇಕು ಅಂಥೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಒಂದು ನೂರ ಹೌದಲ್ವಾ ನೋಡಿ ಒಂದು ನೂರ ಎಪ್ಪತ್ತರೊಂಬತ್ತು ಪೂರ್ವಕ್ಕೆ ಅದೇ ರೀತಿ ಪಶ್ಚಿಮಕ್ಕೆ ಒಂದು ಎಪ್ಪತ್ತೊಂಬತ್ತು ಅದೇ ರೀತಿ ಜೀರೋ ಡಿಗ್ರಿ ಜಿ ಎಮ್ ಟಿ ಒಂದು ಇಲ್ಲೇನು ನಿಮಗೆ ಜೀರೋ ಡಿಗ್ರಿ ಮೇಲ್ಗಡೆ ಬರೆದಿದೆ ಅದರ ಬ್ಯಾಕ್ ಸೈಡ್ ಅದರ ಬ್ಯಾಕ್ಸೈಡ್ ಒಂದು ನೂರ ಎಂಬತ್ತು ಡಿಗ್ರಿ ಐ ಡಿಯಲ್ಲಿ ಇರುತ್ತೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅದರ ಸಂಪೂರ್ಣ ಮಾಹಿತಿ ಆಮೇಲೆ ಹೇಳ್ತೇನೆ ನಿಮಗೆ ಎಕ್ಸ್ಪ್ಲನೇಷನ್ ಮಾಡುವಾಗ ಈ ಮುನ್ನೂರ ಅರವತ್ತ ಬಂದಿದ್ದ ರೇಖಾಂಶ ಪೂರ್ವಕ್ಕೆಷ್ಟು ಪಶ್ಚಿಮಕ್ಕೆಷ್ಟು ಇದ್ದಾರೆ ಕೆಲವರು ಅದನ್ನು ಕ್ಲಿಯರ್ ಮಾಡ್ತಾಯಿದ್ದೀನಿ ಒನ್ನೂರ ಎಪ್ಪತ್ತೊಂಬತ್ತು ಪ್ಲಸ್ ಒನ್ನೂರ ಎಪ್ಪತ್ತೊಂಬತ್ತು ಪ್ಲಸ್ ಜೀರೋ ಪ್ಲಸ್ ಒನ್ನೂರ ಎಂಬತ್ತು ಡಿಗ್ರಿ ಐಡಿಯಲ್ ಇಲ್ಲಿ ಜೀರೋ ಕೆಳಗೆ ಒಂದು ಬರೆಯೋಣ ಒನ್ನೂರ ಎಂಬತ್ತರ ಕೆಳಗೆ ಒಂದು ಬರೆಯೋಣ ಇದನ್ನೆರಡು ಕೂಡಿಸ್ ಮೂರು ಕೂಡಿಸ್ಬೇಕು ನಾಲ್ಕು ಆಯ್ತಲ್ವಾ ಒನ್ ಸೆವೆಂಟಿ ನೈನ್ ಒನ್ ಸೆವೆಂಟಿ ನೈನ್ ತ್ರೀ ಫಿಫ್ಟಿ ಏಯ್ಟ್ ಆಗುತ್ತೆ ಜೀರೋ ಡಿಗ್ರಿ ಒಂದು ಕನ್ಸಿಡರ್ ಮಾಡಿ ತ್ರೀ ಫಿಫ್ಟಿ ನೈನ್ ಆಗುತ್ತೆ ಒನ್ನೂರ ಎಂಬತ್ತು ಡಿಗ್ರಿ ಐಡಿಯಲ್ ಒಂದು ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಿ ಟೋಟಲ್ ನಿಮಗೆ ಮುನ್ನೂರ ಅರವತ್ತು ರೇಖಾಂಶಗಳು ಬರುತ್ತವೆ ಈ ರೀತಿ ಇದನ್ನು ನೀವು ಓದಬೇಕು ಗೆಳೆಯರೆ ತಿಳಿತಲ್ವಾ ಇದಾದ ಮೇಲೆ ನಾವು ಮುಂದೆ ನೋಡ್ತಾ ಹೋಗೋದಾದರೆ ನೋಡಿ ಅದೇ ರೀತಿ ಭೂಮಿಯ ಭೂಪಟದ ಪಶ್ಚಿಮ ಭಾಗಕ್ಕೆ ಒನ್ನೂರ ಎಪ್ಪತ್ತೊಂಬತ್ತು ರೇಖಾಂಶಗಳಿವೆ ನಾನು ಇಲ್ಲೇ ಆಗಲೇ ಒಂದನೇ ಸ್ಲೈಡಲ್ಲಿ ನಿಮಗೆ ಹೇಳಿಬಿಟ್ಟಿದ್ದೀನಿ ಪೂರ್ವಕ್ಕೆಷ್ಟು ಪಶ್ಚಿಮಕ್ಕೆಷ್ಟು ಮಧ್ಯದಲ್ಲಿ ಜೀರೋ ಡಿಗ್ರಿ ಒಂದು ಹಿಡಿಬೇಕು ಬ್ಯಾಕ್ ಸೈಡ್ ನೂರ ಎಂಬತ್ತು ಡಿಗ್ರಿ ಒಂದು ಹಿಡಿಬೇಕು ಅಂತ ಹೇಳಿದ್ದೀನಲ್ಲ ತ್ರೀ ಸಿಕ್ಸ್ಟಿ ಹೆಂಗೆ ಬಂತು ಅಂತ ಗೊತ್ತಾಯಿತು ನಿಮಗೆ ಹಾಗಾದರೆ ಇಲ್ಲಿ ನಾವೇನು ಮಾಡೋಣ ಪಶ್ಚಿಮಕ್ಕೆ ಒನ್ನೂರ ಅಂತ ಇನ್ನೊಂದು ಸರಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಒನ್ನೂರ ಬಾರದು ಓಕೆ ಹಾಗಾದರೆ ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಿರಿ ಪೂರ್ವ ಗೋಳಾರ್ಧದ ಓಕೆ ಆಯಿತಾ ಮತ್ತು ಪಶ್ಚಿಮ ಗೋಳಾರ್ಧದ ಓಕೆ ಜೀರೋ ಡಿಗ್ರಿ ಅದೇ ರೀತಿ ನಮ್ಮ ನೋಡಿರಿ ಪು ಇದನ್ನು ಮತ್ತು ನೋಡಿರಿ ಎರಡೂ ಗೋಳಾರ್ಧದ ನೋಡಿರಿ ಎರಡು ಗೋಳಾರ್ಧದ ಒನ್ನೂರ ಎಂಬತ್ತು ಡಿಗ್ರಿ ಅಂತ್ಯದಲ್ಲಿ ಆಗಲೇ ನಾನು ನಿಮ್ಗೆ ಹೇಳಿದ್ನಲ್ಲ ಒನ್ನೂರ ಎಂಬತ್ತು ಡಿಗ್ರಿ ಐಡಿಯಲ್ ಅಂತ ಈ ಕಡೆ ಪೂರ್ವ ಈ ಕಡೆ ಪೂರ್ವಗೋಳ ಇದೆ ಈ ಕಡೆ ಪಶ್ಚಿಮ ಇದೆ ಇದರ ಅಂತ್ಯ ಇದರ ಅಂತ್ಯ ಒನ್ನೂರ ಎಂಬತ್ತು ಡಿಗ್ರಿ ಅಂತ ಆತ ಇಲ್ಲಿ ಹೇಳ್ತಾ ಇದ್ದಾನೆ ಇದು ಜೀರೋ ಡಿಗ್ರಿ ಐತಲ್ಲ ಎರಡು ಗೋಳಾರ್ಧದ ಆರಂಭದಲ್ಲಿ ಇದು ಆಯಿತಾ ಆರಂಭದಲ್ಲಿ ಅದೇ ರೀತಿ ನೋಡಿ ಭೂಮಿಯ ಭೂಪಟದಲ್ಲಿ ಒಟ್ಟು ರೇಖಾಂಶಗಳು ಎಷ್ಟಿದಾವೆ ತ್ರೀ ಸಿಕ್ಸ್ಟಿ ಇದಾವೆ ಅದು ಹೆಂಗೆ ಅಂಥೇಳಿ ಮತ್ತೊಮ್ಮೆ ನಿಮಗೆ ಕ್ಲಿಯರ್ ಆಗಿ ಇಲ್ಲೇ ತೋರಿಸ್ತಾ ಇದ್ದೀನಿ ಒನ್ ಸೆವೆಂಟಿ ನೈನ್ ಪ್ಲಸ್ ಒನ್ ಸೆವೆಂಟಿ ನೈನ್ ಪ್ಲಸ್ ಜೀರೋ ಡಿಗ್ರಿ ಪ್ಲಸ್ ಒನ್ ಏಯ್ಟಿ ಇಲ್ಲೂ ಒಂದು ಹಿಡಿಬೇಕು ಇಲ್ಲೂ ಒಂದು ಹಿಡಿಬೇಕು ಹೌದಲ್ವಾ ಹಾಗಾದರೆ ಟೋಟಲ್ ತ್ರೀ ಸಿಕ್ಸ್ಟಿ ಇದಾವೆ ನಾ ಏನು ನಿಮಗೆ ಫಸ್ಟ್ ಸ್ಲೈಡಲ್ಲಿ ತೋರಿಸ್ಕೊಟ್ನಿಲ್ಲ ಫಸ್ಟ್ ಲೈಡಲ್ಲಿ ತೋರಿಸ್ಕೊಟ್ನಿಲ್ಲ ಇದನ್ನು ನಾನು ನಿಮಗೆ ಇನ್ನೊಮ್ಮೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಇದನ್ನು ಸಂಪೂರ್ಣವಾಗಿ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಪಶ್ಚಿಮಕ್ಕೆ ಒನ್ ಸೆವೆಂಟಿ ನೈನ್ ಪೂರ್ವಕ್ಕೆ ಒನ್ ಸೆವೆಂಟಿ ನೈನ್ ಮಧ್ಯದಲ್ಲಿ ಜೀರೋ ಡಿಗ್ರಿ ಆ ಎರಡು ಗೋಳದ ಆರಂಭದಲ್ಲಿ ಜೀರೋ ಡಿಗ್ರಿ ಒಂದೇ ಇದೆ ಇವುಗಳ ಅಂತ್ಯದಲ್ಲಿ ಪಶ್ಚಿಮಗೋಳದ ಅಂತ್ಯದಲ್ಲಿ ಪೂರ್ವಗೋಳದ ಅಂತ್ಯದಲ್ಲೂ ಸಹ ಒನ್ನೂರ ಎಂಬತ್ತು ಡಿಗ್ರಿ ಒಂದೇ ಇದೆ ಅದೇ ಟೋಟಲ್ ತ್ರೀ ಸಿಕ್ಸ್ಟಿ ಇದನ್ನು ತಿಳ್ಕೊಬೇಕು ಬರೀ ಸುಮ್ಮನೆ ನಾವೇನು ಮಾಡಬಾರ್ದು ಅಲ್ಲಿ ಯಾವುದೋ ಒಂದು ಲೈನ್ ಕಾಣ್ತಾ ಇದೆ ಭೂಪಟ್ಟದಲ್ಲಿ ಒಟ್ಟು ಮುನ್ನೂರ ಅರವತ್ತು ಹೆಂಗೆ ಬಂತು ಅದನ್ನು ಒಂಚೂರು ಕ್ಲಿಯರ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕ ನಾವು ಓಕೆ ಹಾಗಾದರೆ ಈಗ ಮುಂದೆ ನೋಡಿ ನೋಡಿ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ನಡುವೆ ಎಷ್ಟು ಕಿಲೋಮೀಟರ್ ಅಂತರ ಇದೆ ಅಂತ ಕೇಳ್ತಾರೆ ಒಂದು ನೂರ ಹನ್ನೊಂದು ಕಿಲೋಮೀಟರ್ ನೆನ್ಪಿಟ್ಕೊಳ್ಳಿ ಒಂದು ರೇಖಾಂಶ ಇದೆ ಈಗ ಆಯ್ತಾಯ್ತು ನೋಡಿ ಇದೊಂದು ಭೂಮಿಯ ಗ್ಲೋಬ್ ಇದು ಆಯಿತಾ ಇಲ್ಲೊಂದು ಒಂದು ರೇಖಾಂಶ ಹೇಳಿದಾವೆವು ಇಲ್ಲಿ ಇನ್ನೊಂದು ರೇಖಾಂಶ ಹೇಳಿದಾವೆ ಇವುಗಳ ನಡುವೆ ಎಷ್ಟು ಅಂತರ ಇದೆ ಅಂತ ಅವನು ಕೇಳಿದಾನ ಒಂದು ನೂರ ಹನ್ನೊಂದು ಕಿಲೋಮೀಟರ್ ನೆನ್ಪಿಟ್ಕೊಳ್ಳಿ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶದ ನಡುವೆ ಇರುವ ದೂರದ ಅಂತರ ಒನ್ನೂರ ಹನ್ನೊಂದು ಕಿಲೋಮೀಟರ್ ಅದನ್ನು ನಾನು ನಿಮಗಿಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ ಹೌದಲ್ವಾ ಹಾಗಾದರೆ ಇಲ್ಲಿ ನೋಡ್ರಿ ಐವತ್ತು ಮೈಲಿ ಸಮಭಾಜಕ ವೃತ್ತದಲ್ಲಿ ಅಂತ ಹೇಳಿದ್ದೀವಿ ಹೌದಲ್ವ ಸಮಭಾಜಕ ವೃತ್ತದಲ್ಲಿ ಮಾತ್ರ ಇದು ಒನ್ನೂರ ಹನ್ನೊಂದು ಕಿಲೋಮೀಟರ್ ಅಂದರೆ ಇಲ್ಲಿ ನಾನು ನಿಮಗೆ ಹೇಳೋದು ಏನಪ್ಪಾ ಅಂದರೆ ಫಸ್ಟ್ ಸ್ಲೈಡಲ್ಲಿ ಇಲ್ಲೇ ಸ್ಲೈಡಲ್ಲಿ ತೋರಿಸ್ತೀನಿ ನೋಡಿ ಒಂದು ಸ್ಮಾಲಾಗಿ ಇದೊಂದು ಭೂಮಿಯ ಭೂಪಟ ಆಯಿತಾ ಇದೊಂದು ರೇಖಾಂಶ ಎಳ್ದಿದ್ದೇನೆ ಪಕ್ಕದಲ್ಲಿ ಇನ್ನೊಂದು ರೇಖಾಂಶ ಎಳ್ದಿದ್ದೀನಿ ನಾನು ಹೌದಲ್ಲ ಇಲ್ಲಿ ಏನು ಮಧ್ಯದಲ್ಲಿ ಒಂದು ಅಡ್ಡ ಲೈನ್ ಹಾಕಿದ್ದೇನೆ ಸಮಭಾಜಕ ವೃತ್ತ ಈ ಪ್ಲೇಸಲ್ಲಿ ಮಾತ್ರ ಎರಡು ರೇಖಾಂಶಗಳ ನಡುವಿನ ಅಂತರ ಒನ್ನೂರ ಹನ್ನೊಂದು ಕಿಲೋಮೀಟರ್ ಇರುತ್ತೆ ಗೆಳೆಯರೆ ಇದು ಸಮಭಾಜಕ ವೃತ್ತದಲ್ಲಿ ಮಾತ್ರ ಅಂತ ನಾನು ಅದಕ್ಕೆ ಕೊಟ್ಟಿದ್ದೆ ನಿಮಗೆ ಹಾಗಾದರೆ ಉತ್ತರ ಧ್ರುವಕ್ಕೆ ಹೋದಂತೆ ದಕ್ಷಿಣ ಧ್ರುವಕ್ಕೆ ಹೋದಂತೆ ಅಲ್ಲಿ ರೇಖಾಂಶಗಳು ಈ ಥರ ಕೂಡಿದ್ದಾವೆ ಹಿಂಗಿಲ್ಲ ಈ ಥರ ಏನೋ ಒಂದು ಬರುತ್ತಲ್ಲ ತೊಟ್ಟಲ್ಲ ಸಮಭಾಜಕ ವೃತ್ತ ಅಲ್ಲಿ ಎರಡೂ ರೇಖಾಂಶಗಳ ನಡುವಿನ ಅಂತರ ಎರಡೂ ರೇಖಾಂಶಗಳ ನಡುವಿನ ಅಂತರ ಒಂದು ಹನ್ನೊಂದು ಬಟ್ ಮೇಲೆ ಮೇಲೆ ಹೋದಂತೆ ಆ ಧ್ರುವಗಳ ಕಡೆಗೆ ಹೋದಂತೆ ಎಲ್ಲ ರೇಖಾಂಶಗಳು ಕೂಡಿದವು ಉತ್ತರ ಧ್ರುವದಲ್ಲೂ ಕೂಡಿದಾವ ದಕ್ಷಿಣ ಧ್ರುವದಲ್ಲೂ ಕೂಡಿವೆ ಅಲ್ಲಿ ಅವುಗಳ ಅಂತರ ಬೇರೆ ಥರ ಇರುತ್ತೆ ಆದ್ದರಿಂದ ನೂರ ಹನ್ನೊಂದು ಕಿಲೋಮೀಟರ್ ಎನ್ನುವುದು ಬರೀ ಸಮಭಾಜಕ ವೃತ್ತದಲ್ಲಿ ಮಾತ್ರ ಓಕೆ ಹಾಗಾದರೆ ನೆಕ್ಸ್ಟ್ ನೋಡಿ ಭೂಮಿಯ ಭೂಪಟದಲ್ಲಿನ ಎಲ್ಲ ರೇಖಾಂಶಗಳ ಉತ್ತರ ಧ್ರುವ ತೊಂಬತ್ತು ಡಿಗ್ರಿ ಮತ್ತು ದಕ್ಷಿಣ ಧ್ರುವ ತೊಂಬತ್ತು ಡಿಗ್ರಿ ಓಕೆ ನೋಡಿ ತೊಂಬತ್ತು ಡಿಗ್ರಿ ಧ್ರುವದ ಓಕೆ ನೋಡಿ ಬಿಂದುವಿನಲ್ಲಿ ಒಂದೇ ಬಿಂದುವಿನಲ್ಲಿ ಏನಾಗಿರುತ್ತೆ ಅಂತಂದರೆ ಎಲ್ಲ ರೇಖಾಂಶಗಳ ನಡುವಿನ ಅಂತರ ಸೊನ್ನೆಯಾಗಿರುತ್ತದೆ ಅಂದರೆ ಆ ಯಾವುದೇ ರೇಖಾಂಶವನ್ನು ಎಳಿಬೇಕಾದ್ರೆ ನಾವು ಏನು ಮಾಡಿದೀಪ ಅಂದರೆ ಇಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ತೋರಿಸ್ತೀನಿ ನೋಡಿ ಸ್ಪಷ್ಟವಾಗಿ ತೋರಿಸ್ತೀನಿ ಒಂದು ಇದನ್ನು ಎಳೆದು ತೋರಿಸ್ತೀನಿ ನಿಮಗೆ ಆಯಿತಾ ಇದೊಂದು ಗ್ಲೋಬ್ ಹೇಳಿದೆವು ರೈಟ್ ಇಲ್ಲೊಂದು ಜೀರೋ ಡಿಗ್ರಿ ಜಿ ಎಮ್ ಟಿ ಎಳ್ದೆವು ಆ ಎಲ್ಲ ರೇಖಾಂಶಗಳು ಮೇಲ್ಗಡೆಯಿಂದ ಎಳೆದು ಕೆಳಗೆ ಬಂದಿದ್ದೆವು ಈ ಥರ ಮೇಲ್ಗಡೆಯಿಂದ ಎಳೆದು ಕೆಳಗೆ ಬಂದಿದ್ದೆವು ಮೇಲ್ಗಡೆಯಿಂದ ಎಳ್ಕೊಂಡು ಹಿಂಗೆ ಕೆಳಗೆ ಮೇಲುಗಡೆಯಿಂದ ಮೇಲ್ಗಡೆಯಿಂದ ಅಂದರೆ ಎಲ್ಲ ರೇಖಾಂಶಗಳು ಉತ್ತರ ಧ್ರುವದಲ್ಲಿ ಆರಂಭವಾಗಿ ದಕ್ಷಿಣ ಧ್ರುವದಲ್ಲಿ ಅಂತ್ಯವಾಗಿವೆ ಆದ್ದರಿಂದ ಅವುಗಳ ಅಲ್ಲಿ ಅಂತರ ಏನಾಗಿರುತ್ತೆ ಸೊನ್ನೆಯಾಗಿರುತ್ತದೆ ನೆನ್ಪಿಟ್ಕೊಳ್ಳಿ ಪ್ರತಿಯೊಂದು ರೇಖಾಂಶಗಳ ನಡುವೆ ಅಂದರೆ ಕೇಳ್ತಾ ನಾವು ಭೂಮಿಯ ಭೂಪಟ್ಟದಲ್ಲಿ ಭೂಮಿಯ ಯಾವ ಜಾಗದಲ್ಲಿ ಎರಡು ರೇಖಾಂಶಗಳ ನಡುವಿನ ಅಂತರ ಸೊನ್ನೆಯಾಗಿರುತ್ತೆ ಕೇಳಿದರೆ ಧ್ರುವ ಪ್ರದೇಶದಲ್ಲಿ ಸೊನ್ನೆಯಾಗಿರುತ್ತದೆ ಕಾರಣ ಎಲ್ಲ ರೇಖಾಂಶಗಳ ಆರಂಭವೂ ಅಲ್ಲೇ ಅಂತ್ಯನೂ ಅಲ್ಲೇ ಇರುತ್ತೆ ಎಲ್ಲಿ ಅವುಗಳ ಅಂತರ ಹೆಚ್ಚಾಗಿರುತ್ತೆ ಸಮಭಾಜಕ ವೃತ್ತದಲ್ಲಿ ಎಷ್ಟಿರುತ್ತೆ ಒನ್ನೂರ ಹನ್ನೊಂದು ಕಿಲೋಮೀಟರ್ ನೆಕ್ಸ್ಟ್ ಜೀರೋ ಡಿಗ್ರಿ ರೇಖಾಂಶ ಈಗ ನಾವೇನು ಮಾಡೋಣ ಭೂಮಿಯ ಭೂಪಟದಲ್ಲಿ ಒಟ್ಟು ಮುನ್ನೂರ ಅರವತ್ತು ರೇಖಾಂಶಗಳಿದಾವೆ ಎಲ್ಲ ರೇಖಾಂಶಗಳನ್ನ ಓದೋ ಅವಶ್ಯಕತೆ ಇಲ್ಲ ಗೆಳೆಯರೆ ನಾವೇನು ಮಾಡೋಣ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ರೇಖಾಂಶಗಳನ್ನು ಮಾತ್ರ ಈಗ ಓದ್ತಾ ಹೋಗಬೇಕಾಗತ್ತೆ ಆಯ್ತಲ್ವಾ ನೋಡಿ ಜೀರೋ ಡಿಗ್ರಿ ರೇಖಾಂಶ ಅಂತ ಏನಿದೆಯಲ್ಲ ನೋಡಿರಿ ಜೀರೋ ಡಿಗ್ರಿ ರೇಖಾಂಶ ಇದನ್ನು ಪ್ರಧಾನ ರೇಖಾಂಶ ಅಂತ ಕರೀತಾರೆ ನಾನು ಆಗಲೇ ಇಲ್ಲಿ ನಿಮಗೆ ಮಧ್ಯದಲ್ಲಿ ಎಳೆದು ತೋರ್ಸಿನಲ್ಲ ಆ ಜೀರೋ ಡಿಗ್ರಿ ರೇಖಾಂಶ ಗ್ರೀನ್ ಬೀಚ್ ಟೈಮ್ ಅಂತ ಕರೀತಾರೆ ಆ ಜೀರೋ ಡಿಗ್ರಿ ರೇಖಾಂಶ ಏನು ಮಾಡಿದೆ ಭೂಮಿಯ ಭೂಪಟವನ್ನು ಎರಡು ಗೋಳಗಳಾಗಿ ಮಾಡಿದೆ ಒಂದು ಪೂರ್ವಗೋಳ ಇನ್ನೊಂದು ಪಶ್ಚಿಮ ಗೋಳ ಆ ಎರಡು ಗೋಳಗಳನ್ನು ಮಧ್ಯದಲ್ಲಿ ಮಾಡಿರುವ ಆ ಒಂದು ರೇಖಾಂಶ ಹೌದಲ್ವಾ ಅದನ್ನು ಪ್ರಧಾನ ರೇಖಾಂಶ ನೆನ್ಪಿಟ್ಕೊಳ್ಳಿ ಇಂಥ ಜೀರೋ ಡಿಗ್ರಿ ಮತ್ತೆ ಯಾವ್ದಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗಬೇಕಾಗತ್ತೆ ಈಗ ಓಕೆ ಹಾಗಾದರೆ ನೋಡ್ರಿ ಜೀರೋ ಡಿಗ್ರಿ ರೇಖಾಂಶವು ಜೀರೋ ಡಿಗ್ರಿ ರೇಖಾಂಶವು ನೋಡಿ ಲಂಡನ್ ದೇಶದ ಗ್ರೀನ್ ಬೀಚ್ ನಗರದ ಮೇಲೆ ಹಾದು ಹೋಗಿದೆ ಬಹಳ ಸರಿ ಕೇಳಿದ್ದಾರೆ ಎಕ್ಸಾಮ್ ದಲ್ಲಿ ಗೆಳೆಯರೆ ಕಡಿಮೆ ಕಡಿಮೆ ಅಂದ್ರೂ ಹಿಂದಿನ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೆದಕಿದಾಗ ಕೆನಕಿದಾಗ ಈ ಪ್ರಶ್ನೆ ತುಂಬ ಸರಿ ರಿಪೀಟ್ ಆಗಿದೆ ಮುಂದೆಯೂ ಕೇಳಬಹುದಾದ ಸಾಧ್ಯತೆ ಇರುತ್ತೆ ವೆರಿ ಸಿಂಪಲ್ ಕ್ವಶನ್ ವೆರಿ ಸಿಂಪಲ್ ಆನ್ಸರ್ ಏನು ಲಂಡನ್ ದೇಶದ ಅಥವಾ ಇಂಗ್ಲೆಂಡ್ ದೇಶದ ಅಥವಾ ಯು ಕೆ ದೇಶದ ಅಥವಾ ಬ್ರಿಟನ್ ದೇಶದ ಯಾವ ನಗರ ಗ್ರೀನ್ ವೀಚ್ ನಗರದ ಮೇಲೆ ಹಾದು ಹೋಗಿದೆ ಈ ಜೀರೋ ಡಿಗ್ರಿ ರೇಖಾಂಶವನ್ನು ಗ್ರೀನ್ ವೀಚ್ ಮೆರಡಿಯನ್ ಟೈಮ್ ಜಿ ಎಂ ಟಿ ಗ್ರೀನ್ ಬಿಚ್ ಮೆರಡಿಯನ್ ಟೈಮ್ ಅಂತ ಕರೀತಾರೆ ನೆನಪಿಟ್ಕೊಳ್ರಿ ತಿಳಿತಲ್ವಾ ಜಿ ಎಮ್ ಟಿ ಮತ್ತು ಗುಡ್ ಮಾರ್ನಿಂಗ್ ಟೀ ಆಯಿತಾ ಅಲ್ಲ ಮತ್ತು ಆಯ್ತಲ್ಲ ಜಿ ಎಮ್ ಟಿ ಇದೆ ಗುಡ್ ಮಾರ್ನಿಂಗ್ ಟೀ ಸರ್ ಅಂತ ಹಿಂಗೆ ಅಂತೀವಿ ಅದಲ್ಲ ಗ್ರೀನ್ ವಿಚ್ ಮೆರಡಿಯನ್ ಟೈಮ್ ಅನ್ಬೇಕು ಒಂದು ಇಲ್ಲ ಗ್ರೀನ್ ವಿಚ್ ಮೀನ್ ಟೈಮ್ ಅಂತ ಕರಿಬೇಕು ಅಥವಾ ಗ್ರೀನ್ ವಿಚ್ ಮಧ್ಯಾಹ್ನದ ಸಮಯ ಗ್ರೀನ್ ವಿಚ್ ಓಕೆ ಮೀನ್ ಟೈಮ್ ಅಂದರೂ ಒಂದೇ ಜಿ ಎಮ್ ಟಿ ಅಂದರೆ ಗ್ರೀನ್ ಬೀಚ್ ಮೆರಡಿಯನ್ ಟೈಮ್ ಅಂದರು ಒಂದೇ ನೆಕ್ಸ್ಟ ಅದೇ ರೀತಿ ಇಲ್ಲಿ ನೋಡ್ತಾ ಹೋದಾಗ ಭೂಮಿಯು ತನ್ನ ಮೈ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತಿರುವ ನೋಡಿ ಭೂಮಿಯ ಭೂಪಟದ ಮೇಲೆ ಪ್ರತಿಯೊಂದು ರೇಖಾಂಶಗಳು ಸೂರ್ಯನಿಗೆ ಎದುರಾಗಲು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದವರೆಗೆ ಎಷ್ಟು ನಿಮಿಷ ಬೇಕು ನಾಲ್ಕು ನಿಮಿಷ ಎಷ್ಟು ನಿಮಿಷ ನಾಲ್ಕು ನಿಮಿಷ ಈಗ ನಾನು ಭೂಮಿ ಇದ್ದೀನಿ ಇದು ನನ್ನ ಪೂರ್ವ ಆಯಿತಾ ಇದು ಪಶ್ಚಿಮ ಇದು ನಮ್ಮ ಭಾರತ ಅಂತ ಹಿಡ್ಕೊಳ್ಳೋದಾದರೆ ಈಗ ನನ್ನ ಪೂರ್ವದ ಅರುಣಾಚಲ ಪ್ರದೇಶ ಇದು ಪಶ್ಚಿಮದ ಗುಜರಾತ್ ಇದು ಹೌದಾ ನಮ್ಮ ಸೂರ್ಯ ಇಲ್ಲಿ ರೈಟ್ ಸೈಡ್ ಇರ್ತಾನೆ ನಮಗೆ ನಾವೇನು ಮಾಡ್ತೀವಿ ಈ ಪಶ್ಚಿಮದಿಂದ ಇದು ಪೂರ್ವ ಇದಿಲ್ಲ ನಾವು ಹಿಂಗೆ ತಿರುಗ್ತೀವಿ ಇದು ನನ್ನ ಕೈಯ್ಯ ಭೂಮಿ ಹಿಡ್ಕೊಳ್ರಿ ಈ ಕೈ ಏನಿದು ಇದು ಸೂರ್ಯ ಅಂತ ಅನ್ಕೋರಿ ಹೌದಲ್ಲ ಈ ಥರ ತಿರುಗ್ತೀವಿ ನಾವು ಹಿಂಗೆ ಏನಿದೀವಲ್ಲ ಹಿಂಗೆ ತಿರುಗ್ತೇವೆ ಹಿಂಗೆ ತಿರುಗಿದ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗಬೇಕಾದ್ರೆ ಈ ಸೂರ್ಯನಿಂದ ಒಂದು ರೇಖಾಂಶ ದಾಟಬೇಕಾದ್ರೆ ಹೌದಲ್ವಾ ಈಗಿಲ್ಲ ಒಂದು ಚೂರು ಅಬ್ಸರ್ವ್ ಮಾಡ್ರಿ ಇವು ರೇಖಾಂಶಗಳಂತ ತಿಳ್ಕೋರಿ ಭೂಮಿಯ ಮೇಲಿನ ರೇಖಾಂಶ ಇವು ಸೂರ್ಯನ ನೇರ ಕಿರಣ ಇಲ್ಲಿ ಬಿದ್ದಿದೆ ಈಗ ಒಂದು ರೇಖಾಂಶದ ಮೇಲೆ ಅದೇ ರೀತಿ ಈ ರೇಖಾಂಶದ ಮೇಲೆ ಬೆಳಬೇಕಾದ್ರೆ ನಮ್ಮ ಭೂಮಿ ನಾಲ್ಕು ನಿಮಿಷ ತಿರುಗಿರಬೇಕು ಮತ್ತೆ ಈ ರೇಖಾಂಶ ಬೆಳಬೇಕು ಬೆಳಬೇಕಾದ್ರೆ ಮತ್ತೆ ನಾಲ್ಕು ನಿಮಿಷ ಈ ರೇಖಾಂಶದ ಮೇಲೆ ನೇರವಾಗಿ ಬೀಳಬೇಕಾದ್ರೆ ಮತ್ತೆ ನಾಲ್ಕು ನಿಮಿಷ ಅಂದರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶದ ಮೇಲೆ ಸೂರ್ಯನ ನೇರ ಕಿರಣ ಬೀಳುವ ಸಮಯದ ವ್ಯತ್ಯಾಸ ಒಟ್ಟು ನಾಲ್ಕು ನಿಮಿಷ ಅಂತ ಹೇಳ್ತಾರೆ ಅವುಗಳ ನಡುವಿನ ವ್ಯತ್ಯಾಸ ಕೇಳಿದರೆ ಒನ್ನೂರ ಹನ್ನೊಂದು ಕಿಲೋಮೀಟರ್ ಆಗಲೇ ಹೇಳಿದ್ನಲ್ಲ ನಾನು ಹೌದಲ್ವಾ ಆ ರೀತಿ ಇದು ಎಷ್ಟು ನಿಮಿಷದ ವ್ಯತ್ಯಾಸ ನಾಲ್ಕು ನಿಮಿಷದ ವ್ಯತ್ಯಾಸ ಇದೆ ಇದನ್ನು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳ್ರಿ ಓಕೆ ನೆಕ್ಸ್ಟ್ ನೋಡಿ ಸೂರ್ಯನ ಕೆಲವು ನೋಡಿ ಸೂರ್ಯನಲ್ಲಿ ಹೌದಲ್ವಾ ನೋಡಿ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ನಡುವೆ ನಾಲ್ಕು ನಿಮಿಷ ಅಂತ ಏನಿದೆಯಲ್ಲ ಇದೇ ರೀತಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಪ್ರತಿ ಹದಿನೈದು ರೇಖಾಂಶಕ್ಕೆ ಒಂದು ಗಂಟೆ ಆಗುತ್ತೆ ನೆನಪಿಟ್ಕೊಳ್ರಿ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಸೂರ್ಯನ ನೇರ ಕಿರಣ ಬೆಳೆಯಲ್ಲಿ ಎಂಟು ನಿಮಿಷ ತಗೋತವೆ ನಾಲ್ಕು ನಿಮಿಷ ಹಂಗೆ ಒಂದು ಗಂಟೆ ಆಗಬೇಕಾದ್ರೆ ಎಷ್ಟು ರೇಖಾಂಶ ಪಾಸ್ ಆಗಿರಬೇಕು ಹದಿನೈದು ರೇಖಾಂಶ ಅದನ್ನೇ ಹೇಳ್ತಿದ್ದ ಅವನು ಹದಿನೈದು ನೋಡ್ರಿ ಹದಿನೈದು ರೇಖಾಂಶ ದಾಟಿದಾಗ ಒಂದು ಗಂಟೆ ಆಗುತ್ತೆ ಮು ಅಂದರೆ ಅದೇಂಗೆ ಸರ ಒಂದು ಗಂಟೆ ಆಗುತ್ತೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ನಾಲ್ಕು ನಿಮಿಷ ಐತಮ್ಮ ಹತ್ತು ರೇಖಾಂಶಕ್ಕೆ ಎಂಟು ನಿಮಿಷ ಆಕೈತಿ ಹತ್ತು ಗುಣಾಕಾರ ನಾಲ್ಕು ಮಾಡಬೇಕು ನಲ್ವತ್ತು ನಿಮಿಷ ಆದರೆ ಅದು ನಲ್ವತ್ತು ನಿಮಿಷಕ್ಕೆ ಒಂದು ಗಂಟೆ ಅನ್ನಲ್ಲ ನಾವು ಅರವತ್ತು ನಿಮಿಷಕ್ಕಂತಾವೆ ಈಗೇನು ಮಾಡಿರಿ ಹದಿನೈದು ಗುಣಾಕಾರ ನಾಲ್ಕು ಮಾಡಿರಿ ಹದಿನೈದು ಇಲ್ಲೇ ನೋಡಿರಿ ಹದಿನೈದು ಗುಣಾಕಾರ ನಾಲ್ಕು ಮಾಡಿರಿ ಇದೆಷ್ಟಾಯಿತು ಅರವತ್ತಾಯಿತು ಅರವತ್ತು ನಿಮಿಷ ಅಂದ್ರೆ ಒಂದು ಗಂಟೆ ಅದನ್ನೇ ಅವನೇನು ಹೇಳಿದ್ದು ಪ್ರತಿ ನೋಡಿರಿ ನಾಲ್ಕು ನಿಮಿಷದ ತೀರ್ಮಾನಿಸಿದಂತೆ ಹೌದಲ್ಲ ತೆಗೆದುಕೊಂಡರೆ ಹದಿನೈದು ರೇಖಾಂಶ ನೋಡಿರಿ ಹದಿನೈದು ರೇಖಾಂಶಕ್ಕೆ ಒಂದು ಗಂಟೆ ಅಂತ ಹೇಳಿದಾನ ಅವನು ಅದೇ ರೀತಿ ಮೂವತ್ತು ರೇಖಾಂಶಕ್ಕೆ ಎಷ್ಟು ಗಂಟೆ ಎರಡು ಗಂಟೆ ಅಂತ ಹೇಳಿದಾನ ಅರವತ್ತು ರೇಖಾಂಶಕ್ಕೆ ಎಷ್ಟು ಗಂಟೆ ನಾಲ್ಕು ಗಂಟೆ ಹೌದಾ ನೋಡ್ರಿ ನೂರ ಇಪ್ಪತ್ತು ರೇಖಾಂಶಕ್ಕೆ ಎಂಟು ಗಂಟೆ ನೂರ ಎಂಬತ್ತರೇಖಾಂಶಕ್ಕೆ ಎಂಟು ಗಂಟೆ ಹನ್ನೆರಡು ಗಂಟೆ ಅಂತ ಹೇಳಿದಾನೆ ಅಂದ್ರೆ ಎಷ್ಟು ರೇಖಾಂಶದ ಇಂಟು ನಾಲ್ಕು ಮಾಡೋದು ಎಷ್ಟು ನಿಮಿಷ ಬರುತ್ತೋ ಅದನ್ನು ಗಂಟೆಗೆ ಪರಿವರ್ತನೆ ಮಾಡೋದು ಹೆಂಗೆ ಅಂತೇಳಿ ನಿಮಗೆ ಇನ್ನೊಂದು ಸ್ವಲ್ಪ ಸರಳೀ ಬಾ ಸರಳೀಕರಿಸಿ ಇದನ್ನು ಹೇಳುವ ಪ್ರಯತ್ನ ಮಾಡ್ತೀನಿ ಒಂಚೂರು ಎಲ್ಲರೂ ಮ್ಯಾಪ್ ನೋಡುವ ಪ್ರಯತ್ನ ಮಾಡ್ರಿ ಓಕೆ ಇದೊಂದು ಪ್ರಪಂಚದ ಮ್ಯಾಪ್ ಇದು ಹೌದಾ ಇದು ಜೀರೋ ಡಿಗ್ರಿ ಜಿ ಎಮ್ ಟಿ ನಮ್ಮದು ಇಲ್ಲಿ ಜೀರೋ ಡಿಗ್ರಿಯನ್ನು ನಾನು ಆಲ್ರೆಡಿ ಬರೆದಿದ್ದೀನಿ ಹೌದಾ ಇಲ್ಲಿ ಏನಾಗಿದೆ ಪ್ರತಿ ಹದಿನೈದು ರೇಖಾಂಶಕ್ಕೆ ಒಂದು ಗಂಟೆ ಇದು ಹೌದಾ ಮೂವತ್ತರ ರೇಖಾಂಶಿಕ ಎಷ್ಟು ಗಂಟೆ ಎರಡು ಗಂಟೆ ನಲವತ್ತೈದು ರೇಖಾಂಶಕ್ಕೆ ಎಷ್ಟು ಗಂಟೆ ಮೂರು ಗಂಟೆ ಅರವತ್ತು ರೇಖಾಂಶಕ್ಕೆ ಎಷ್ಟು ಗಂಟೆ ನಾಲ್ಕು ಗಂಟೆ ಹಿಂಗೆ ಎಳಿತಾ ಎಳಿತಾ ಇಲ್ಲಿ ಏನು ನಿಮಗೆ ಕಂಟಿನ್ಯೂ ಇಲ್ಲಿಂದ ಇಲ್ಲಿ ತನಕ ಪೂರ್ವದವರೆಗೂ ಒಂದು ನೂರ ಎಂಬತ್ತು ರೇಖಾಂಶದವರೆಗೂ ಬರ್ತಾನೆ ಈ ಕಡೆ ಹನ್ನೆರಡು ಗಂಟೆ ಅವು ಅದೇ ರೀತಿ ಇಲ್ಲಿಂದ ಈ ಕಡೆ ಪಶ್ಚಿಮಕ್ಕೆ ಎಳಿತಾ ಬರ್ತಾನೆ ಅಲ್ಲಿ ಹನ್ನೆರಡು ಗಂಟೆ ಇದಾವೆ ಆಯ್ತಲ್ವಾ ಹನ್ನೆರಡು ಗಂಟೆ ಪಶ್ಚಿಮದಲ್ಲಿ ಒನ್ನೂರ ಎಂಬತ್ತು ಈ ಕಡೆ ಏನು ಕಾಣಿಸ್ತಿದೆಯಲ್ಲ ಪಶ್ಚಿಮ ಆ ಪಶ್ಚಿಮಕ್ಕೆ ಒನ್ನೂರ ಎಂಬತ್ತರ ಏಕಾಂಶದವರೆಗೆ ಹನ್ನೆರಡು ಗಂಟೆ ಇದ್ದರೆ ಪೂರ್ವಕ್ಕೆ ಒನ್ನೂರ ಎಂಬತ್ತುವರೆ ಏಕಾಂಶದವರೆಗೆ ಹನ್ನೆರಡು ಗಂಟೆ ಇದಾವ ಆದ್ದರಿಂದ ಪೂರ್ವಕ್ಕೆ ಹೋದ್ರೆ ಹನ್ನೆರಡು ಗಂಟೆ ಅದನ್ನೇ ಏನು ಹೇಳಿದಪ್ಪ ಅಂತಂದರೆ ನೋಡ್ರಿ ಇಲ್ಲಿ ನೋಡ್ರಿ ಒನ್ನೂರ ಎಂಬತ್ತೂರ ಏಕಾಂಶದ ಹಾಕಿದಾಗ ಹನ್ನೆರಡು ಗಂಟೆ ಅಂತ ಹೇಳಿದಾನೆ ಪಶ್ಚಿಮಕ್ಕಿರ್ಬೋದು ಪೂರ್ವಕ್ಕಿರ್ಬೋದು ಇದನ್ನೇ ನಾವು ಒಂದು ದಿನಕ್ಕೆ ಏನು ಮಾಡಿದಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅಂತ ಕರೆದಿದ್ದೀವಿ ಯಾಕೆ ಈ ಕಡೆ ಪಶ್ಚಿಮ ಹನ್ನೆರಡು ಗಂಟೆದವ ಪೂರ್ವ ಹನ್ನೆರಡು ಗಂಟೆ ಇದಾವೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಎಷ್ಟು ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆನ ಒಂದು ದಿನ ಅಥವಾ ಒಂದು ಸೋಲಾರ್ ಡೇ ಅಂತ ಕರೆದಿದ್ದೀವಿ ಭೂಮಿ ಎಂಬ ಗ್ರಹವನ್ನು ಓದುವಾಗ ನಮ್ಮ ಭೂಮಿಯ ಅಕ್ಷಭ್ರಮಣದ ಅವಧಿಗಳು ಎರಡು ಬರ್ತಾವೆ ಭೂಮಿಗೆ ಅಕ್ಷಭ್ರಮಣದ ಅವಧಿಗಳ ಎರಡು ಬರ್ತಾವೆ ಅದರ ಮಾಹಿತಿಯನ್ನು ನಾನು ನಿಮಗೆ ಇಲ್ಲೇ ಕೊಡುವ ಪ್ರಯತ್ನ ಮಾಡ್ತೀನಿ ನೋಡಿರಿ ಆಯ್ತಲ್ವಾ ಹೆಂಗಪ್ಪ ಅಂತಂಥೇಳಿ ಇಲ್ಲೇ ನೋಡಿ ಕೊಡುವ ಪ್ರಯತ್ನ ಮಾಡ್ತೀನಿ ಓಕೆ ಹೆಂಗಪ್ಪ ಅಂಥೇಳಿ ಇಲ್ಲೇ ಹೇಳ್ತೇನೆ ನಾನು ನಿಮಗೆ ಓಕೆ ಹಾಂ ನೋಡಿರಿ ಎರಡು ಹೆಂಗಪ್ಪ ಅಂತಂದ್ರೆ ಇದೊಂದು ಭೂಮಿ ಇದು ಹೌದಾ ನೋಡ್ರಿ ತೋರಿಸ್ತೀನಿ ಈಗ ಹಾಂ ಇದೊಂದು ಭೂಮಿ ಇದು ಹೌದಾ ಭೂಮಿಗೆ ಎರಡು ಅಕ್ಷಭರ ಮನದಾವಧಿದಾವೆ ಭೂಮಿ ತನ್ನ ಸುತ್ತ ತಾನು ತಿರುಗಲು ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಪಾಯಿಂಟ್ ಒಂಬತ್ತು ಸೆಕೆಂಡ್ ತೆಗೆದುಕೊಳ್ಳುತ್ತೆ ಅದನ್ನು ನಾವು ಒಂದು ನಕ್ಷತ್ರಕ ದಿನ ಅಥವಾ ಒಂದು ಸಿಡರಲ್ ಡೇ ಅಂತ ಕರಿತಾವೆ ಅದೇ ಭೂಮಿಗೆ ಇನ್ನೊಂದು ಅಕ್ಷ ಭ್ರಮಣದ ಅವಧಿ ಇತ್ತು ಯಾವುದಪ್ಪ ಅಂತಂದ್ರೆ ಒಂದು ಸೂರ್ಯೋದಯದಿಂದ ಭೂಮಿಯಲ್ಲಿ ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯವಾಗಲು ಎಷ್ಟು ಗಂಟೆ ಬೇಕಂತ ಕೇಳ್ತಾರೆ ಇಪ್ಪತ್ನಾಲ್ಕು ಗಂಟೆ ಬೇಕು ಒಂದು ನಿಮಿಷ ಹೆಚ್ಚು ಕಡಿಮೆ ಆಗಲ್ಲ ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆಗಲ್ಲ ಯಾಕೆ ಅಂಥೇಳಿ ನಾನು ಈಗಲೇ ನಿಮಗೆ ಮ್ಯಾಪ್ ಮೂಲಕ ತೋರಿಸ್ಕೊಟ್ಟಿದ್ದೀನಿ ಇದು ಜೀರೋ ಡಿಗ್ರಿ ಜಿ ಎಮ್ ಟಿ ಹೌದಲ್ಲ ಇಲ್ಲಿ ಮ್ಯಾಲ್ ಜೀರೋ ಡಿಗ್ರಿ ಬರೆದಿದ್ದೀನಿ ಈ ಕಡೆ ಹದಿನೈದು ರೇಖಾಂಶಕ್ಕೆ ಒಂದು ಗಂಟೆ ಮೂವತ್ತು ರೇಖಾಂಶಕ್ಕೆ ಎರಡು ಗಂಟೆ ನಲವತ್ತೈದು ರೇಖಾಂಶಕ್ಕೆ ಮೂರು ಗಂಟೆ ಅರವತ್ತು ರೇಖಾಂಶಕ್ಕೆ ನಾಲ್ಕು ಗಂಟೆ ಎಪ್ಪತ್ತೈದು ರೇಖಾಂಶಕ್ಕೆ ಐದು ಗಂಟೆ ಈ ರೀತಿ ಪೂರ್ವಗೋಳದ ಅಲ್ಲೇನು ಪೂರ್ವಗೋಳ ಕಾಣ್ತಿದ್ದಿಲ್ಲ ಅಲ್ಲಿಯ ಒನ್ನೂರ ಎಂಬತ್ತು ರೇಖಾಂಶದವರೆಗೆ ಪೂರ್ವದಲ್ಲಿ ಹನ್ನೆರಡು ಗಂಟೆ ಇದಾವೆ ಪಶ್ಚಿಮದಲ್ಲೂ ಹನ್ನೆರಡು ಗಂಟೆ ಇದಾವೆ ಅಂದರೆ ಈ ಕಡೆ ಒನ್ನೂರ ಎಂಬತ್ತರೇಕಾಂಶ ಈ ಕಡೆ ಒನ್ನೂರ ಎಂಬತ್ತರೇಕಾಂಶ ಇಲ್ಲಿರುವ ಒನ್ನೂರ ಎಂಬತ್ತರೇಕಾಂಶಕ್ಕೆ ಹನ್ನೆರಡು ಗಂಟೆ ಹಾಕ್ಕಾವೆ ಪೂರ್ವಗೋಳದಲ್ಲಿನ ಒನ್ನೂರ ಎಂಬತ್ತೂರೇಕಾಂಶದವರೆಗೆ ಹನ್ನೆರಡು ಗಂಟೆ ಹಾಕವು ಟೋಟಲ್ ಇಪ್ಪತ್ನಾಲ್ಕು ಗಂಟೆ ಬೇಕು ಅಂದರೆ ಒಂದು ದಿನಕ್ಕೆ ಒಂದು ಭೂಮಿಯಲ್ಲಿ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯಕ್ಕೆ ಎಷ್ಟು ಗಂಟೆ ಬೇಕು ಇಪ್ಪತ್ತ್ನಾಲ್ಕು ಗಂಟೆ ಈ ಇಪ್ಪತ್ನಾಲ್ಕು ಗಂಟೆಗಳನ್ನು ಅಲ್ಲಿ ನಾವು ಭೂಮಿಯ ಒಂದು ಅಕ್ಷಭ್ರಮಣದ ಅವಧಿ ಅಂತ ಅಲ್ಲಿ ಕರಿತೀವಿ ನಾವು ಭೂಮಿ ಎಂಬ ಗ್ರಹದ ಮಾಹಿತಿ ನೋಡುವಾಗ ಹಾಗಾದರೆ ಇಲ್ಲಿ ಮುಂದೆ ನೋಡೋದಾದರೆ ನೋಡಿ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿನ ಸಮಯವನ್ನು ಅಳಿಬೇಕಾದ್ರೆ ನಾವು ಜೀರೋ ಡಿಗ್ರಿ ಜಿ ಎಮ್ ಟಿನ ಆಧಾರವಾಗಿ ಬಳಸ್ತೀವಿ ಎಕ್ಸಾಂಪಲ್ ಈಗ ಇಂಗ್ಲೆಂಡಲ್ಲಿ ಎಷ್ಟು ಗಂಟೆ ಆಗಿದೆ ಸಾಯಂಕಾಲ ಏಳು ಗಂಟೆ ಆಗಿದೆ ಆಯ್ತಲ್ವ ಇಂಗ್ಲೆಂಡಿನಲ್ಲಿ ಸಾಯಂಕಾಲ ಏಳು ಗಂಟೆ ಸಮಯವಾಗಿದ್ದು ಭಾರತದಲ್ಲಿ ಎಷ್ಟು ಗಂಟೆಯಾಗಿದೆ ಅಂತ ಕೇಳ್ತಾರೆ ಭಾರತದಲ್ಲಿ ಎಷ್ಟು ಗಂಟೆ ಆಗಿದೆ ಭಾರತದಲ್ಲಿ ಯಾವಾಗಲೂ ಇಂಗ್ಲೆಂಡ್ಗಿಂತ ಭಾರತ ಐದು ಗಂಟೆ ಮೂವತ್ತು ನಿಮಿಷ ಮುಂದಿರುತ್ತೆ ಯಾಕೆ ಅದು ಏನು ಎತ್ತ ಭಾರತದ ಆ ಸಮಯವನ್ನು ನಿರ್ಧರಿಸುವ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬಂದಾಗ ನಿಮಗೆ ಲೆಕ್ಕದ ಮೂಲಕ ಅದನ್ನು ಸರಿಯಾದ ಮಾಹಿತಿ ಕೊಡುವ ಪ್ರಯತ್ನ ಮಾಡ್ತೀನಿ ಆಯ್ತಲ್ವಾ ಹಾಗಿದ್ರೆ ಸ್ನೇಹಿತರೆ ಇಲ್ಲಿ ಜೀರೋ ನೋಟ್ ಜಗತ್ತಿನ ಯಾವುದೇ ದೇಶ ಇರ್ಬೋದು ಈಗ ಮೊನ್ನೆ ಕ್ರಿಕೆಟ್ ನಡೀತಪ್ಪ ಆಸ್ಟ್ರೇಲಿಯಾದಲ್ಲಿ ಇನ್ನು ಮುಂದೆ ಮತ್ತು ಬೇರೆ ಬೇರೆ ಒಲಿಂಪಿಕ್ ಗೇಮ್ಗಳು ನಡೀತಾವ ಕಾಮನ್ವೆಲ್ತ್ ಗೇಮ್ ನಡೀತಾವ ಅಥವಾ ದೇಶದ ಪ್ರಧಾನಿ ಯಾವುದೋ ಒಂದು ದೇಶಕ್ಕೆ ಭೇಟಿ ಕೊಡ್ತಾರ ಅಲ್ಲಿ ಯಾವ ರೀತಿ ಸ್ಥಳೀಯ ಕಾಲಮಾನವಾಗಿದೆ ಅಂತ ಕಂಡು ಹಿಡಿಬೇಕು ಅಂದರೆ ಈ ಇಂಗ್ಲೆಂಡ್ ದೇಶದಲ್ಲಿ ಎಷ್ಟು ಗಂಟೆಯಾಗಿದೆಯೋ ಇಂಗ್ಲೆಂಡ್ ದೇಶದ ಗ್ರೀನ್ವಿಚ್ ನಗರದ ಮೇಲೆ ಸೂರ್ಯನ ನೇರ ಕಿರಣಗಳು ಬಿದ್ದಾಗ ಎಷ್ಟು ಗಂಟೆಯಾಗಿದೆಯೋ ಅದರ ಆಧಾರದ ಮೇಲೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿನ ಸ್ಥಳೀಯ ಕಾಲಮಾನವನ್ನು ನಿರ್ಧರಿಸಲು ಈ ಜೀರೋ ಡಿಗ್ರಿ ರೇಖಾಂಶವನ್ನೇ ಆಧಾರವಾಗಿ ಬಳಸ್ತಾರೆ ಇದೊಂದು ನೆನಪಿಟ್ಕೊಳ್ರಿ ಇವತ್ತು ಭಾರತವನ್ನು ಒಳಗೊಂಡಂತೆ ಜಗತ್ತಿನ ಎಲ್ಲ ಮೂಲೆಯಲ್ಲಿನ ಸಮಯವನ್ನು ನಿರ್ಧರಿಸಬೇಕಾದ್ರೆ ಜೀರೋ ಡಿಗ್ರಿಯನ್ನೇ ನಾವೇನು ಮಾಡ್ತೀವಿ ಜೀರೋ ಡಿಗ್ರಿ ಜಿ ಎಮ್ ಟಿಯನ್ನೇ ಆಧಾರವಾಗಿ ಬಳಸಲಾಗುವುದು ಇದೊಂದು ಫ್ಯಾಕ್ಟ್ ಎಲ್ಲರಿಗೂ ಗೊತ್ತಿರಬೇಕು ಓಕೆ ಹಾಗಾದರೆ ನೆಕ್ಸ್ಟ್ ನೋಡೋಣ ನೋಡಿ ಸಮ ನೋಡಿ ಯಾವುದೇ ವ್ಯಕ್ತಿ ಜೀರೋ ಡಿಗ್ರಿ ಜಿ ಎಮ್ ಟಿ ನೋಡಿ ಯಾವುದೇ ವ್ಯಕ್ತಿ ಜೀರೋ ಡಿಗ್ರಿ ಜಿ ಎಮ್ ಟಿ ಅಂದರೆ ಇಂಗ್ಲೆಂಡ್ ದೇಶದ ಗ್ರೀನ್ವಿಚ್ ನಗರದಲ್ಲಿ ಏನು ಜಿ ಎಮ್ ಟಿ ಹೇಳಿದೀವಲ್ಲ ಅದನ್ನು ಹೇಳ್ತಿದ್ದೆ ನಾವು ಜೀರೋ ಡಿಗ್ರಿ ಜಿ ಎಮ್ ಟಿಯಿಂದ ಓಕೆ ಏನು ಮಾಡಿದ ನಾನು ಪೂರ್ವಾಭಿಮುಖವಾಗಿ ಚಲಿಸುವಾಗ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ನಾಲ್ಕು ನಿಮಿಷ ಏನು ಅಧಿಕವಾಗಿದ್ದು ಅಧಿಕವಾಗಿ ಹೊಂದಿರುತ್ತದೆ ಅಂದರೆ ಇಲ್ಲಿ ಏನಾಗುತ್ತೆ ಒಂದು ರೇಖಾಂಶ ಅಂದರೆ ಈಗ ಎಕ್ಸಾಂಪಲ್ ನಿಮಗೆ ಮ್ಯಾಪ್ ಮೂಲಕ ತೋರಿಸೋದಾದರೆ ಇಲ್ಲಿ ನೋಡ್ರಿ ಇದೊಂದು ಭೂಮಿಯ ಚಿತ್ರ ಇಲ್ಲಿ ಜೀರೋ ಡಿಗ್ರಿ ಜಿ ಎಂ ಟಿ ಇದೆ ಹೌದಾ ಜೀರೋ ಡಿಗ್ರಿ ಜಿ ಎಂ ಟಿ ಇದೆ ಇಲ್ಲಿ ಆ ಜೀರೋ ಡಿಗ್ರಿ ಜಿ ಎಮ್ ಟಿಯಿಂದ ಅವನು ಪೂರ್ವಕ್ಕೆ ಚಲಾಯಿಸ್ತಾ ಇದ್ದಾನ ಈ ಕಡೆ ಚಲಾಯಿಸ್ತಾ ಇದ್ದಾನೆ ಇಲ್ಲಿ ಒಂದು ರೇಖಾಂಶ ಇದೆ ಹೌದಾ ಯಾವಾಗಲೂ ಆ ವ್ಯಕ್ತಿ ಜೀರೋ ಡಿಗ್ರಿ ಜಿ ಎಮ್ ಟಿಯಿಂದ ಪೂರ್ವಕ್ಕೆ ಹೋದ ಅಂತ ಅಂದ್ಕೊಳ್ರಿ ನಾಲ್ಕು ನಿಮಿಷ ಪ್ಲಸ್ ಆಗುತ್ತೆ ಪಡೆದುಕೊಳ್ಳುತ್ತದೆ ಏನಾಗುತ್ತದೆ ಪಡೆದುಕೊಳ್ಳುತ್ತದೆ ಅಧಿಕವಾಗುತ್ತಾ ಹೋಗುತ್ತದೆ ಜೀರೋ ಡಿಗ್ರಿಯಿಂದ ಒಂದು ಡಿಗ್ರಿ ಕಡೆಗೆ ಹೋದಪ್ಪ ಅಂತಂದ್ರೆ ಈ ಜೀರೋ ಡಿಗ್ರಿ ಜಿ ಎಮ್ ಟಿ ಇದೆ ಒಂದನೇ ರೇಖಾಂಶದ ಪೂರ್ವಕ್ಕೋಕೋ ಆ ಕಡೆ ಹೋಗಾನು ಮಧ್ಯದಲ್ಲಿ ಜೀರೋ ಡಿಗ್ರಿ ಇರುತ್ತೆ ಆಮೇಲೆ ಇದು ಜೀರೋ ಡಿಗ್ರಿ ಇದು ಒಂದು ಡಿಗ್ರಿ ಇಲ್ಲಿಂದ ಈ ವ್ಯಕ್ತಿ ಈ ಕಡೆ ಹೋಗ್ತಿದ್ದಾನೆ ಈ ಕಡೆ ಹೋದಾಗ ನಾಲ್ಕು ನಿಮಿಷ ಪಡೆಕೊಳ್ತಾನು ಇಷ್ಟೇ ನಿಮಗೆ ಹೇಳೋದು ನಾನು ಏನು ಜೀರೋ ಡಿಗ್ರಿ ಜಿ ಎಂ ಟಿ ಇಂದ ಯಾವುದೇ ವ್ಯಕ್ತಿ ಪೂರ್ವಕ್ಕೆ ಪ್ರಯಾಣಿಸುವಾಗ ಪ್ರತಿಯೊಂದು ರೇಖಾಂಶ ದಾಟಿದಾಗ ನಾಲ್ಕು ನಿಮಿಷ ಪಡೆದುಕೊಳ್ತಾನೆ ಅದೇ ರೀತಿ ಯಾವುದೇ ವ್ಯಕ್ತಿ ಜೀರೋ ಡಿಗ್ರಿ ಜಿ ಎಂ ಟಿಯಿಂದ ಪಶ್ಚಿಮಾಭಿಮುಖವಾಗಿ ಆಗಲೇ ಪೂರ್ವಾಭಿಮುಖವಾಗಿತ್ತು ಈಗೇನಾಗಿದೆ ಪಶ್ಚಿಮಾಭಿಮುಖವಾಗಿ ದ ಚಲಿಸುವಾಗ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ನಾಲ್ಕು ನಿಮಿಷ ಕಡಿಮೆಯಾಗುತ್ತಾ ಹೋಗುತ್ತದೆ ಓಕೆ ಅಂದರೆ ಇಲ್ಲೇನಾಗುತ್ತೆ ಪೂರ್ವಕ್ಕೆ ಹೋದರೆ ನಾಲ್ಕು ನಿಮಿಷ ಪ್ಲಸ್ ಆಗುತ್ತೆ ಈಗ ನಾನು ನಾನು ಭೂಮಿ ಹೌದಲ್ವಾ ನಾನು ಭೂಮಿ ಇಲ್ಲಿ ಸೂರ್ಯ ಇದನ್ ನಾನು ಹೆಂಗೆ ತಿರುಗ್ತಾ ಇದ್ದೀನಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದ್ದೀನಿ ಭೂಮಿ ಹೆಂಗೆ ತಿರುಗ್ತಾ ಇದೆಯೋ ಇದು ತಿರುಗೋದ ಕಂಟಿನ್ಯೂ ಇದು ಯಾವಾಗಲೂ ಪ್ಲಸ್ ಆಗಿರುತ್ತೆ ಇಲ್ಲಿ ಜೀರೋ ಡಿಗ್ರಿ ಜಿ ಎಮ್ ಟಿ ಇದೆ ಎಲ್ಲರೂ ನೋಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ ಜೀರೋ ಡಿಗ್ರಿ ಜಿ ಎಮ್ ಟಿ ಈ ಕಡೆ ಹೋದ ಪ್ಲಸ್ ಆಗುತ್ತೆ ನಾಲ್ಕು ನಿಮಿಷ ಅದೇ ಈ ಕಡೆ ಬಂದ ನಾಲ್ಕು ನಿಮಿಷ ಮೈನಸ್ ಆಗುತ್ತೆ ಆಯ್ತಲ್ವಾ ಈ ಕಡೆ ಒಂದು ರೇಖಾಂಶ ದಾಟಿದಾಗ ನಾಲ್ಕು ನಿಮಿಷ ಪಡೆದುಕೊಳ್ತಾನೆ ಇನ್ನೊಂದು ರೇಖಾಂಶ ದಾಟಿದಾಗ ನಾಲ್ಕು ನಿಮಿಷ ಪಡೆದುಕೊಳ್ತಾನೆ ಅದೇ ಈ ಕಡೆ ಬಂದ ನಾಲ್ಕು ನಿಮಿಷ ಕಳೆದುಕೊಳ್ಳುತ್ತಾನೆ ಮತ್ತೊಂದು ರೇಖಾಂಶ ದಾಟಿದ ದಾಟಿದಾಗ ನಾಲ್ಕು ನಿಮಿಷ ಕಳೆದುಕೊಳ್ತಾನೆ ನಮ್ಮ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ ಈ ರೀತಿ ಏನು ನಮ್ಮ ಭೂಮಿ ಹಿಂಗೆ ತಿರುಗ್ತಾ ಇದೆಯೋ ಇದು ಕಂಟಿನ್ಯೂ ಪ್ಲೇಸ್ ಆಗಿರುತ್ತೆ ಇದು ಇದು ಕಂಟಿನ್ಯೂ ಪ್ಲಸ್ ಆಗಿರುತ್ತೆ ಅದೇ ಒಂದು ವೇಳೆ ಏನಾಗ್ತಿದೆ ಈ ಪೂರ್ವದಿಂದ ಪಶ್ಚಿಮಕ್ಕೆ ನಡ್ಕೋತು ಆದ ಅಂದರೆ ಇಲ್ಲಿ ನಾನು ನಿಮಗೆ ಆಗಲೇ ಹೇಳಿದೆ ಇಲ್ಲಿ ಜೀರೋ ಡಿಗ್ರಿ ಏನು ಹೇಳಿದವಲ್ಲ ಒಂದು ವೇಳೆ ಈ ಕಡೆ ಹೋದ ಈ ಡೈರೆಕ್ಷನ್ ಮಾರ್ಕ್ ಮಾಡಿ ತೋರಿಸ್ತೀನಿ ಈ ಕಡೆ ಹೋದ ನಾಲ್ಕು ನಿಮಿಷ ಅವ ಹೆಂಗೆ ಬೇಕಾದ ಹಿಂಗೆ ಕಂಟಿನ್ಯೂ ಬರಲಿ ಹಿಂಗೆ ಕಂಟಿನ್ಯೂ ಹಿಂಗೆ ಬಂದ ಕಳ್ಕೊಳ್ತಿರ್ತಾನೆ ಒಂದು ವೇಳೆ ಹಿಂಗೆ ಬಂದ ಆಯ್ತಾ ಈ ಕಡೆ ಹೋದ ಪಡ್ಕೊಳ್ತಾನೆ ಈ ಕಡೆ ಹೋದ ಕಳ್ಕೊಳ್ತಾನೆ ಇಷ್ಟ ನೆನಪಿರಲಿ ನಿಮಗೆ ಆಯ್ತಲ್ವಾ ಈಗ ನೀವು ನಿಂತಿದ್ದೀರಿ ಈ ವಿಡಿಯೋ ನೋಡ್ತಾ ಇದ್ರಿ ಹೌದಲ್ವಾ ನಿಮ್ಮ ಎರಡಕ್ಕೆ ವಾದ ಕಳ್ಕೊತಾನೆ ಪಡ್ಕೋತಾನೆ ಈ ಕಡೆ ಹೋದರೆ ಪಡ್ಕೋತಾನೆ ಈ ಕಡೆ ಹೋದರೆ ಏನು ಮಾಡ್ತಾನೆ ಕಳೆದುಕೊಳ್ಳುತ್ತಾನೆ ಈ ಕಡೆ ಪ್ಲಸ್ಸು ಈ ಕಡೆ ಮೈನಸ್ಸು ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ರು ಇದ್ರ ಮೇಲೆ ಪ್ರಶ್ನೆ ಭಾಳ ಬಂದವ ಯಾವ ಥರ ಪ್ರಶ್ನೆ ಬಂದವ ಮುಂದೆ ನಿಮಗೆ ನಾನು ಹೇಳ್ಕೊಡ್ತೀನಿ ಆಯ್ತಲ್ವಾ ಆದ್ದರಿಂದ ಏನೋ ಯಾವುದೇ ವ್ಯಕ್ತಿ ಜೀರೋ ಡಿಗ್ರಿ ಜಿ ಎಮ್ ಟಿಯಿಂದ ಪಶ್ಚಿಮಾಭಿಮುಖವಾಗಿ ಈ ಕಡೆ ಪಶ್ಚಿಮಾಭಿಮುಖವಾಗಿ ಅಂತಂದರೆ ಇಲ್ಲಿ ನನ್ನ ಬಲಗಡೆ ಹೌದೋ ಇಲ್ವೋ ಹಾಂ ಪಶ್ಚಿಮಾಭಿಖವಾಗಿ ಚಲಿಸುವಾಗ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶ ದಾಟಿದಾಗ ನಾಲ್ಕು ನಿಮಿಷ ಕಳೆದುಕೊಳ್ಳುತ್ತಾನೆ ಮೈನಸ್ ಆಗುತ್ತದೆ ಇಲ್ಲೋ ಮೈನಸ್ ಆಗುತ್ತದೆ ಓಕೆ ಕಾರಣ ಭೂಮಿ ಏನಾಗ್ತಿದೆ ತನ್ನನ್ನು ಸುತ್ತಲೂ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಚಲಿಸುವುದು ನಾನು ಹೇಳಿದ್ನಲ್ಲ ನಾನು ಭಾರತ ಅಂತ ಅನ್ಕೊರಿ ಇದು ಗುಜರಾತು ಇದು ಪೂರ್ವ ಇದು ಇದಿದು ಅರುಣಾಚಲ ಇದು ಇಲ್ಲಿರೋದು ಗುಜರಾತ್ ಇಲ್ಲಿರೋದು ಅರುಣಾಚಲ ಇಲ್ಲಿ ಸೂರ್ಯ ಏನು ಮಾಡ್ತಾ ಮಾಡ್ತಿದ್ದೀನಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದ್ದೀನಿ ಏನಾಗುತ್ತೆ ಸೂರ್ಯ ಹಿಂಗೆ ತಿರುಗ್ತಿರ್ತಾನೆ ನಿಮ್ಮ ಕಲ್ಪನಾ ಜಗತ್ತಿನಲ್ಲೇ ನೋಡ್ಕೊಳ್ರಿ ನೀವು ಸೂರ್ಯ ಹಿಂಗೆ ತಿರುಗ್ತಿದ್ದಾನಂದ್ರೆ ಅದು ಈ ಕಡೆ ಏನು ಹೋಗ್ತಾ ಇದೆಯೋ ಅದು ಮೈನಸ್ ನಮ್ಮ ಭೂಮಿ ಹಿಂಗೆ ತಿರುಗ್ತಾ ಇದೆ ಹೌದಲ್ಲ ಪಶ್ಚಿಮದಿಂದ ಪೂರ್ವಕ್ಕೆ ಇದು ಪ್ಲಸ್ ಇದು ಇದು ಈ ಕಡೆ ಹೋದ್ರೆ ಪ್ಲಸ್ ಅದೇ ಈ ಕಡೆ ಬಂದರೆ ಮೈನಸ್ಸಾ ಇಷ್ಟು ತಿಳ್ಕೊಂಡು ಬಿಟ್ರಿ ಆಯ್ತಲ್ವಾ ಓಕೆ ಈಗ ಮತ್ತಷ್ಟು ಮುಂದೆ ನೋಡೋಣ ಓಕೆ ನೋಡಿರಿ ಜಗತ್ತಿನ ಪ್ರತಿಯೊಂದು ದೇಶದಲ್ಲಿನ ಸಮಯವನ್ನು ನಿರ್ಧರಿಸಬೇಕಾದರೆ ಜೀರೋ ಡಿಗ್ರಿ ಜಿ ಎಮ್ ಟಿಯನ್ನೇ ಆಧಾರವಾಗಿ ಬಳಸ್ತಾರೋ ನಾ ಆಗಲೇ ಹೇಳಿದೆ ಇಂಗ್ಲೆಂಡಲ್ಲಿ ಸಾಯಂಕಾಲ ಏಳು ಗಂಟೆ ಆಗಿತಿ ಭಾರತದಲ್ಲಿ ಎಷ್ಟು ಗಂಟೆ ಆಗಿದಪ್ಪ ಅಂತ ಕಂಡುಹಿಡೀಬೇಕಾದ್ರೆ ಆ ಜೀರೋ ಡಿಗ್ರಿಯನ್ನು ಆಧಾರವಾಗಿಯೇ ಬಳಸಿ ಈಗ ಇಂಗ್ಲೆಂಡ್ದಾಗ ಏಳು ಗಂಟೆ ಆಗಿತ್ತು ಭಾರತದಾಗ ಎಷ್ಟು ಗಂಟೆ ಆಗೈತಿ ನೋಡಿರಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡುವರೆ ಅಂದ್ರೆ ಭಾರತದಲ್ಲಿ ಹನ್ನೆರಡುವರೆ ಗಂಟೆ ಆಗಿರುತ್ತೆ ಕಾರಣ ಏನು ಜೀರೋ ಡಿಗ್ರಿ ಜಿ ಎಮ್ ಟಿಗಿಂತ ಭಾರತೀಯ ಕಾಲಮಾನ ರೇಖೆ ಐದು ಗಂಟೆ ಮೂವತ್ತು ನಿಮಿಷ ಮುಂದೆ ಸರ್ ಐದು ಗಂಟೆ ಮೂವತ್ತು ನಿಮಿಷ ಯಾಕೆ ಮುಂದೆ ಐತ್ರಿ ಸರ್ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಐವತ್ತೊಂಬತ್ತು ಸೆಕೆಂಡ್ ಅನ್ಬೋದು ಐದು ಗಂಟೆ ಮೂವತ್ತು ನಿಮಿಷ ಒಂದು ಸೆಕೆಂಡ್ ಅನ್ಬೋದು ಇತ್ತು ರೀ ಸರ್ ಅದು ಯಾಕಲ್ಲ ಐದು ಗಂಟೆ ಮೂವತ್ತು ನಿಮಿಷ ಪರ್ಫೆಕ್ಟಾಗಿ ಹೆಂಗೆ ಹೇಳಿದ್ರಿ ಅದನ್ನು ಲೆಕ್ಕದ ರೂಪದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಓಕೆ ಹಾಗಾದರೆ ಆಧಾರವಾಗಿ ಯಾವುದು ಜೀರೋ ಡಿಗ್ರಿ ಜಿ ಎಮ್ ಟಿಯನ್ನು ಹೇಗೆ ಆಧಾರವಾಗಿ ಬಳಸುತ್ತಾರೋ ನೋಡಿರಿ ಹಾಗೆಯೇ ಪ್ರತಿಯೊಂದು ದೇಶದಲ್ಲಿನ ಸ್ಥಳೀಯ ಕಾಲಮಾನವನ್ನು ನಿರ್ಧರಿಸುವುದು ಆ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ರೇಖಾಂಶದ ಮೇಲೆ ಅಲ್ಲಿನ ಸಮಯವನ್ನು ನಿರ್ಧರಿಸ್ತಾರೆ ಹಾಗಾದರೆ ಇಲ್ಲಿ ನೋಡಿ ಇದೊಂದು ಗ್ಲೋಬ್ ಇದು ಹೌದಾ ಇಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಇದು ಜೀರೋ ಡಿಗ್ರಿ ಜಿ ಎಮ್ ಟಿ ಈ ಜೀರೋ ಡಿಗ್ರಿ ಜಿ ಎಮ್ ಟಿಯಿಂದ ಜಗತ್ತಿನ ಎಲ್ಲ ಮೂಲೆಯಲ್ಲಿ ಸಮಯವನ್ನು ನಿರ್ಧರಿಸ್ತೀವಿ ಓಕೆ ಆದರೆ ಆ ದೇಶದಲ್ಲಿನ ಸ್ಥಳೀಯ ಕಾಲಮಾನವನ್ನು ನಿರ್ಧರಿಸಬೇಕಾದ್ರೆ ಆ ದೇಶದ ಎಟ್ಟು ರೇಖಾಂಶ ಹಾದು ಹೋಗಿದಾವೋ ಅದರ ಮಧ್ಯದ ರೇಖಾಂಶ ತಗೋತಾರೆ ಇಲ್ಲಿ ಜೀರೋ ಡಿಗ್ರಿ ಯಾಕೆ ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ ಅದರ ಪಶ್ಚಿಮಕ್ಕೂ ಒನ್ನೂರ ಎಪ್ಪತ್ತೊಂಬತ್ತದವ ಪೂರ್ವಕ್ಕೂ ಒನ್ನೂರ ಎಪ್ಪತ್ತೊಂಬತ್ತದಾವ ಆ ಕಡೆ ಅರ್ಧ ಈ ಕಡೆ ಅರ್ಧ ಇದ್ದು ಮಧ್ಯದಲ್ಲಿ ಜೀರೋ ಡಿಗ್ರಿ ಇತ್ತು ಅದರಿಂದ ಜಗತ್ತಿನ ಸಮಯವನ್ನು ನಿರ್ಧರಿಸಿದರು ಹೌದಲ್ವಾ ಎಲ್ಲ ಮೂಲೆ ಮೂಲೆಯಲ್ಲಿನ ಸಮಯ ಆದರೆ ಆ ದೇಶಗಳಲ್ಲಿನ ಸ್ಥಳೀಯ ಕಾಲಮಾನವನ್ನು ನಿರ್ಧರಿಸಬೇಕಾದ್ರೆ ಆ ದೇಶದಾಗ ಎಟ್ಟು ಅದು ಹೋಗಿ ನೋಡ್ತಾರೆ ಎಕ್ಸಾಂಪಲ್ ಇದು ನಮ್ಮ ಭಾರತ ಹೌದಾ ಇದು ನಮ್ಮ ಭಾರತ ಇಲ್ಲಿಂದ ಇಲ್ಲಿ ತನಕ ಭಾರತದಾಗ ಮೂವತ್ತು ರೇಖಾಂಶ ಹಾದು ಹೋಗ್ಯಾವ ಎಷ್ಟು ರೇಖಾಂಶ ಮೂವತ್ತು ರೇಖಾಂಶ ಆ ಮೂವತ್ತು ರೇಖಾಂಶ ಒಳಗೆ ಮಧ್ಯದಲ್ಲಿ ರೇಖಾಂಶ ಒಂದು ಬರ್ತೈತಿ ಅದು ಯಾವುದಂದ್ರೆ ಎಂಬತ್ತೆರಡೂವರೆ ಡಿಗ್ರಿ ಆ ಎಂಬತ್ತೆರಡುವರೆ ಡಿಗ್ರಿಯ ಆ ಕಡೆಯೂ ಅರ್ಧ ರೇಖಾಂಶದ ಎಂಬತ್ತೆರಡುವರೆ ಡಿಗ್ರಿಯ ಪಶ್ಚಿಮಕ್ಕೂ ಅರ್ಧ ರೇಖಾಂಶಗಳದಾವೆ ಅಂದರೆ ಆ ಕಡೆ ಹದಿನಾಲ್ಕೂವರೆ ಹದಿನೈದು ಅದಾವೆ ಹೆಚ್ಚು ಕಡಿಮೆ ಈ ಕಡೆ ಹದಿನಾಲ್ಕೂವರೆ ಹದಿನೈದು ಅವು ಹೆಚ್ಚು ಕಡಿಮೆ ಆ ಮಧ್ಯದಲ್ಲಿರೋದು ಎಂಬತ್ತೆರಡುವರೆ ಇದೆ ಈ ಎಂಬತ್ತೆರಡುವರೆ ರೇಖಾಂಶದಿಂದ ನಮ್ಮ ದೇಶದಲ್ಲಿನ ಸ್ಥಳೀಯ ಕಾಲಮಾನವನ್ನು ನಾವು ನಿರ್ಧರಿಸ್ತೇವೆ ಈಗ ಎಕ್ಸಾಂಪಲ್ ಯಾವುದೋ ಒಂದು ಆಸ್ಟ್ರೇಲಿಯಾದಾಗ ಅಲ್ಲಿ ನೂರ ರೇಖಾಂಶದವ ಅಂತ ತಿಳ್ಕೋರು ಆ ರೇಖಾಂಶ ಒಳಗೆ ಅಲ್ಲಿ ಐವತ್ತನೇ ರೇಖಾಂಶವನ್ನು ಕನ್ಸಿಡರ್ ಮಾಡಿ ಅದರ ಮೇಲೆ ಸೂರ್ಯನ ನೇರ ಕಿರಣಗಳು ಬಿದ್ದಾಗ ಉಳಿದ ಆ ದೇಶದ ಮೂಲೆ ಮೂಲೆಯಲ್ಲಿನ ಸ್ಥಳೀಯ ಕಾಲಮಾನವನ್ನು ನಿರ್ಧರಿಸ್ತಾರೆ ಒಂದು ವೇಳೆ ಅದೇ ಆಸ್ಟ್ರೇಲಿಯಾ ಒಳಗೆ ತೊಂಬತ್ತಿದ್ದು ಅಂದ್ರೆ ಅದನ್ನು ಅರ್ಧ ಡಿವೈಡ್ ಮಾಡ್ತಾರೆ ನಮ್ಮ ಇಂಡಿಯಾದಾಗ ಮೂವತ್ತಿದ್ದು ಅಂದರೆ ಅರ್ಧ ಡಿವೈಡ್ ಮಾಡಿ ಅಲ್ಲಿ ಹದಿನೈದು ಈ ಕಡೆ ಈ ಕಡೆ ಹದಿನೈದು ನಡುವೆ ಯಾವುದೈತೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಗೊತ್ತಾಯ್ತಲ್ವಾ ಹೌದಲ್ಲ ಇದೇ ರೀತಿ ಈಗ ಎಕ್ಸಾಂಪಲ್ ಇದರಾಗ ಯಾವುದಪ್ಪ ಚೀನಾದಾಗ ಐವತ್ತು ರೇಖಾಂಶದ ಅನ್ಕೊಳ್ಳಿ ಅದರಲ್ಲಿ ನಡುವಿನ ರೇಖಾಂಶ ಯಾವುದಂತ ನೋಡ್ತಾರೆ ಅದರ ಆಧಾರದ ಮೇಲೆ ಆ ದೇಶದ ಸ್ಥಳೀಯ ಕಾಲಮಾನವನ್ನು ನಿರ್ಧರಿಸಲಾಗುವುದು ಹೌದಲ್ಲ ನೋಡಿರಿಲ್ಲಿ ಹಾಗಾದರೆ ಆ ಆಧಾರದ ಮೇಲೆ ಓಕೆ ಅಲ್ಲಿ ಏನಾಗುತ್ತೆ ಅಂತಂದರೆ ಅದರ ಸಮಯವನ್ನು ನಿರ್ಧರಿಸ್ತಾರೆ ಹೌದಲ್ವಾ ಓಕೆ ಹಾಗಾದರೆ ನಾವು ಉದಾಹರಣೆ ಭಾರತದಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಮಧ್ಯ ರೇಖಾಂಶವಾಗಿದೆ ನಾ ಆಗಲೇ ಹೇಳಿದ್ನಲ್ಲ ಇದು ಭಾರತ ಇಲ್ಲಿಂದ ಇಲ್ಲಿ ತನಕ ಒಟ್ಟು ಮೂವತ್ತು ರೇಖಾಂಶದವಾ ಅಂದರೆ ಅರವತ್ತೆಂಟು ಬಿಂದು ಏಳು ಡಿಗ್ರಿ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಬಿಂದು ಎರಡು ಐದು ಡಿಗ್ರಿ ಪೂರ್ವ ರೇಖಾಂಶ ಟೋಟಲ್ ಇಲ್ಲಿಂದ ಇಲ್ಲಿ ತನಕ ಮೂವತ್ತು ರೇಖಾಂಶದವ ಅದರಲ್ಲಿ ಮಧ್ಯದಲ್ಲಿ ಎಂಬತ್ತೆರಡುವರೆ ಅದು ನಮ್ಮ ದೇಶದಲ್ಲಿರೋ ಸ್ಥಳೀಯ ಕಾಲಮಾನ ರೇಖೆ ಈ ರೀತಿ ಜಗತ್ತಿನ ಎಲ್ಲ ದೇಶದಾಗ ಸ್ಥಳೀಯ ಕಾಲಮಾನದ ಸಮಯವನ್ನು ನಿರ್ಧರಿಸೋಕ್ಕೆ ಸಹಾಯವಾಗುತ್ತೆ ತಿಳಿತಲ್ವಾ ಓಕೆ ಹಾಗಾದರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ಭಾರತದಲ್ಲಿ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶವು ಭಾರತದಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇದು ಇದೆಯಲ್ಲ ಇದು ಭಾರತದಲ್ಲಿನ ಮಧ್ಯ ರೇಖಾಂಶವಾಗಿದ್ದು ಓಕೆ ಇದೇನಾಗಿದೆ ಒಟ್ಟು ಮೂವತ್ತು ರೇಖಾಂಶಗಳನ್ನು ಹೊಂದಿದೆ ಅಂದರೆ ಇದು ನಮ್ಮ ಭಾರತ ಇದು ಇದು ನಮ್ಮ ಭಾರತ ಇಲ್ಲಿಂದ ಇಲ್ಲಿಯೂ ತನಕ ಇಲ್ಲಿ ಅರವತ್ತು ಈ ಕಡೆ ಪಶ್ಚಿಮಕ್ಕೆ ಎಂಟು ಪಾಯಿಂಟ್ ಏಳು ಡಿಗ್ರಿ ಸ್ಟಾರ್ಟಾಗಿ ಪೂರ್ವಕ್ಕೆ ತೊಂಬತ್ತೇಳು ಬಿಂದು ಎರಡು ಐದು ಡಿಗ್ರಿಗೆ ಕ್ಲೋಸ್ ಆಗುತ್ತೆ ಇಲ್ಲಿಂದ ಇಲ್ಲಿಯ ತನಕ ಒಟ್ಟೆ ನಮಗೆ ಮೂವತ್ತು ರೇಖಾಂಶ ಎದುರಕ್ಕ ಅದ್ರೊಳಗೆ ಮಧ್ಯದಲ್ಲಿ ರೇಖಾಂಶ ಅಂದ್ರೆ ಈ ಕಡೆ ಇರ್ದ ಆ ಕಡೆ ಇರ್ದ ನೋಡಬೇಕು ಆ ಮಧ್ಯದಲ್ಲಿರೋ ರೇಖಾಂಶವೇ ಇಲ್ಲಿ ನಿಮಗೆ ಮ್ಯಾಲೆ ತೋರಿಸ್ತಿದ್ದೀನಿಲ್ಲ ಎಂಬತ್ತೆರಡುವರೆ ಡಿಗ್ರಿ ಇದು ದೇಶದಲ್ಲಿನ ಸ್ಥಳೀಯ ಕಾಲಮಾನವನ್ನು ನಿರ್ಧರಿಸುವ ರೇಖಾಂಶ ಆಗಿದೆ ತಿಳಿತಲ್ವಾ ಆದ್ದರಿಂದ ಅದನ್ನು ನಾವು ಏನು ಕರಿತೀವಿ ಐ ಎಸ್ ಟಿ ಅಂತ ಕರಿತೇವೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಂಬತ್ತೆರಡೂವರೆ ಡಿಗ್ರಿಯನ್ನು ಐ ಎಸ್ ಟಿ ಎಂಬತ್ತೆರಡೂವರೆ ಡಿಗ್ರಿ ಐ ಎಸ್ ಟಿ ಐ ಎಸ್ ಟಿ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಎಂಬತ್ತೆರಡೂವರೆ ಡಿಗ್ರಿ ಭಾರತೀಯ ಕಾಲಮಾನ ರೇಖೆ ಅಂತ ಕರಿತೀವಿ ಈ ಎಂಬತ್ತೆರಡುವರೆ ಡಿಗ್ರಿ ಮೇಲೆ ನೋಡಿ ಇಲ್ಲಿ ಏನು ನಡುವೆ ಹೇಳ್ತಾನಲ್ಲ ಇದು ಎಂಬತ್ತೆರಡುವರೆ ಡಿಗ್ರಿ ಇದರ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳುವ ಆಧಾರದ ಮೇಲೆ ನಮ್ಮ ದೇಶದಲ್ಲಿರುವ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಚದರ ಕಿಲೋಮೀಟರ್ ವಿಸ್ತೀರ್ಣದ ದೇಶದ ಎಲ್ಲ ಮೂಲೆಯಲ್ಲಿನ ಸಮಯವನ್ನು ನಾವು ಕಂಡುಹಿಡಿಯಲಾಗುವುದು ತಿಳಿತಲ್ವಾ ಕಂಡು ಹಿಡಿಯಲಾಗುವುದು ಇದು ಒಂದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರಬೇಕು ಓಕೆ ಹಾಗಾದರೆ ನೆಕ್ಸ್ಟ್ ಇಲ್ಲಿ ನೋಡಿರಿ ಈ ಸಂದರ್ಭದಲ್ಲಿ ರೇಖಾಂಶದ ನಿಯಮದಂತೆ ಪ್ರತಿ ಹದಿನೈದು ರೇಖಾಂಶಗಳಿಗೆ ಒಂದು ನೋಡಿರಿ ಪ್ರತಿ ಹದಿನೈದು ರೇಖಾಂಶಗಳಿಗೆ ಒಂದು ಸಮಯವನ್ನು ನಿರ್ಧರಿಸ್ತಾರೆ ಆಯ್ತಲ್ವಾ ಹಾಗಾದರೆ ಆದ್ದರಿಂದ ಅರವತ್ತೆಂಟು ಬಿಂದು ಏಳು ಡಿಗ್ರಿ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಬಿಂದು ಎರಡು ಐದು ಪೂರ್ವ ಡಿಗ್ರಿ ರೇಖಾಂಶದವರೆಗೆ ಒಟ್ಟು ಮೂವತ್ತು ರೇಖಾಂಶ ಅದರಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶ ಭಾರತದ ಮಧ್ಯ ರೇಖಾಂಶ ಇದರ ಮೇಲೆ ಬೀಳುವ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಭಾರತದ ಮೂಲೆ ಮೂಲೆಯಲ್ಲಿನ ಸಮಯವನ್ನು ಕಂಡುಹಿಡಿಯಲಾಗುವುದು ಅದಕ್ಕೆ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಈ ಥರ ಒಂದು ಸರಿ ಕ್ಲಿಯರ್ ಕಟ್ ಓದಿ ಬಿಟ್ಟರೆ ಇದ್ರ ಮೇಲೆ ಯಾವ ಕ್ವಶನ್ಸು ಡೌಟ್ ಬರೋಲ್ಲ ಆರಾಮಾಗಿ ನೀವು ಆನ್ಸರನ್ನು ಸರಳವಾಗಿ ಆನ್ಸರನ್ನು ಕಂದಿಡಿದು ಕ್ವಶನ್ ಪೇಪರಲ್ಲಿ ಟಿಕ್ ಮಾಡಬೌದು ತಿಳಿತಲ್ವಾ ಓಕೆ ಹಾಗಾದರೆ ನೆಕ್ಸ್ಟ್ ನೋಡೋಣ ಈಗ ನಾವು ಜೀರೋ ಡಿಗ್ರಿ ಗ್ರೀನ್ವಿಚ್ ನೋಡಿ ಜೀರೋ ಡಿಗ್ರಿ ಗ್ರೀನ್ವಿಚ್ಗಿಂತ ಭಾರತೀಯ ಕಾಲಮಾನ ರೇಖೆ ಎಷ್ಟು ಗಂಟೆ ಮುಂದಿದೆ ಐದು ಗಂಟೆ ಮೂವತ್ತು ನಿಮಿಷ ರಬ್ ಮಾಡಿ ತೋರಿಸ್ತಿದ್ದೀವಿ ನೋಡಿ ಎಷ್ಟು ಗಂಟೆ ಮುಂದಿದೆ ಐದು ಗಂಟೆ ಮೂವತ್ತು ನಿಮಿಷ ನಾನು ಆಗಲೇ ಹೇಳಿದೆ ಏ ಸರಾ ನಾವು ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಐವತ್ತೊಂಬತ್ತು ಸೆಕೆಂಡ್ ಅನ್ಬೋದಿತ್ತಲ್ಲ ನೀವು ನೋಡಿದರೆ ಐದು ಗಂಟೆ ಮೂವತ್ತು ನಿಮಿಷ ಪರ್ಫೆಕ್ಟಾಗಿ ಹೇಗೆ ಹೇಳ್ತಿದ್ದೀರಿ ಎಸ್ ಅದನ್ನು ಲೆಕ್ಕದ ರೂಪದಲ್ಲಿ ಹೇಳಬೇಕಾಗುತ್ತೆ ಆ ಜೀರೋ ಡಿಗ್ರಿ ಗ್ರೀನ್ವಿಚ್ ನಗರದ ಮೇಲೇನು ಜೀರೋ ಡಿಗ್ರಿ ಎಳೆದಿವಲ್ಲ ಅದು ಜಗತ್ತಿನ ಮೂಲೆ ಮೂಲೆಯಲ್ಲಿನ ಸಮಯವನ್ನು ಅಳೆಯುವ ರೇಖಾಂಶ ಆಗಿತ್ತು ಅದನ್ನು ನಾವು ಜೀರೋ ಡಿಗ್ರಿ ಜಿ ಎಮ್ ಟಿ ಅಂತ ಕರೆದೀವಿ ಹೌದಾ ಈ ರೀತಿ ನಮ್ಮ ಭಾರತ ದೇಶದಲ್ಲಿ ದೇಶದ ಮೂಲೆ ಮೂಲೆಯಲ್ಲಿನ ಸಮಯವನ್ನು ಅಳೆಯಲು ಯಾವ ರೇಖಾಂಶವನ್ನು ಆಧಾರವಾಗಿ ಬಳಸ್ತೀವಿ ಎಂಬತ್ತೆರಡೂವರಿ ಡಿಗ್ರಿ ಯಾವ ರೇಖಾಂಶ ಎಂಬತ್ತೆರಡೂವರಿ ಡಿಗ್ರಿ ಹಾಗಾದರೆ ನೀವೇನು ಮಾಡಬೇಕು ಜೀರೋ ಡಿಗ್ರಿಯಿಂದ ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶದಲ್ಲ ಇವುಗಳ ನಡುವೆ ಎಷ್ಟು ನಿಮಿಷ ಪಾಸಾಗುತ್ತೆ ಅಂಥೇಳಿ ನೋಡಬೇಕು ಹಾಗಾದರೆ ನೀವೇನು ಮಾಡಬೇಕು ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಎಷ್ಟು ನಿಮಿಷ ಡಿಫ್ರೆಂಟು ನಾಲ್ಕು ನಿಮಿಷ ಇಲ್ಲೇನು ಮಾಡಬೇಕು ಎಂಬತ್ತೆರಡೂವರಿ ಎಂಬತ್ತೆರಡುವರಿ ಗುಣಾಕಾರ ನಾಲ್ಕು ಈಕ್ವಲ್ ಏನು ಮಾಡಬೇಕು ಮುನ್ನೂರ ಮೂವತ್ತು ನಿಮಿಷ ಐತಿ ಈಗ ರೇಖಾಂಶ ಅದು ಭಾರತೀಯ ಸ್ಥಳೀಯ ಕಾಲಮಾನ ನಿರ್ಧರಿಸುವ ರೇಖಾಂಶ ಆಗಿದೆ ಜೀರೋದಿಂದ ಎಂಬತ್ತೆರಡುವರಿ ರೇಖಾಂಶದವಲ್ಲ ಪ್ರತಿ ರೇಖಾಂಶಕ್ಕೆ ನಾಲ್ಕು ನಿಮಿಷ ನೀನು ಆ್ಯಡ್ ಮಾಡ್ತಾ ಹೋಗಬೇಕು ಗುಣಿಸ್ತಾ ಹೋಗಬೇಕು ಎಂಬತ್ತೆರಡುವರಿ ಗುಣಾಕಾರ ನಾಲ್ಕು ಮರಿದಾಗ ಈಕ್ವಲ್ ಮುನ್ನೂರ ಮೂವತ್ತು ನಿಮಿಷ ಬರುತ್ತೆ ಈ ಮುನ್ನೂರ ಮೂವತ್ತು ನಿಮಿಷನ ಗಂಟೆಗೆ ಪರಿವರ್ತನೆ ಮಾಡಬೇಕು ಅದು ಹೆಂಗೆ ಅಂತ ನಾನು ಇಲ್ಲೇ ಹೇಳ್ತೇನೆ ನಿಮಗೆ ಈಗ ಅರವತ್ತು ನಿಮಿಷಕ್ಕೆ ಒಂದು ಗಂಟೆ ಒಂದು ನೂರ ಇಪ್ಪತ್ತು ನಿಮಿಷಕ್ಕೆ ಎರಡು ಗಂಟೆ ಒಂದು ಎರಡು ಒಂದು ನೂರ ಎಂಬತ್ತು ನಿಮಿಷಕ್ಕೆ ಒಂದು ನೂರ ಎಂಬತ್ತು ನಿಮಿಷ ನೆನ್ಪಿಟ್ಕೊಳ್ರಿ ಒಂದು ನೂರ ಎಂಬತ್ತು ನಿಮಿಷಕ್ಕೆ ಮೂರು ಗಂಟೆ ಎರಡು ನೂರ ನಲವತ್ತು ನಿಮಿಷಕ್ಕೆ ನಾಲ್ಕು ಗಂಟೆ ಹೌದಾ ಮುನ್ನೂರ ನಿಮಿಷಕ್ಕೆ ಎಷ್ಟು ಗಂಟೆ ಐದು ಗಂಟೆ ಆಯಿತು ಅದರಲ್ಲಿ ಲೆಕ್ಕ ಬಂದಿರೋದೆಷ್ಟು ಮುನ್ನೂರ ಮೂವತ್ತು ನಿಮಿಷ ಬಂದಿದೆ ಹೌದಲ್ಲ ಈ ಮುನ್ನೂರ ಮೂವತ್ತು ನಿಮಿಷ ಬರಬೇಕಾದ್ರೆ ಗಂಟೆಗೆ ಪರಿವರ್ತನೆ ಮಾಡಿದಾಗ ಅರವತ್ತು ನಿಮಿಷಕ್ಕೆ ಒಂದು ಗಂಟೆ ನೂರ ಇಪ್ಪತ್ತು ನಿಮಿಷಕ್ಕೆ ಎರಡು ಗಂಟೆ ಒನ್ನೂರ ಎಂಬತ್ತು ನಿಮಿಷಕ್ಕೆ ಮೂರು ಗಂಟೆ ನೂರ ನಲವತ್ತು ನಿಮಿಷಕ್ಕೆ ನಾಲ್ಕು ಗಂಟೆ ಮುನ್ನೂರು ನಿಮಿಷಕ್ಕೆ ಐದು ಗಂಟೆ ಬಂದಿದೆ ಆ ಮೂವತ್ತು ನಿಮಿಷ ಎಕ್ಸ್ಟ್ರಾ ಬಂದೈತಲ್ಲ ಈ ಒಂದು ಲೆಕ್ಕದಲ್ಲಿ ಅದನ್ನು ತಂದು ಇಡಬೇಕು ನಾವು ನೋಡಿರಿ ಐದು ಗಂಟೆ ಮೂವತ್ತು ನಿಮಿಷ ಬಂತೋ ಇಲ್ಲೋ ಏನಾದರೂ ಹೆಚ್ಚು ಕಡಿಮೆ ಕಾಣಿಸ್ತಿದ್ದೆ ಏನೂ ಇಲ್ಲ ಹೌದಲ್ವಾ ಈ ಥರ ಲೆಕ್ಕ ಮಾಡ್ತಾ ಹೋಗ್ಬೇಕು ಇದೇ ರೇಖಾಂಶಗಳ ಮೇಲೆ ಕೇಳಿರುವ ವಿವಿಧ ರೀತಿಯ ಲೆಕ್ಕಗಳದಾವು ಈ ರೇಖಾಂಶಗಳ ಕಂಪ್ಲೀಟ್ ಮಾಹಿತಿ ಮುಗಿದ ಮೇಲೆ ಅದನ್ನು ನೋಡೋಣ ಆಯಿತಾ ಓಕೆ ಹಾಗಾದರೆ ಈಗ ನಾವು ಮುಂದೆ ನೋಡೋಣ ಒಂದು ಚೂರ್ ಅಬ್ಸರ್ವ್ ಮಾಡಿರಿ ನೋಡ್ರಿ ಇಲ್ಲಿ ನೋಡ್ರಿ ರೇಖಾಂಶದ ನಿಯಮದಂತೆ ಓಕೆ ನಾವು ನೋಡಿ ಪ್ರಪಂಚವನ್ನು ಎಷ್ಟು ವಲಯಗಳಾಗಿ ವಿಂಗಡಿಸಿದ್ದೇವೆ ಇಪ್ಪತ್ನಾಲ್ಕು ವಲಯ ಆಯ್ತಲ್ವೋ ಅಲ್ಲಿ ನಾ ಹೇಳಿದೆ ನಿಮಗೆ ಪೂರ್ವ ಕನ್ನಡ ಗಂಟೆ ಇದೆ ಪಶ್ಚಿಮ ಕನ್ನೆರಡು ಗಂಟೆ ಇದೆ ಒಂದು ದಿನಕ್ಕೆ ಎಂಟು ಗಂಟೆ ಇಪ್ಪತ್ನಾಲ್ಕು ಗಂಟೆ ಆ ಇಪ್ಪತ್ನಾಲ್ಕು ಗಂಟೆಗಳನ್ನೇ ಪ್ರಪಂಚದ ಪ್ರಸ್ತುತ ಇಪ್ಪತ್ನಾಲ್ಕು ವೇಳಾವಲಯಗಳಾಗಿ ವಿಂಗಡಿಸಿದ್ದಾರೆ ಎಷ್ಟು ವೇಳಾವಲಯ ಇಪ್ಪತ್ನಾಲ್ಕು ವೇಳಾವಲಯಗಳಾಗಿ ವಿಂಗಡಿಸಿದ್ದಾರೆ ಆ ಇಪ್ಪತ್ನಾಲ್ಕು ವೇಳಾವಲಯಗಳೇ ಇವತ್ತು ಜಗತ್ತಿನಲ್ಲಿ ಹಲವಾರು ದೇಶಗಳಲ್ಲಿ ಅತಿ ಹೆಚ್ಚಿನ ವೇಳಾವಲಯ ಹೊಂದಿರುವ ದೇಶಗಳನ್ನ ನಾವು ನೋಡ್ತಾ ಬರ್ತೀವಿ ಅವು ಯಾವಂತ ನೋಡ್ತಾ ಹೋಗೋಣ ಹಾಗಾದರೆ ಇಲ್ಲಿ ನೋಡ್ರಿ ಪ್ರತಿ ಹದಿನೈದು ರೇಖಾಂಶಗಳಿಗೆ ಒಂದು ವೇಳಾವಲಯ ಒಂದು ಗಂಟೆ ಅಂದರೆ ಒಂದು ವೇಳಾವಲಯ ಅಲ್ಲಿ ಹೇಳಿದ್ನಲ್ಲ ನಾನು ನಿಮಗೆ ಹೌದಲ್ವಾ ಪ್ರತಿ ಹದಿನೈದು ರೇಖಾಂಶ ಹದಿನೈದು ಗುಣಾಕಾರ ನಾಲ್ಕು ಹದಿನೈದು ನಾಲ್ಕಲೆ ಅರವತ್ತು ಅರವತ್ತು ನಿಮಿಷ ಅಂದರೆ ಒಂದು ಗಂಟೆ ಅದನ್ನೇ ಒಂದು ವೇಳಾವಲಯ ಅಂತ ಮಾಡಿದ್ದಾರೆ ಹೌದಲ್ಲ ಮಾಡಿರುವಂತೆ ಇದೇ ರೀತಿ ಇಪ್ಪತ್ನಾಲ್ಕು ವೇಳಾ ಹದಿನೈದು ಗುಣಾಕಾರ ಇಪ್ಪತ್ನಾಲ್ಕು ಮುನ್ನೂರ ಅರವತ್ತು ಲೆಕ್ಕ ಹಾಕರೆ ಮುನ್ನೂರ ಅರವತ್ತು ರೇಖಾಂಶವೂ ಬಂದು ಹೌದಲ್ಲ ಇಪ್ಪತ್ನಾಲ್ಕು ಗಂಟೆ ಅಥವಾ ಇಪ್ಪತ್ನಾಲ್ಕು ವಲಯಗಳು ಬಂದು ಇಪ್ಪತ್ನಾಲ್ಕು ವೇಳಾವಲಯಗಳು ಬಂದು ಮುನ್ನೂರ ಅರವತ್ತ ರೇಖಾಂಶ ಯಾಕಪ್ಪ ಜಾಸ್ತಿ ಇರಬೇಕಾಗಿತ್ತಲ್ಲ ಅಥವಾ ಕಡಿಮೆ ಇರಬೇಕಾಗಿತ್ತಲ್ಲ ಈ ರೇಖಾಂಶಗಳು ತ್ರೀ ಸಿಕ್ಸ್ಟಿನೇ ಹೆಂಗೆ ಕನ್ಸಿಡರ್ ಮಾಡಿದ್ರಿ ನೀವು ಅಂತ ಕೆಲವರು ಕೇಳುವಂತಹ ವಿದ್ಯಾರ್ಥಿಗಳು ಸಹ ಇರ್ತಾರೆ ಅದನ್ನು ನಾವು ಹೆಂಗೆ ಹೇಳಿದ್ದೇವೆ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿಯನ್ನು ತ್ರೀ ಸಿಕ್ಸ್ಟಿ ರೇಖಾಂಶಗಳಂತ ಕನ್ಸಿಡರ್ ಮಾಡಿದ್ದೀವಿ ಪ್ರತಿ ಹದಿನೈದು ರೇಖಾಂಶಕ್ಕೆ ಒಂದು ಗಂಟೆ ಆ ಒಂದು ಗಂಟೆಯನ್ನು ಒಂದು ವೇಳಾವಲಯ ಅಂತ ಕರೆದಿದ್ದೀವಿ ಆದ್ದರಿಂದ ನೀವೇನು ಮಾಡಬೇಕು ಹದಿನೈದು ಗುಣಾಕಾರ ಇಪ್ಪತ್ನಾಲ್ಕು ಗಂಟೆ ಅಥವಾ ಇಪ್ಪತ್ನಾಲ್ಕು ವೇಳಾವಲಯಕ್ಕೆ ನೀವು ಗುಣಾಕಾರ ಮಾಡಿದರೆ ಮುನ್ನೂರ ಅರವತ್ತು ರೇಖಾಂಶಗಳು ಬಂದೇ ಬರ್ತಾವೆ ನೀವು ಲೆಕ್ಕ ಮಾಡಿ ಆಮೇಲೆ ಬೇಕಾದ್ರೆ ನೋಡ್ರಿ ನೆಕ್ಸ್ಟ್ ಪ್ರಪಂಚದ ಪ್ರತಿಯೊಂದು ವೇಳಾವಲಯವು ಅರವತ್ತು ನಿಮಿಷ ಅಥವಾ ಒಂದು ಗಂಟೆ ಹೊಂದಿದೆ ನಾ ಹೇಳಿದ್ಮೇಲೆ ಆಗಲೇ ಇಪ್ಪತ್ತ್ನಾಲ್ಕು ವೇಳಾವಲಯ ಅಂದರೆ ಇಪ್ಪತ್ನಾಲ್ಕು ಗಂಟೆ ಒಂದು ವೇಳಾವಲಯ ಅರವತ್ತು ನಿಮಿಷ ಹೊಂದಿದೆ ಅಥವಾ ಒಂದು ಗಂಟೆಯನ್ನು ಹೊಂದಿರುತ್ತದೆ ಹೌದಲ್ವಾ ಹಾಗಾದರೆ ಹದಿನೈದು ರೇಖಾಂಶಗಳು ಗುಣಾಕಾರ ನಾಲ್ಕು ನಿಮಿಷ ಹೌದಾ ಅರವತ್ತು ನಿಮಿಷ ಅರವತ್ತು ನಿಮಿಷ ಅಂದ್ರೆ ಒಂದು ಗಂಟೆ ಅರವತ್ತು ನಿಮಿಷ ಅಥವಾ ಒಂದು ಗಂಟೆ ಅಂತ ಹೇಳಿದ ನಾವು ಇಷ್ಟೊಂದು ಸರಳವಾಗಿ ನೀವು ಬಿಡಿಸಿ ಓದ್ತಾ ಹೋಗಬೇಕು ರೇಖಾಂಶಗಳ ಬಗ್ಗೆ ಆಯಿತಾ ಓಕೆ ಹಾಗಾದರೆ ನಾವು ನೆಕ್ಸ್ಟ್ ನೋಡೋದಾದರೆ ಪ್ರಪಂಚದಲ್ಲಿ ಜೀರೋ ಡಿಗ್ರಿ ಜಿ ಎಂ ಟಿಯಿಂದ ಪೂರ್ವಗೋಳಕ್ಕೆ ಹನ್ನೆರಡು ವೇಳಾವಲಯಗಳಿವೆ ಹಂಡ್ರೆಡ್ ಪರ್ಸೆಂಟ್ ಜೀರೋ ಡಿಗ್ರಿ ಜಿ ಎಂ ಟಿ ಗ್ರೀನ್ವಿಚ್ ಮೆರಡಿಯನ್ ಟೈಮ್ ಆಯ್ತಾ ಈ ಕಡೆ ಹನ್ನೆರಡು ವೇಳಾವಲಯ ಇದಾವೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಹನ್ನೆರಡು ವೇಳಾವಲಯ ಇದಾವೆ ಓಕೆ ಹಾಗಾದರೆ ನೋಡಿ ಪ್ರಪಂಚದಲ್ಲಿ ಜೀರೋ ಡಿಗ್ರಿ ಜಿ ಎಮ್ ಟಿಯಿಂದ ಗೋಳಕ್ಕೆ ಹನ್ನೆರಡು ವೇಳಾವಲಯ ಈ ಕಡೆ ಹನ್ನೆರಡು ಆ ಕಡೆ ಹನ್ನೆರಡು ಟೋಟಲ್ ಏಟ್ ಇಪ್ಪತ್ತ್ನಾಲ್ಕು ವೇಳಾವಲಯ ಹಾಗಾದರೆ ಈಗ ನಾವೇನು ಮಾಡೋಣ ಗೆಳೆಯರೆ ಅತಿ ಹೆಚ್ಚು ವೇಳಾವಲಯ ಹೊಂದಿರುವ ದೇಶಗಳ ಯಾವುವು ನಮ್ಮ ಇಂಡಿಯಾದಾಗ ಎಷ್ಟು ವೇಳಾವಲಯ ಇದೆ ಅಂತ ಇವನ್ನೆಲ್ಲ ಒಂಚೂರು ಕನ್ಸಿಡರ್ ಮಾಡ್ತಾ ಹೋಗಬೇಕಾಗತ್ತೆ ಯಾವುದೇ ರೇಖಾಂಶದ ಮೇಲೆ ಸೂರ್ಯನ ನೇರವಾಗಿ ಲಂಬವಾಗಿ ಓಕೆ ಹಾಂ ನೋಡಿರಿ ಲಂಬವಾಗಿ ನೋಡಿರಿ ಆ ಸ್ಥಳದ ಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿರುತ್ತದೆ ನೋಡಿ ಇಷ್ಟ ನೆನ್ಪಿಟ್ಕೊಡ್ರಿ ಯಾವ ರೇಖಾಂಶದ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಬಿದ್ದಿರುತ್ತವೆಯೋ ಆಯ್ತಲ್ವಾ ಈಗ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲೊಂದು ಸ್ಪಷ್ಟವಾಗಿ ಇಲ್ಲೊಂದು ಗ್ಲೋಬ್ ಬೆಳೆದಿದ್ದೀನಿ ಇಲ್ಲೊಂದು ಜೀರೋ ಡಿಗ್ರಿ ಇದೆ ಅಂತ ಅನ್ಕೊಳ್ಳಿ ಇಲ್ಲಿ ಸೂರ್ಯ ಇದ್ದಾನಂತ ಅನ್ಕೊಳ್ಳಿ ಹೌದಾ ಇದು ಸೂರ್ಯ ಇದು ಸೂರ್ಯನ ನೇರ ಕಿರಣಗಳು ಈ ಜೀರೋ ಡಿಗ್ರಿ ಮೇಲೆ ಬಿದ್ದಾವಂತ ಅನ್ಕೊಳ್ರಿ ಹೌದಲ್ವಾ ಆ ಜೀರೋ ಡಿಗ್ರಿ ಗ್ರೀನ್ವಿಚ್ ನಗರದ ಮೇಲೆ ಸೂರ್ಯನ ನೇರ ಕಿರಣಗಳು ಬಿದ್ದು ಅಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿರುತ್ತದೆ ಒಂದು ವೇಳೆ ಇಲ್ಲಿ ನೋಡ್ರಿ ಇದೊಂದು ಪ್ರಪಂಚದ ಮ್ಯಾಪ ಇಲ್ಲಿ ಜೀರೋ ಡಿಗ್ರಿ ಇಲ್ಲಿ ನಮ್ಮ ಇಂಡಿಯಾ ಇದೆ ಆ ಇಂಡಿಯಾದಲ್ಲಿ ಇದು ಎಂಬತ್ತೆರಡುವರೆ ಡಿಗ್ರಿ ಹಿಡ್ಕೊರಿ ಇಲ್ಲಿ ಏನಾಗಿದೆ ಅಂದರೆ ಸೂರ್ಯ ಇದಾನ್ ಹೌದಾ ಈ ಸೂರ್ಯ ಇದಾನ್ ಇದರ ನೇರ ಕಿರಣಗಳು ಎಂಬತ್ತೆರಡುವರೆ ಡಿಗ್ರಿ ಮೇಲೆ ಬಿದ್ದು ಅಂದ್ಕೊಳ್ರಿ ಆವಾಗ ಭಾರತದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿರುತ್ತೆ ಯಾವ ರೇಖಾಂಶದ ಮೇಲೆ ಸೂರ್ಯನ ನೇರ ಕಿರಣ ಬೀಳ್ತಾವೋ ಅಲ್ಲಿ ಆ ದೇಶದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿರುತ್ತೆ ಒಂದು ಸ್ಪಷ್ಟವಾಗಿ ನೆನಪಿಟ್ಕೋಬೇಕು ಅದಕ್ಕೆ ಅವನು ಹೇಳಿದ್ದು ಯಾವುದೇ ರೇಖಾಂಶದ ಮೇಲೆ ಸೂರ್ಯನ ನೇರವಾಗಿ ಅಥವಾ ಓಕೆ ಹಾಂ ಲಂಬವಾಗಿ ಓಕೆ ನೋಡಿ ಅಲ್ಲಿ ದಾಟುವಾಗ ಆ ದೇಶದ ಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿರುತ್ತದೆ ಮಧ್ಯಾಹ್ನ ಟ್ವೆಲ್ ಪಿ ಎಮ್ ಆಗಿರುತ್ತೆ ಬೆಕ್ಕಾದಿರಲೇ ಹೌದಲ್ವಾ ಹನ್ನೆರಡು ಗಂಟೆ ಆಗೇ ಆಗಿರುತ್ತೆ ರೈಟ್ ಓಕೆ ನೆಕ್ಸ್ಟ್ ನೋಡೋಣ ನೋಡಿ ರೇಖಾಂಶದಲ್ಲಿ ನೋಡಿ ಈ ರೇಖಾಂಶದಲ್ಲಿನ ಪ್ರಪಂಚದ ಇಪ್ಪತ್ನಾಲ್ಕು ವೇಳಾವಲಯಗಳಲ್ಲಿ ಭಾರತದ ವೇಳಾವಲಯವು ಓಕೆ ಏನಾಗಿದೆ ಆರನೇ ಪೂರ್ವ ವೇಳಾವಲಯವಾಗಿದೆ ಅಂದರೆ ಇಲ್ಲಿ ನಾವು ಏನು ಮಾಡಿದೆವು ಗೊತ್ತಾ ಒಂಚೂರು ಮ್ಯಾಪ್ ನೋಡ್ರಿ ಇಲ್ಲಿ ಇದು ಜೀರೋ ಡಿಗ್ರಿ ಇದು ಭೂಮಿಯ ಒಂದು ಚಿತ್ರ ಇಲ್ಲಿ ಜೀರೋ ಡಿಗ್ರಿ ಇದೆ ಆಯಿತಾ ಜೀರೋ ಡಿಗ್ರಿ ಇದೆ ಹದಿನೈದು ರೇಖಾಂಶಕ್ಕೆ ಒಂದು ವೇಳಾ ವಲಯ ಅದೇ ರೀತಿ ಮೂವತ್ತು ರೇಖಾಂಶಕ್ಕೆ ಎರಡು ವೇಳಾ ವಲಯ ನಲವತ್ತ ಐದು ರೇಖಾಂಶಕ್ಕೆ ನಲವತ್ತೈದು ರೇಖಾಂಶಕ್ಕೆ ಮೂರು ವೇಳಾ ವಲಯ ಅರವತ್ತು ರೇಖಾಂಶಕ್ಕೆ ನಾಲ್ಕು ವೇಳಾ ವಲಯ ಎಪ್ಪತ್ತೈದು ರೇಖಾಂಶಕ್ಕೆ ಐದು ವೇಳಾವಲಯ ತೊಂಬತ್ತು ರೇಖಾಂಶಕ್ಕೆ ಆರು ವೇಳಾ ವಲಯ ಆಗಿದೆ ಅವೇನು ಹೇಳಿದಾನವ ನಮ್ಮ ರೇಖಾಂಶದಲ್ಲಿನ ಪ್ರಪಂಚದ ಇಪ್ಪತ್ತ್ನಾಲ್ಕು ವೇಳಾವಲಯಗಳಲ್ಲಿ ಎಷ್ಟು ವೇಳಾವಲಯ ಇದ್ದಾವೆ ಟ್ವೆಂಟಿ ಫೋರ್ ವೇಳಾವಲಯ ಇದಾವೆ ಆ ಇಪ್ಪತ್ತ್ನಾಲ್ಕು ವೇಳಾವಲಯಗಳಲ್ಲಿ ಭಾರತದ ವೇಳಾವಲಯವು ಆರನೇ ಪೂರ್ವ ವೇಳಾವಲಯವಾಗಿದೆ ಆರನೇದು ನಂಬುದು ಪೂರ್ವದಲ್ಲಿ ಆರನೇದು ನಮ್ಮದು ಹೆಂಗಪ್ಪ ಅಂದ್ರೆ ಈ ಕಡೆ ಹನ್ನೆರಡು ವೇಳಾವಲಯ ಕಡೆ ಹನ್ನೆರಡು ವೇಳಾವಲಯ ಇದಾವೆ ಇಲ್ಲಿ ಏನು ಈ ಕಡೆ ಆ ಹನ್ನೆರಡು ವೇಳಾವಲಯ ಇದಾವಲ್ಲ ಈಗ ನಮ್ಮ ಭಾರತದ ಎಂಬತ್ತೆರಡುವರೆ ಡಿಗ್ರಿ ಐತಲ್ಲ ಆ ಎಂಬತ್ತೆರಡುವರೆ ಡಿಗ್ರಿ ಯಾವ ವೇಳಾವಲಯದ ನಡುವೆ ಅಂತ ನೋಡ್ಬೇಕಾ ಈಗ ನೋಡ್ರಿ ಅರವತ್ತರಿಂದ ಎಪ್ಪತ್ತೈದರಿಂದ ತೊಂಬತ್ತು ಡಿಗ್ರಿ ನಡುವೆ ಎಷ್ಟನೇ ವೇಳಾವಲಯ ಐತಪ್ಪ ಅಂದ್ರೆ ಆರನೇ ವೇಳಾವಲಯ ಐತಿ ಎಷ್ಟನೇದು ಆರನೇ ವೇಳಾವಲಯ ಇದನ್ನು ಇನ್ನೂ ಒಂಚೂರು ಚೂರು ನಿಮಗೆ ಪರ್ಫೆಕ್ಟಾಗಿ ತೋರಿಸ್ಬೇಕು ಅಂತಂದರೆ ತಿಳಿತಲ್ಲ ಪರ್ಫೆಕ್ಟಾಗಿ ತೋರಿಸ್ಬೇಕಪ್ಪ ಅಂತಂದ್ರೆ ಒಂದು ಚೂರು ನೋಡ್ರಿ ಭಾಳ ಸ್ಪಷ್ಟವಾಗಿ ಓದಬೇಕು ನೀವು ಆಯಿತಾ ಈ ನೋಡ್ರಿ ಇದು ಭೂಮಿ ಇದು ಜೀರೋ ಡಿಗ್ರಿ ಜಿ ಎಮ್ ಟಿ ಹೌದಲ್ವಾ ಇಲ್ಲಿ ಜೀರೋ ಡಿಗ್ರಿಯಿಂದ ಹದಿನೈದು ರೇಖಾಂಶಕ್ಕೆ ಒಂದು ವೇಳಾವಲಯ ಮೂವತ್ತು ರೇಖಾಂಶಕ್ಕೆ ಎರಡು ವೇಳಾ ವಲಯ ನಲವತ್ತ ಐದು ರೇಖಾಂಶಕ್ಕೆ ಮೂರು ವೇಳಾ ವಲಯ ಅರವತ್ತು ನೋಡಿಲ್ಲಿ ಬರೀತಾನೆ ಅರವತ್ತು ರೇಖಾಂಶ ವಲಯಕ್ಕೆ ನಾಲ್ಕು ಐದರ ತನಕ ಐದು ತೊಂಬತ್ತರ ತನಕ ಆರು ಎಂಬತ್ತೆರಡೂವರೆ ಡಿಗ್ರಿ ನಮ್ದೇನ ರೇಖಾಂಶ ಇತ್ತಲ್ಲ ಎಪ್ಪತ್ತೈದರಿಂದ ತೊಂಬತ್ತರ ಮಧ್ಯೆ ಇತ್ತು ಆರನೇ ವೇಳಾವಲಯ ಯಾಕೈತಿ ಪೂರ್ವಗೋಳದ ಆರನೇ ವೇಳಾವಲಯ ಒಂದು ವೇಳೆ ಎಂಬತ್ತೆರಡುವರೆ ಡಿಗ್ರಿ ಅರವತ್ತರಿಂದ ಎಪ್ಪತ್ತೈದರ ಇತ್ತು ಐದನೇ ವೇಳಾವಲಯವಾಗುತ್ತಿತ್ತು ಆದರೆ ಎಂಬತ್ತೆರಡೂವರೆ ಡಿಗ್ರಿ ಈಗ ಏನಾಗಿದೆ ಭಾರತದಲ್ಲಿ ಆರನೇ ವೇಳಾವಲಯವಾಗಿದೆ ಕಾರಣ ಎಪ್ಪತ್ತೈದು ರೇಖಾಂಶದ ತೊಂಬತ್ತು ರೇಖಾಂಶದ ಮಧ್ಯೇನೇ ಭಾರತದ ಎಂಬತ್ತೆರಡುವರೆ ಡಿಗ್ರಿ ಭಾರತೀಯ ಕಾಲಮಾನ ರೇಖೆ ಬಂದಿದೆ ಅದು ಆರನೇ ವೇಳಾವಲಯವಾಗಿದೆ ಆಯ್ತಲ್ವ ಇದನ್ನ ಇದನ್ನು ನಾನು ಆಫ್ಲೈನ್ ಕ್ಲಾಸಲ್ಲಿ ಮ್ಯಾಪ್ ಮೂಲಕ ಹಾಕಿ ಇನ್ನೂ ಸ್ಪಷ್ಟವಾಗಿ ತೋರಿಸ್ಬೋದಿತ್ತು ಇದು ಇಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ನೋಡ್ರಿ ಅತಿ ಹೆಚ್ಚು ವೇಳಾವಲಯ ಹೊಂದಿರುವ ದೇಶ ಯಾವುದು ಕೇಳ್ತಾರ ಯಾವುದಪ್ಪ ಅಂತಂದರೆ ಫ್ರಾನ್ಸ್ ಎಟ್ಟು ಹನ್ನೆರಡು ನೆನಪಿಟ್ಕೊಡ್ರಿ ಫ್ರಾನ್ಸ್ದಾಗ ಹನ್ನೆರಡ್ದಾವ ರಷ್ಯಾ ಅಂತ ಅಂತಿದ್ರು ರಷ್ಯಾ ಹನ್ನೊಂದಿತ್ತು ಫ್ರಾನ್ಸ್ ಹನ್ನೆರಡ್ದಾವ ಏನಾಗಿದೆ ಅಂತಂದರೆ ಫ್ರಾನ್ಸ ಭೂಭಾಗದಲ್ಲಿ ಒಂದಿದೆ ಫ್ರಾನ್ಸ್ ದೇಶದಲ್ಲಿ ಭೂಭಾಗದಲ್ಲಿ ಒಂದಿದೆ ಜಲಭಾಗದಲ್ಲಿ ಹಣ್ಣೊಂದಿದೆ ಟೋಟಲ್ ಎಟ್ಟಪ್ಪ ಹನ್ನೆರಡು ಪ್ರಪಂಚದಲ್ಲಿ ಇಪ್ಪತ್ನಾಲ್ಕು ವೇಳಾವಲಯ ಇದ್ದರೆ ಅತಿ ಹೆಚ್ಚು ವೇಳಾವಲಯ ಹೊಂದಿರುವ ದೇಶ ಯಾವುದು ಕೇಳಿದರೆ ಫ್ರಾನ್ಸ್ ಹನ್ನೆರಡು ಯಾವುದೇ ಅನುಮಾನ ಇಲ್ಲದೆ ಆನ್ಸರ್ ಹಾಕಿ ಹನ್ನೆರಡು ಸರ್ ಅಲ್ಲ ಸರ್ ಜಗತ್ತಿನ ಅತಿ ದೊಡ್ಡ ದೇಶ ರಷ್ಯಾ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಿದೆ ಅತಿ ಹೆಚ್ಚು ವೇಳಾವಲಯ ಹೊಂದಿರುವ ದೇಶ ರಷ್ಯಾ ಅಂತ ಕೊಟ್ಟರೆ ನಂಬ್ತೀವಿ ಫ್ರಾನ್ಸ್ ನೋಡಿದರೆ ಜಗತ್ತಿನ ವಿಸ್ತೀರ್ಣದ ಹತ್ತು ದೇಶಗಳಲ್ಲಿಯೇ ಅದಕ್ಕೆ ಸ್ಥಾನ ಇಲ್ಲ ಅಂದಮೇಲೆ ಅಲ್ಲಿ ಹೆಂಗೆ ಸರ್ ಹನ್ನೆರಡು ಬರ್ತಾವೆ ಅಂತ ಕೆಲವೊಬ್ರು ಕೇಳಬಹುದು ಅಲ್ಲಿ ಹೆಂಗೆ ಹನ್ನೆರಡು ಬರ್ತಾವಂದ್ರೆ ನಮ್ಮ ದೇಶದ ಮೇಲೆ ಎಂಬತ್ತೆರಡುವರೆ ಡಿಗ್ರಿ ಟಿ ಹೆಂಗೆ ಒಂದು ಹಾದು ಹೋಗಿದೆಯಲ್ಲ ಹಂಗೆ ಪ್ರಾನ್ಸ್ ದೇಶದ ಭೂಭಾಗದ ಮೇಲೆ ಒಂದು ಹಾದು ಹೋಗಿದೆ ಇನ್ನು ಉಳಿದಿದ್ದು ಹನ್ನೊಂದು ಜಲ ಪ್ರದೇಶದಲ್ಲಿ ಅದರ ವೇಳಾವಲಯದವು ಯಾವ ಜಲ ಪ್ರದೇಶ ಪ್ರಾಂಸ್ ದೇಶದ ಹಿಡಿತದಲ್ಲಿ ಜಗತ್ತಿನ ನಾಲ್ಕು ಮಹಾಸಾಗರಗಳಲ್ಲಿನ ಕೆಲವು ದ್ವೀಪ ಪ್ರದೇಶಗಳದಾವೆ ಈಗ ಹೆಂಗೆ ನಮ್ಮ ಭಾರತ ದೇಶದ ಒಂದು ದ್ವೀಪ ಪ್ರದೇಶಗಳು ಹಿಂದೂ ಮಹಾಸಾಗರದಲ್ಲಿದಾವೆ ಹಿಂದೂ ಮಹಾಸಾಗರದಲ್ಲಿನ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರದೇಶ ಭಾರತದಲ್ವಾ ಈ ಕಡೆ ಹಿಂದೂ ಮಹಾಸಾಗರದಲ್ಲಿನ ಅರಬಿ ಸಮುದ್ರದಲ್ಲಿ ಲಕ್ಷದ್ವೀಪದವು ಅದು ಭಾರತದಲ್ವ ಈ ರೀತಿ ಫ್ರಾನ್ಸ್ ದೇಶದ ಸರಹದ್ದಿನಲ್ಲಿ ಅವರ ಹಿಡಿತದಲ್ಲಿ ಜಗತ್ತಿನ ನಾಲ್ಕು ಮಹಾಸಾಗರಗಳಲ್ಲಿ ಆ ದೇಶದ ಕೆಲವು ದ್ವೀಪ ಪ್ರದೇಶಗಳಿದಾವೆ ಅದರ ಮೇಲೆ ಎಳೆಯಲಾದ ರೇಖಾಂಶದ ಬೇಳ ವಲಯಗಳು ಹನ್ನೊಂದದಾವೆ ಜಲಭಾಗದಲ್ಲಿ ಹನ್ನೊಂದದಾವೆ ನಮ್ಮ ದೇಶದಾಗ ಹೆಂಗೆ ಒಂದು ಭೂಭಾಗದ ಮೇಲೆ ಹಾದು ಹೋಗಿತ್ತು ಹಂಗೆ ಅಲ್ಲಿ ಒಂದಿದಾವೆ ಟೋಟಲ್ ಹನ್ನೆರಡು ನೆನಪಿಟ್ಕೊಳ್ರಿ ರಷ್ಯಾ ಕೇಳ್ತಾರೆ ಹಣ್ಣೊಂದು ಫ್ರಾನ್ಸ್ ಹನ್ನೆರಡಿದೆ ರಷ್ಯಾ ಹಣ್ಣೊಂದಿದೆ ಇಲ್ಲೇ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ರಷ್ಯಾದಲ್ಲಿ ಏನಾಗಿದೆ ಭೂಭಾಗದಲ್ಲಿ ಹತ್ತು ದಾವ ಜಲಭಾಗದಲ್ಲಿ ಒಂದಿದೆ ಜಗತ್ತಿನ ಬಿಸ್ತೀರ್ಣದ ಅತಿ ದೊಡ್ಡ ದೇಶ ಯಾವುದಪ್ಪ ರಷ್ಯಾ ಆ ರಷ್ಯಾದಲ್ಲಿ ನಮ್ದು ಹೆಂಗೆ ಎಂಬತ್ತೆರಡುವರೆ ಡಿಗ್ರಿ ಭೂಭಾಗದ ಮೇಲೆ ಒಂದು ಹಾದೋಗಿತ್ತ ಹಂಗೆ ರಷ್ಯಾ ದೇಶದ ಭೂಭಾಗದ ಮೇಲೆ ಹತ್ತು ದಾವ ಅದರ ಜಲಭಾಗದಲ್ಲಿ ಒಂದಿದೆ ತೋಟಲ ಹಣ್ಣೊಂದು ಬರ್ತಾವ ತಿಳಿತಲ್ವಾ ಆಸ್ಟ್ರೇಲಿಯಾ ಮೂರು ಬರುತ್ತೆ ಅಮೇರಿಕಾ ಒಂಬತ್ತು ಬರುತ್ತೆ ಕೆನಡಾ ನಾಲ್ಕು ಬರುತ್ತೆ ಫ್ರಾನ್ಸ್ ಹನ್ನೆರಡು ಬರುತ್ತೆ ರಷ್ಯಾ ಹನ್ನೊಂದು ಬರುತ್ತೆ ಇವನ್ನೆಲ್ಲ ನೀವು ನೆನಪಿಟ್ಕೋಬೇಕು ಹಾಗಾದರೆ ಇಲ್ಲಿ ಇನ್ನೊಂದು ಭಾರತದಲ್ಲಿ ನೋಡಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವು ಭಾರತೀಯ ಕಾಲಮಾನ ರೇಖೆಯಾಗಿದ್ದು ಇದನ್ನು ಈ ಹೈಯೆಸ್ಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ ಭಾರತದ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಐದು ರಾಜ್ಯಗಳ ಮೇಲೆ ಹಾಕೋದು ಹೋಗಿದೆ ನೆನ್ಪಿಟ್ಕೊಳ್ಳ್ರಿ ಎಷ್ಟು ರಾಜ್ಯಗಳ ಮೇಲೆ ಹಾದುಗಿದೆ ಐದು ರಾಜ್ಯ ನೆನ್ಪಿಟ್ಕೊಳ್ಳಿ ಐದು ರಾಜ್ಯ ಇಲ್ಲಿ ನೋಡ್ರಿ ಭಾರತದ ಐದು ರಾಜ್ಯಗಳ ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ ಈ ಕೆಳಗಿನ ಯಾವ ರಾಜ್ಯದ ಮೇಲೆ ಭಾರತೀಯ ಕಾಲಮಾನ ರೇಖೆ ಸಂಧಿಸುವುದಿಲ್ಲ ಅಂತ ಕೇಳ್ತಾನೆ ಆವಾಗ ಅಲ್ಲಿ ಆಪ್ಷನ್ ಕೊಡ್ತಾನೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ತೆಲಂಗಾಣ ಆಂಧ್ರ ಪ್ರದೇಶ್ ಸರಿಯಾದ ಉತ್ತರ ಸಂಧಿಸುವುದಿಲ್ಲ ಕೇಳಿದ್ರೆ ತೆಲಂಗಾಣ ಹಾಕ್ಲೇಬೇಕು ತೆಲಂಗಾಣ ಹಾಕ್ಲೇಬೇಕು ನೀವು ತಿಳಿಯುತ್ತಲ್ವಾ ಹಾಗಾದರೆ ಆ ಐದು ರಾಜ್ಯಗಳನ್ನ ನೆನ್ಪಿಟ್ಕೊಳ್ಳೇಬೇಕಲ್ಲ ನೀವು ಐದು ರಾಜ್ಯಗಳನ್ನ ನೆನಪಿಟ್ಕೊಂಡಾಗಲೇ ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲು ಸಾಧ್ಯ ಹಾಗಾದರೆ ಐದು ರಾಜ್ಯಗಳು ಯಾವುದು ಉಮಾ ಡಾಟ್ ಕಾಮ್ ವೆರಿ ಸಿಂಪಲ್ ದಿಸ್ ಇಸ್ ನಾಟ್ ಎ ಫೇಸ್ಬುಕ್ ಐ ಡಿ ಡೋಂಟ್ ಆಸ್ಕ್ ಎ ಪಾಸ್ವರ್ಡ್ ಐ ಡಿ ಉಮಾ ಡಾಟ್ ಕಾಮ್ ಉತ್ತರ ಪ್ರದೇಶ್ ಮಧ್ಯ ಪ್ರದೇಶ್ ಆಂಧ್ರ ಪ್ರದೇಶ್ ಛತ್ತೀಸ್ಗಢ ಒಡಿಸ್ಸಾ ಉಮಾ ಡಾಟ್ ಕಾಮ್ ಎಮ್ಮ ಸೈಲೆಂಟ್ ಇದು ಬ್ಲಾಕ್ ಮಾಡಬೇಕು ಇಲ್ಲ ಉಮಾ ಡಾಟ್ ಕಾ ಈಸ್ಟ್ ಅನ್ಬೇಕು ಎಂಬತ್ತೆರಡುವರೆ ಡಿಗ್ರಿ ಐಎಸ್ಟಿ ಹಾದು ಹೋಗಿರುವ ರಾಜ್ಯಗಳು ಒಟ್ಟು ಐದು ಉಮಾ ಡಾಟ್ ಕಾಮ್ ಉತ್ತರ ಪ್ರದೇಶ್ ಪ್ರದೇಶ್ ಆಂಧ್ರ ಪ್ರದೇಶ್ ಛತ್ತೀಸ್ಗಢ್ ಒಡಿಸ್ಸಾ ಐದು ರಾಜ್ಯಗಳು ತಿಳಿತಲ್ವಾ ಇದರ ಜೊತೆಗೆ ನಿಮ್ಗೆ ಇನ್ನೊಂದು ಹೇಳಬೇಕಾಗಿತ್ತು ಈಗ ಅದನ್ನು ನಾನು ನಿಮಗೆ ಹೇಳಿಬಿಡ್ತೀನಿ ಕೇಳಿ ಆಯ್ತಲ್ವಾ ಇಲ್ಲ ಹೇಳ್ಬಿಡ್ತೀನಿ ನೋಡ್ರಿ ಅವು ಅಂತ ವಿಸ್ತಾರವಾಗಿ ಮತ್ತೊಮ್ಮೆ ನೋಡೋದಾದರೆ ನೋಡ್ರಿ ಇಲ್ಲಿ ಯು ಅಂದ್ರೆ ಉತ್ತರ ಪ್ರದೇಶ್ ಎಮ್ ಅಂದ್ರೆ ಮಧ್ಯ ಪ್ರದೇಶ್ ಎ ಅಂದ್ರೆ ಆಂಧ್ರ ಪ್ರದೇಶ್ ಸಿ ಅಂದ್ರೆ ಛತ್ತೀಸ್ಗಢ ಓ ಅಂದ್ರೆ ಒಡಿಸ್ಸಾ ಓ ಅಂದ್ರೇನು ಒಡಿಸ್ಸಾ ಹಾಗಾದರೆ ಇಲ್ಲಿ ಜೀರೋ ಡಿಗ್ರಿ ಯಾವ ದೇಶದ ಯಾವ ನಗರದ ಮೇಲೆ ಎಳೆಯಲಾಗಿದೆ ಹಿಂದಿನ ಒಂದು ಸ್ಲೈಡ್ಸಲ್ಲಿ ನೋಡಿದ್ರಿ ಇಂಗ್ಲೆಂಡ್ ದೇಶದ ಅಥವಾ ಲಂಡನ್ ದೇಶದ ಗ್ರೀನ್ವಿಚ್ ನಗರದ ಮೇಲೆ ಇಷ್ಟೇ ನೋಡಬಾರ್ದು ಗೆಳೆಯರೆ ಅಲ್ಲ ಒಂದು ಚೂರ್ ಡೀಪಾಗಿ ಹೋಗಿ ಮತ್ತೆ ಪ್ರಶ್ನೆ ಕೇಳ್ತಾರೆ ಈ ಕೆಳಗಿನ ಯಾವ ದೇಶದ ಮೇಲೆ ಜೀರೋ ಡಿಗ್ರಿ ಜಿ ಎಮ್ ಟಿ ಹಾದು ಹೋಗಿದೆ ಅಂತ ಫಸ್ಟ್ ಆಫ್ ಆಲ್ ಎಲ್ಲರೂ ನೆನಪಿಟ್ಕೊಳ್ಳಿ ಯಾರಿಗೂ ಗೊತ್ತಿರಲಾರದಂತಹ ಅಂದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಈ ವಿಷಯ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಟೆನ್ ಪರ್ಸೆಂಟ್ ಗೊತ್ತಿರಬಹುದು ಜಿ ಇಲ್ಲಿ ಜೀರೋ ಡಿಗ್ರಿ ಜಿ ಎಮ್ ಟಿ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಕೇಳಿದರೆ ಎಂಟು ದೇಶಗಳು ಎಷ್ಟು ದೇಶ ಎಂಟು ದೇಶ ನಾವು ಇಲ್ಲಿವರೆಗೂ ಲಂಡನ್ ಒಂದೇ ಓದಿದ್ದೀವಿ ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳ್ಬೋದು ಕೇಳಿ ಕೇಳಿ ಸಾಕಾಗಿರ್ತಿತ್ತು ಹಂಗೆ ಮತ್ತು ಜೀರೋ ಡಿಗ್ರಿ ಒಳಗೆ ಮತ್ತೇನು ಕಂಡು ಹಿಡಿಯಲಿಪ್ಪ ಯಾವ ಥರ ಕ್ವಶನ್ ಕ್ರಿಯೇಟ್ ಮಾಡಲಿ ಹುಡುಗರನ್ನ ಯಾವ ಥರ ನಾವು ಕನ್ಫ್ಯೂಸ್ ಮಾಡಿ ಕ್ವಶನ್ ಕೇಳೋನು ಈ ಥರ ಅವನು ಹಲವಾರು ರೀತಿ ಯೋಚನೆ ಯೋಜನೆ ಹಾಕ್ಕೊಳ್ತಿರ್ತಾನೆ ಆಯಿತೋ ಇಲ್ವೋ ಆ ರೀತಿ ನೀವೇನು ಮಾಡಬೇಕು ಅವ್ರ ಚಾಪೆ ಕೆಳಕು ತೂರಿದರೆ ನೀವು ರಂಗೋಲಿ ಕೆಳಗೆ ತೂರಬೇಕು ಹಾಗಾದರೆ ಆ ಇಂಗ್ಲ ಇಂಗ್ಲೆಂಡ್ ದೇಶದಂತೆಯೇ ಜೀರೋ ಡಿಗ್ರಿ ಜಿ ಎಮ್ ಟಿ ಟೋಟಲ್ ಎಂಟು ದೇಶಗಳ ಮೇಲೆ ಹಾದು ಹೋಗಿದೆ ಆ ಎಂಟು ದೇಶಗಳ ನೆನ್ಪಿಟ್ಕೋಬೇಕಾದ್ರೆ ನಿಮಗೆ ಇಲ್ಲಿ ಫಾರ್ಮುಲಾ ಕೊಡ್ತೀನಿ ನೋಡಿರಿ ಜೀರೋ ಡಿಗ್ರಿ ಜಿ ಎಮ್ ಟಿ ಅಂತ ಏನೈತಲ್ಲ ಇದು ಎಂಟು ದೇಶಗಳ ಮೇಲೆ ಹಾದು ಹೋಗಿದೆ ಆ ಎಂಟು ದೇಶಗಳ ಫಾರ್ಮುಲಾ ಯಾವುದಪ್ಪ ಅಂದರೆ ಆ್ಯಮ್ ಗೆಟ್ ಬಿ ಎಸ್ ಎಫ್ ಜಾಬ್ ಆ್ಯಮ್ ಗೆಟ್ ಬಿ ಎಸ್ ಎಫ್

ಬ್ಲಾಕ್ ಮಾಡಬೇಕು ಆಮ್ ಗೆಟ್ ಬಿಎಸ್ಎಫ್ ಜಾಬ್ ಎಂಟು ದೇಶಗಳ ಮೇಲೆ ಹಾದು ಹೋಗಿದೆ ಅಲ್ಜೀರಿಯಾ ಮಾಲಿ ಘಾನಾ ಇಂಗ್ಲೆಂಡ್ ಬುರ್ಕಿನಾ ಬುರ್ಕಿನಾಪಾಸು ಸ್ಪೇನ್ ಫ್ರಾನ್ಸ್ ಎಂಟು ದೇಶಗಳ ಮೇಲೆ ಜಿಎಂಟಿ ಹಾದು ಹೋಗಿದೆ ಎಂಬತ್ತೆರಡುವರೆ ಡಿಗ್ರಿ ಐಎಸ್ಟಿ ಭಾರತ ದೇಶದ ಐದು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅದು ಉಮಾ ಡಾಟ್ ಕಾಮ್ ಜೀರೋ ಡಿಗ್ರಿ ಜಿ ಎಂ ಟಿ ಎಂಟು ದೇಶಗಳ ಮೇಲೆ ಹಾದು ಹೋಗಿದೆ ಆಮ್ ಗೆಟ್ ಬಿಎಸ್ಎಫ್ ಜಾಬ್ ಇದೊಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು ಇದರ ಜೊತೆಗೆ ಎಂಬತ್ತೆರಡೂವರೆ ಡಿಗ್ರಿ ಏನು ನಾವು ನೋಡಿದ್ವಲ್ಲ ಇಲ್ಲಿ ನೀವು ಏನು ನೋಡ್ತಿದ್ದೀರಲ್ಲ ಎಂಬತ್ತೆರಡೂವರೆ ಡಿಗ್ರಿ ಐದು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಯು ಪಿ ಎಂ ಪಿ ಆಂಧ್ರ ಪ್ರದೇಶ್ ಛತ್ತೀಸ್ಗಢ ಒಡಿಸ್ಸಾ ಪ್ರಶ್ನೆ ಏನು ಕೇಳ್ತಾನೆ ಗೊತ್ತಾ ಈಗ ಹೆಂಗೆ ಕೇಳ್ತಿದ್ದಾನಂದ್ರೆ ನಾಲ್ಕು ನಗರಗಳನ್ನು ಕೊಡ್ತಾನೆ ಆಯ್ತಲ್ವಾ ಫಸ್ಟ್ ಏನು ಮಾಡ್ತಾನೆ ಜೀರೋ ಡಿಗ್ರಿಗೆ ಸಂಬಂಧಪಟ್ಟಂತ ಈ ಕೆಳಗಿನ ಯಾವ ನಗರ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ ಅಲ್ಲಿ ಅಲಹಾಬಾದ್ ಕೊಡ್ತಾನೆ ಆಯ್ತಲ್ವಾ ಅಲಹಾಬಾದ್ ಕೊಡ್ತಾನೆ ಈ ಕಡೆ ಹೈದ್ರಾಬಾದ್ ಕೊಡ್ತಾನೆ ಅಲಹಾಬಾದ್ ಹೈದ್ರಾಬಾದ್ ಖರಗಪುರ್ ಯಾವುದು ಅಲ್ಲ ಅಂತ ಕೊಟ್ಟು ಬಿಡ್ತಾನೆ ಅಥವಾ ಇನ್ನೊಂದು ಯಾವುದು ದಿಸ್ಪುರ್ ಅಂತ ಕೊಡ್ತಾನೆ ಅಲಹಾಬಾದ್ ಹೈದ್ರಾಬಾದ್ ಖರಗಪುರ್ ದಿಸ್ಪುರ್ ಅಂತ ಕೊಡ್ತಾನ ಕ್ವಶನ್ ಕೊಡ್ತಾನೆ ಏನಂತ ಜೀರೋ ಡಿಗ್ರಿಗೆ ಸಂಬಂಧಪಟ್ಟಿರುವ ನಗರ ಯಾವುದು ಅಂತ ಅಲಹಾಬಾದ್ ಇವತ್ತು ಅದು ಉತ್ತರ ಪ್ರದೇಶದ ಹಿಂದಿನ ಅಲಹಾಬಾದ್ ಅದನ್ನು ಪ್ರಯಾಗರಾಜ್ ಅಂತ ಕರೀತಾರ ಆ ಪ್ರಯಾಗರಾಜವನ್ನು ಭಾರತದ ತ್ರಿವೇಣಿ ಸಂಗಮ ಅಂತ ಕರೀತಾರ ಅಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ಮೂರು ನದಿಗಳ ಸಂಗಮವಾಗಿರೋದ್ರಿಂದ ಆ ಪ್ರಯಾಗರಾಜನ್ನು ಭಾರತದ ತ್ರಿವೇಣಿ ಸಂಗಮ ಅಂತ ಕರೀತಾರೋ ಇಲ್ಲಿ ನೀವು ಉಮಾ ಡಾಟ್ ಕಾಮ್ ಐದು ರಾಜ್ಯಗಳ ನೆನಪಿಟ್ಕೊಂಡ್ರಲ್ಲ ಅವುಗಳ ರಾಜಧಾನಿಗಳನ್ನು ಅಥವಾ ಆ ರೇಖೆ ಹಾದು ಹೋಗಿರೋ ಪ್ರಮುಖ ನಗರಗಳನ್ನು ನೆನಪಿಟ್ಟುಕೊಳ್ಳುವ ಪ್ರಯತ್ನ ಮಾಡಿ ಒಂದು ವೇಳೆ ಈ ಥರ ಹೈದರಾಬಾದ ಅಲಹಾಬಾದ್ ಕನಗಪುರ ದಿಸ್ಪುರ ಕೊಟ್ರ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ ಏ ಈರಣ್ಣ ಸರ್ ಅಥವಾ ನಮ್ಮ ಯಾವುದೋ ಲೇಖಕರು ಅಲ್ಲಿ ಉಮಾ ಡಾಟ್ ಕಾಮ್ ಅಂತ ಒಂದು ಫಾರ್ಮುಲಾ ಹೇಳಿದರು ಇಲ್ಲಿ ನೋಡಿದ್ರೆ ಅದು ಆಪ್ಷನ್ದಾಗೆ ಇಲ್ವಲ್ಲೋ ಮಾರಯ್ಯ ಅಂಥೇಳಿ ನೀವು ಕನ್ಫ್ಯೂಸ್ ಆಗ್ತಿರ್ತೀರಿ ಅದಕ್ಕೆ ಅವುಗಳ ನಗರಗಳನ್ನು ಹತ್ತಿರದಲ್ಲಿ ನಗರಗಳನ್ನ ನೋಡ್ಕೊಂಡ್ರೆ ಇನ್ನೂ ಈಸಿ ಆಗತ್ತೆ ಆಯಿತಾ ಓಕೆ ಈಗ ಮುಂದೆ ಬರೋಣ ನೋಡಿ ಎಂಬತ್ತೆರಡೂವರೆ ಡಿಗ್ರಿ ಓಕೆ ಉತ್ತರ ಪ್ರದೇಶದ ಅಲಹಾಬಾದ ಪ್ರಯಾಗರಾಜ್ ಒಂದು ಅಲಹಾಬಾದ್ ಕರಿತಿದ್ರು ಇಂದಿನ ಪ್ರಯಾಗರಾಜ ಮೂಲಕ ಹಾದು ಓಕೆ ಆಂಧ್ರದ ಕಾಕಿನಾಡು ಬಳಿ ಅಂತ್ಯಗೊಳ್ಳುತ್ತದೆ ನೆನ್ಪಿಟ್ಕೊಡ್ರಿ ಫಸ್ಟ್ ಉತ್ತರ ಪ್ರದೇಶ್ ಆಮೇಲೆ ಮಧ್ಯ ಪ್ರದೇಶ್ ಆಮೇಲೆ ಛತ್ತೀಸ್ಗಢ ಆಮೇಲೆ ಒಡಿಸ್ಸಾ ತಿಳಿತಲ್ಲ ಆಮೇಲೆ ಆಂಧ್ರ ಪ್ರದೇಶ್ ನೆನ್ಪಿಟ್ಕೊ ಕಾಲಾನುಕ್ರಮದಲ್ಲಿ ಮೇಲ್ಗಡೆ ಉತ್ತರ ಪ್ರದೇಶ್ ಕೆಳಗಡೆ ಮಧ್ಯ ಪ್ರದೇಶ್ ಕೆಳಗಡೆ ಛತ್ತೀಸ್ಗಢ ಕೆಳಗಡೆ ಒಡಿಶಾ ಕೆಳಗಡೆ ಆಂಧ್ರ ಪ್ರದೇಶ್ ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಪ್ರಯಾಗರಾಜ್ ಮೂಲಕ ಹಾದು ಅದು ಆಂಧ್ರದ ಕಾಕಿನಾಡು ಮೂಲಕ ಅಂತ್ಯಗೊಳ್ಳುತ್ತದೆ ಯಾವುದು ನಮ್ಮ ಎಂಬತ್ತೆರಡೂವರೆ ಡಿಗ್ರಿ ಐ ಎಸ್ ಟಿ ಅಂಡರ್ಸ್ಟುಡ್ ಓಕೆ ಮುಂದೆ ನೋಡೋಣ ಒಂದೂರ ಎಂಬತ್ತು ಡಿಗ್ರಿ ರೇಖಾಂಶಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎನ್ನುವರು ಅಥವಾ ಐಡಿಯಲ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರೀತಾರ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂದ್ರೆ ಇಲ್ಲಿ ಮ್ಯಾಪ್ ನೋಡ್ರಿ ಇದು ಜೀರೋ ಡಿಗ್ರಿ ಇದು ಭೂಮಿಯ ಚಿತ್ರ ಇಲ್ಲಿ ಮಧ್ಯದಲ್ಲಿ ಹೇಳಿದ್ಲ ಇದು ಜೀರೋ ಡಿಗ್ರಿ ಜಿ ಎಮ್ ಟಿ ಇದರ ಬ್ಯಾಕ್ ಸೈಡ್ ಇರ್ತೈತಿ ಬ್ಯಾಕ್ ಸೈಡ್ ಒನ್ನೂರ ಎಂಬತ್ತು ಡಿಗ್ರಿ ಇದು ಜೀರೋ ಡಿಗ್ರಿ ಆದ್ರೆ ಅದರ ಬ್ಯಾಕ್ ಸೈಡ್ ಒನ್ನೂರ ಎಂಬತ್ತು ಡಿಗ್ರಿ ಇರ್ತೈತೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಅದನ್ನು ಕರೀತಾರೆ ಯಾಕೆ ಈ ಜೀರೋ ಡಿಗ್ರಿ ಜಿ ಎಮ್ ಟಿಯಿಂದ ಯಾವುದೇ ವ್ಯಕ್ತಿ ಈ ಥರ ಹೋಗ್ತಾ ಹೋದಾಗ ಈ ಜೀರೋ ಡಿಗ್ರಿ ಜಿ ಎಮ್ ಟಿಯಿಂದ ಪೂರ್ವಕ್ಕೆ ಪ್ರಯಾಣಿಸುವಾಗ ಈ ಒಂದು ಎಂಬತ್ತು ಡಿಗ್ರಿಯನ್ನು ಈಗ ನೋಡ್ರಿ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಹೊರತಾನು ಇಲ್ಲಿ ಈ ಕಡೆ ಬರ್ತಾ ಇದ್ದಾನೆ ಬಂದು ಹಿಂಗೆ ಕಡೆ ಹೊರತಾನ ಆ ಒಂದು ಎಂಬತ್ತು ಡಿಗ್ರಿಯನ್ನು ದಾಟಿದ ಅಂದ್ರೆ ಸಮಯ ದಿನ ದಿನಾಂಕ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಚೇಂಜ್ ಆಗ್ಕೈತೆ ಎಲ್ಲ ಕಡೆ ಚೇಂಜ್ ಆಗೋದ್ರಿಂದ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಚೇಂಜ್ ಆಗೋದ್ರಿಂದ ಕಂಪ್ಲೀಟ್ ಹೋಲ್ ಇಡೀ ಭೂಮಿಯಲ್ಲೇ ಚೇಂಜ್ ಆಗುತ್ತೆ ಅದಕ್ಕೆ ಅದನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಒಂದು ಎಂಬತ್ತು ಡಿಗ್ರಿಯಿಂದ ಕರೀತಾರೆ ಆಯಿತಾ ಹಾಗಾದರೆ ನೆಕ್ಸ್ಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಾದರೆ ಒನ್ನೂರ ಎಂಬತ್ತು ಡಿಗ್ರಿ ಐ ಡಿ ಎಲ್ಲನ್ನು ಪೆಸಿಫಿಕ್ ಮಹಾಸಾಗರದ ಕೆಳಭಾಗದಲ್ಲಿ ವಕ್ರವಾಗಿ ಓರೆಯಾಗಿ ಎಳೆಯಲಾಗಿದೆ ಅಂದರೆ ಇಲ್ಲಿ ಏನು ಮಾಡಿದಾರ ಈ ಥರ ಈ ಥರ ಹೇಳದಾರ ನೇರವಾಗಿ ಎಳೆದಿಲ್ಲ ಅದನ್ನು ನೇರವಾಗಿ ಎಳೆದಿದ್ರೆ ಸಮಯದ ಗೊಂದಲ ಆಗ್ತಿತ್ತು ಹಡಗುಗಳು ಈ ಪೂರ್ವದಿಂದ ಹಿಂಗೆ ಪಶ್ಚಿಮಕ್ಕೆ ಹೋಗಬೇಕಾದ್ರೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಬರಬೇಕಾದ್ರೆ ಆ ರೇಖಾಂಶ ದಾಟುವಾಗ ನಾವು ಬುಧವಾರ ಇವತ್ತು ಬುಧವಾರ ಐತಿ ಇನ್ನೂ ಗುರುವಾರ ಹೋಗಿದ್ದೀವೋ ಬುಧವಾರದಾಗಿದ್ದೀವೋ ಕನ್ಫ್ಯೂಸ್ ಆಗಿತ್ತು ಅಂದರೆ ಇಲ್ಲಿ ನೇರವಾಗಿ ಎಳೆಬಹುದಿತ್ತು ಆದರೆ ಅಲ್ಲಿ ಏನು ನಡು ಗ್ಯಾಪ್ ಬಿಟ್ಟಾನಲ್ಲ ಈಗ ಎಕ್ಸಾಂಪಲ್ ಎಲ್ಲಪ್ಪ ಅಂದ್ರೆ ಈಗ ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ ಈ ಥರ ಏನು ಟಿಕೆಟಿಕ್ಕಿ ಇಟ್ಟಿದ್ದೀನಲ್ಲ ಈ ಟಿಕಿಟಿಕ್ಕಿ ಇಟ್ಟಿರೋದೆಲ್ಲ ಭೂಭಾಗ ಐತೆ ಅಲ್ಲಿ ಅದೇನು ಕಂಪ್ಲೀಟ್ ನಾವು ಹೋಲ್ ಲೈನ್ ಇರೋದ್ರಲ್ಲ ಅದು ನೀರಿನ ಭಾಗ ಅದು ಆ ಕಡೆ ಇರೋದು ಪೂರ್ವಗೋಳ ಈ ಕಡೆ ಇರೋದು ಪಶ್ಚಿಮಗೋಳ ಮಾಡಿದೆ ಒಂದು ಪ್ರಶ್ನೆ ಕೇಳ್ತಾನೆ ಅವನು ಭಾಳ ಸಿಂಪಲ್ ಪ್ರಶ್ನೆ ಕೇಳ್ತಾನೆ ನಿಮಗೆ ಯಾವಾಗೂ ಅದನ್ನು ಓದಿದಿರೋ ಇಲ್ಲವೋ ಗೊತ್ತಿಲ್ಲ ಈಗ ಅದರ ಬಗ್ಗೆ ನಾನು ನಿಮಗೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೊಡ್ತೀನಿ ಎಲ್ಲರೂ ಮ್ಯಾಪನ್ನು ಅಬ್ಸರ್ವ್ ಮಾಡಿರಿ ಆಯಿತಾ ಎಲ್ಲರೂ ಮ್ಯಾಪ್ ಅಬ್ಸರ್ವ್ ಮಾಡ್ರಿ ಆಯ್ತಲ್ವಾ ವೆರಿ ವೆರಿ ಇಂಪಾರ್ಟೆಂಟ್ ಇದೊಂದು ಭೂಮಿ ಹೌದಾ ಇಲ್ಲೊಂದು ಪ್ರಶ್ನೆ ಬರುತ್ತೆ ಯಾವುದೇ ಹಡಗು ಪೂರ್ವಗೋಳದಿಂದ ಪಶ್ಚಿಮಕ್ಕೆ ಹೋದಾಗ ಈ ಕೆಳಗೆ ಕೊಟ್ಟಿರುವ ಯಾವ ಯಾವುದು ಸಂಭವಿಸುತ್ತದೆ ಅಂತ ಒಂದು ದಿನ ಹೆಚ್ಚಾಗುತ್ತದೆ ಒಂದು ದಿನ ಕಡಿಮೆಯಾಗುತ್ತದೆ ಇದ್ದ ದಿನವೇ ಮುಂದುವರಿಯುತ್ತದೆ ಮೇಲಿನ ಯಾವುದೂ ಅಲ್ಲ ಈ ಥರ ಆಪ್ಷನ್ ಕೊಡ್ತಾನೆ ಆವಾಗ ಸರಿಯಾದ ಉತ್ತರ ಒಂದನೇ ಆಪ್ಷನ್ ಒಂದು ದಿನ ಹೆಚ್ಚಾಗುತ್ತೆ ಯಾವಾಗ ಸ್ನೇಹಿತರೆ ಇದು ಜೀರೋ ಡಿಗ್ರಿ ಜಿ ಎಮ್ ಟಿಯಿಂದ ನಾವು ಪೂರ್ವಕ್ಕೆ ಹೋಗ್ತಿರ್ತಾನೋ ಇಲ್ಲಿ ಪ್ಲಸ್ ಆಗ್ತಾನೆ ಹೋಗುತ್ತೆ ಯಾವಾಗ ಜೀರೋ ಡಿಗ್ರಿ ಜಿ ಎಮ್ ಟಿಯಿಂದ ಈ ಕಡೆ ಹೋಗ್ತಾನೋ ಆವಾಗ ಏನಾಗುತ್ತೆ ಮೈನಸ್ ಆಗ್ತಾ ಹೋಗುತ್ತೆ ಈ ಥರ ತಿರುಗಿ ವಾಪಸ್ಸ ಈ ಥರ ತಿರುಗಿ ವಾಪಸ್ಸು ನಾವು ಇಲ್ಲಿ ಬರಬೇಕಾದ್ರೆ ಹಡಗ ಈ ಕಡೆ ಹೋಗ್ತಿರುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಏನು ನಮ್ಮ ಭೂಮಿ ತಿರುಗಾತಿತ್ವ ಆ ತಿರುಗೋದು ಕಂಟಿನ್ಯೂ ಪ್ಲಸ್ ಆದ ಪಶ್ಚಿಮದಿಂದ ಪೂರ್ವ ಪೂರ್ವಕ ಭೂಮಿ ತಿರುಗ್ತಾ ಇದ್ದವೋ ಕಂಟಿನ್ಯೂ ಪ್ಲಸ್ ಅದು ಆಯಿತೋ ಇಲ್ಲವೋ ಹಿಂಗೆ ಬಂದಾಗ ಪ್ಲಸ್ ಅದು ಈಗ ಇಲ್ಲಿ ಜೀರೋ ಡಿಗ್ರಿ ಇದೆ ಈ ಕಡೆ ಹೋಗ್ತಿದ್ದಾನ ಇದು ಪ್ಲಸ್ ಇದು ಪ್ಲಸ್ ಹೋಗಿ ಇಲ್ಲಿ ಈ ಕಡೆ ನನ್ನ ಇದು ಬಾಡಿ ಏನೈತಲ್ಲ ಇದು ಒನ್ ನೂರ ಎಂಬತ್ತು ಡಿಗ್ರಿ ಅನ್ಕೋರಿ ಆಯ್ತಲ್ಲ ಇದು ಲೈನ್ ಏನೈತಲ್ಲ ಒನ್ ನೂರ ಎಂಬತ್ತು ಡಿಗ್ರಿ ಈ ಕಡೆ ಹಿಂಗೆ ಬಂದ ಪೂರ್ವದಿಂದ ಪಶ್ಚಿಮ ದಾಟಿದ ಇದು ಪ್ಲಸ್ ಅಂದರೆ ಕಂಟಿನ್ಯೂ ಇದೆ ಇದು ಪ್ಲಸ್ ಇದೆ ನೆನ್ಪಿಟ್ಕೊಂಡ್ಬಿಟ್ರಿ ಹಿಂಗೆ ಯಾವಾಗಲೂ ಪ್ಲಸ್ ಇದೆ ಹಿಂಗೆ ಬಂದು ಈ ಕಡೆ ಬಂದು ಇದು ಪ್ಲಸ್ ಒಂದು ವೇಳೆ ಅದೇ ವ್ಯಕ್ತಿ ಜೀರೋ ಡಿಗ್ರಿ ಟಿಂದ ಈ ಕಡೆ ಬಂದು ಹಿಂಗೆ ಬಂದ ಹಿಂಗೆ ಬಂದು ಹಿಂಗೆ ಹೋದ ಮೈನಸ್ ಇದು ಕಂಟಿನ್ಯೂ ಮೈನಸ್ ಇದು ಹಿಂಗೆ ಬಂದ್ರೆ ಮೈನಸ್ ನೆನಪಿಟ್ಕೊಳ್ರಿ ಯಾವುದೇ ಹಡಗು ಪೂರ್ವದಿಂದ ಇದೇನು ಒಂದು ಲೈನ್ ಕಾಣಿಸ್ತಿದ್ದಿಲ್ಲ ಒಂದು ಒನ್ನೂರ ಎಂಬತ್ತು ಡಿಗ್ರಿ ಹಿಡ್ಕೊಳ್ರಿ ಇಲ್ಲಿ ಪೆನ್ ಏನು ಹಿಡಿದ್ರಲ್ಲ ವೈಟ್ ಕಲರ ಇದನ್ನು ನೀವೇನು ತಿಳ್ಕೊರಿ ಜೀರೋ ಡಿಗ್ರಿ ಹಿಡ್ಕೋರಿ ಆಯ್ತಲ್ವಾ ಯಾವುದೇ ಹಡಗು ಪೂರ್ವದಿಂದ ಪಶ್ಚಿಮಕ್ಕೆ ಪ್ರಯಾಣಿಸಿದಾಗ ಏನಾಗುತ್ತೆ ಒಂದು ದಿನ ಪಡ್ಕೊಳ್ತಾನೆ ಈ ಥರ ಬಂದು ನಾವು ಹಿಂಗೆ ಬಂದು ಹಿಂಗೆ ಬಂದವು ಈಗ ಪೂರ್ವ ಅಂದರೆ ಇದು ಪಶ್ಚಿಮ ಅಂದರೆ ಇದು ಹೌದಲ್ವಾ ಈ ಜೀರೋ ಡಿಗ್ರಿ ಆಲ್ರೆಡಿ ನಿಮ್ಗೆ ಏನು ಘೋಷಣೆ ಮಾಡಿದೆ ಈ ಕಡೆ ಇರೋದು ಪಶ್ಚಿಮ ಈ ಕಡೆ ಇರೋದು ಪೂರ್ವ ಅಂತ ಹೇಳಿದೆ ಹಾಗಾದರೆ ಪೂರ್ವ ಈ ಪೂರ್ವದಿಂದ ದಾಟಿ ಪಶ್ಚಿಮಕ್ಕೆ ಬಂದನು ಒಂದು ದಿನ ಪಡ್ಕೊಳ್ತಾನ ಆಯ್ತಾ ಇಲ್ವೋ ಒಂದಿನ ದಿನ ಪಡ್ಕೊಳ್ತಾನೆ ಅಥವಾ ಯಾವುದೇ ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ಪ್ರಯಾಣಿಸಿದಾಗ ಒಂದು ದಿನ ಕಳ್ಕೊಳ್ತಾನೆ ಇಲ್ಲಿ ಮಂಗಳಾರ ಇತ್ತು ಈ ಕಡೆ ಸೋಮವಾರ ಇರ್ತೈತಿ ಹಡಗು ಹಿಂಗೆ ಹೋಗುವಾಗ ಒಂದು ವೇಳೆ ಅದೇ ಹಡಗು ಪೂರ್ವಗೋ ಯಾವುದೇ ಒಂದು ಹಡಗು ಪೂರ್ವಗೋಳದಿಂದ ಪಶ್ಚಿಮಕ್ಕೆ ಹೋದಾಗ ಒಂದು ದಿನ ಪಡೆದುಕೊಳ್ಳುತ್ತಾನೆ ಅಂದರೆ ದಾಟುವ ಮೊದಲು ರವಿವಾರವಿದ್ದರೆ ದಾಟಿದ ನಂತರ ಸೋಮವಾರವಾಗುತ್ತದೆ ಸೋಮವಾರವಾಗುತ್ತದೆ ಯಾವಾಗಲೂ ಇದು ಹಿಂಗೆ ಬಂದು ಹಿಂಗೆ ಬಂದು ಈ ಕಡೆ ಹೋದ ಇದು ಪ್ಲಸ್ ಇದು ಅದೇ ಹಿಂಗೆ ಬಂದು ಈ ಕಡೆ ಬಂದು ಈ ಕಡೆ ಹೋದ ಇದು ಮೈನಸ್ ಇದು ನೆನಪಿಟ್ಕೊಡ್ರಿ ಯಾವುದೇ ವ್ಯಕ್ತಿ ನೋಡ್ರಿ ಇಲ್ಲಿ ಯಾವುದೇ ವ್ಯಕ್ತಿ ಜೀರೋ ಡಿಗ್ರಿ ನೋಡಿ ಜಿ ಎಮ್ ಟಿಯಿಂದ ಪೂರ್ವಕ್ಕೆ ಪ್ರಯಾಣಿಸುವಾಗ ಒನ್ನೂರ ಎಂಬತ್ತು ಡಿಗ್ರಿ ಐಡಿಯಲ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಂಟರ್ನ್ಯಾಷನಲ್ ಡೇಟ್ ಲೈನನ್ನು ದಾಟಿದರೆ ದಾಟುವ ಮುಂಚೆ ರವಿವಾರ ಇದ್ದರೆ ದಾಟಿದ ನಂತರ ಸೋಮವಾರವಾಗುತ್ತದೆ ನಾನು ಹೇಳಿದ್ನಲ್ಲ ಈ ಕಡೆಯಿಂದ ಹಿಂಗೆ ಇದ್ದಾನೆ ಬಂದು 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 ಇದನ್ನು ದಾಟಿದ ಇಲ್ಲೇ ರವಿವಾರಿತ್ತು ದಾಟಿದ ನಂತರ ಸೋಮವಾರ ಆಗಲೇಬೇಕು ಹೌದಲ್ವಾ ಏನಾಗಬೇಕು ಸೋಮವಾರ ಹಾಗೆ ಆಗುತ್ತೆ ತಿಳಿತಲ್ವಾ ಓಕೆ ಲಾಸ್ಟ್ ಇದನ್ನು ತೋರಿಸಿ ಮುಂದೆ ಹೋಗ್ತೀನಿ ಒಂಚೂರು ಅಬ್ಸರ್ವ್ ಮಾಡಿರಿ ಎಲ್ಲರೂ ಆಯಿತಾ ನೋಡ್ರಿ ಇದು ಜೀರೋ ಡಿಗ್ರಿ ಹಿಂಗೆ ಹೋಗ್ತಿದ್ದಾನ ಇದು ಪ್ಲಸ್ ಆಗ್ತಾ ಇದೆ ಹಿಂಗೆ ದಾಟಿ 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 ಈ ಕಡೆ ಹೋದ ಇದು ಒಂದು ವೇಳೆ ಈ ಕಡೆ ಹೋದಾಗ ಇದು ಮೈನಸ್ ಇರುತ್ತೆ ಆಯ್ತಲ್ವಾ ಇದು ಮೈನಸ್ಸು ಹಿಂಗೆ ದಾಟಿ ಈ ಕಡೆ ಈ ಕಡೆ ಈ ಕಡೆ ಹೋದಾಗ ಇದು ಮೈನಸ್ ಇರುತ್ತೆ ಇದೊಂದು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರಲಿ ಓಕೆ ಜೀರೋ ಡಿಗ್ರಿ ಜಿ ಎಮ್ ಟಿಯಿಂದ ಒನ್ನೂರ ಎಂಬತ್ತು ಡಿಗ್ರಿ ನೋಡಿ ಒನ್ನೂರ ಎಂಬತ್ತು ಡಿಗ್ರಿ ನಡುವೆ ಹನ್ನೆರಡು ಗಂಟೆ ವ್ಯತ್ಯಾಸ ಇರುತ್ತದೆ ಅಂದರೆ ಇಲ್ಲಿ ಜೀರೋ ಡಿಗ್ರಿ ಜಿ ಎಮ್ ಟಿ ಇದೆ ಇಲ್ಲಿಂದ ಒನ್ನೂರ ಎಂಬತ್ತು ಡಿಗ್ರಿವರೆಗೆ ಹನ್ನೆರಡು ಗಂಟೆ ಇಲ್ಲಿಂದ ಈ ಕಡೆ ಹನ್ನೆರಡು ಗಂಟೆ ಅದನ್ನು ನಾವು ಇಪ್ಪತ್ತ್ನಾಲ್ಕು ಗಂಟೆ ಅಂತ ಘೋಷಣೆ ಮಾಡಿದ್ದೀವಿ ಗೆಳೆಯರೆ ಓಕೆ ಹಾಗಾದರೆ ನೆಕ್ಸ್ಟ್ ನೋಡಿ ಒನ್ನೂರ ಎಂಬತ್ತು ಡಿಗ್ರಿ ಇಂಟು ನಾಲ್ಕು ಏಳ್ನೂರ ಇಪ್ಪತ್ತು ನಿಮಿಷ ಹೌದಲ್ಲ ಇದನ್ನೇ ಹನ್ನೆರಡು ಗಂಟೆ ಅಂತ ಕರೆದಿದ್ದೀವಿ ಹೌದಾ ಇಲ್ವೋ ಈ ಕಡೆ ಒನ್ನೂರ ಎಂಬತ್ತು ಡಿಗ್ರಿ ರೇಖಾಂಶದವರೆಗೂ ಇದೆ ಈ ಕಡೆ ಒಂದು ನೂರ ಎಂಬತ್ತು ಡಿಗ್ರಿ ರೇಖಾಂಶದವರೆಗಿದೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಎಷ್ಟು ಸಮಯ ವ್ಯತ್ಯಾಸ ಇದೆ ನಾಲ್ಕು ನಿಮಿಷ ಹೌದಲ್ಲ ಒಂದು ನೂರ ಎಂಬತ್ತು ಡಿಗ್ರಿ ಇಂಟು ನಾಲ್ಕು ಮಾಡಿರಿ ಏಳ್ನೂರ ಇಪ್ಪತ್ತು ನಿಮಿಷ ಏಳ್ನೂರ ಇಪ್ಪತ್ತು ನಿಮಿಷನ ಗಂಟೆಗೆ ಪರಿವರ್ತನೆ ಮಾಡಿರಿ ಹನ್ನೆರಡು ಗಂಟೆ ಬರುತ್ತೆ ಪೂರ್ವ ಹನ್ನೆರಡು ಗಂಟೆ ಪಶ್ಚಿಮ ಹನ್ನೆರಡು ಗಂಟೆ ಒಂದಿನಕ್ಕೆ ಇಪ್ಪತ್ತ್ನಾಲ್ಕು ಗಂಟೆ ಮುಗಿದ ಏನಿದೆ ಅಲ್ಲಿ ಹೌದಲ್ವಾ ಅಷ್ಟೇ ನೆಕ್ಸ್ಟ್ ಒಂದು ಎಂಬತ್ತು ಡಿಗ್ರಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಹದಿನೆಂಟು ನೂರ ಎಂಬತ್ನಾಲ್ಕರಲ್ಲಿ ಏಯ್ಟೀನ್ ಏಯ್ಟಿ ಫೋರಲ್ಲಿ ಅಮೇರಿಕಾದ ಓಕೆ ನೋಡ್ರಿ ಅಮೇರಿಕಾದ ವಾಷಿಂಗ್ಟನ್ ಡಿ ಸಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರಜ್ಞರ ಸಮ್ಮೇಳನದಲ್ಲಿ ನಿರ್ಧರಿಸಲಾಯಿತು ಯಾವುದೇ ಒಂದು ಹಡಗು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಒನ್ನೂರ ಎಂಬತ್ತು ಡಿಗ್ರಿಯನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಪ್ರಯಾಣಿಸಿದರೆ ಒಂದು ದಿನ ಪಡೆದುಕೊಳ್ಳುತ್ತದೆ ಆ ಪಡೆದುಕೊಳ್ಳುವುದರಿಂದ ಆ ಒನ್ನೂರ ಎಂಬತ್ತು ಡಿಗ್ರಿಯನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ನಾವು ಕರೀಬೇಕು ಅಂತೇಳಿ ಅದನ್ನು ಯಾವಾಗ ನಿರ್ಧರಿಸಿದ್ರು ನೂರ ಎಂಬತ್ನಾಲ್ಕರಲ್ಲಿ ಅಮೇರಿಕಾದ ವಾಷಿಂಗ್ಟನ್ ಡಿ ಸಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರಜ್ಞರ ಸಮ್ಮೇಳನದಲ್ಲಿ ಈ ಮಾಹಿತಿಯನ್ನು ಹೊರಹಾಕಿದ್ರು ಹಾಗಾದರೆ ಒನ್ನೂರ ಎಂಬತ್ತು ಡಿಗ್ರಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ನೋಡಿಲಿ ಏನು ಮಾಡಿದಾರಪ್ಪ ಅಂತ ಭೂಪಟದಲ್ಲಿ ಎಳೆದವರು ಪ್ರೊಫೆಸರ್ ಆರ್ಥರ್ ಕ್ರಾಶ ಅಮೇರಿಕಾದ ಪ್ರೊಫೆಸರ್ ಇವರು ಇದನ್ನು ಭೂಮಿಯ ಭೂಪಟ್ಟದ ಮೇಲೆ ಪೆಸಿಫಿಕ್ ಸಾಗರದಲ್ಲಿ ವಕ್ರವಾಗಿ ಎಳೆದಿದ್ದಾರೆ ಅಂಕುಡೊಂಕಾಗಿ ಹೆಂಗೆ ಎಳೆದಾರ ಈ ಥರ ಅಂಕುಡೊಂಕಾಗಿ ಈ ಥರ ಹಿಂಗೆ ಎಳೆದಾರ ಅದನ್ನು ನೇರವಾಗಿ ಎಳೆದಿಲ್ಲ ಸರ ನೇರವಾಗಿ ಎಳಿಬೇಕಾಗಿತ್ತಲ್ಲ ಏನಾಗ್ತಿತ್ತು ಸರ್ ನೇರವಾಗಿ ಎಳೆದಿದ್ರೆ ಅಲ್ಲಿ ಜಲಭಾಗದ ಮೇಲೂ ಬರ್ತಿತ್ತು ಆಮೇಲೆ ಭೂಭಾಗದ ಮೇಲೂ ಬರ್ತಿತ್ತು ಆವಾಗ ನೀವು ದಾಟುವಾಗ ಗೊತ್ತಾಗ್ತಿರ್ಲಿಲ್ಲ ಇದನ್ನು ದಾಟಿದ್ದೀನಿ ಸೋಮವಾರ ಆಯಿತು ಮಂಗಳವಾರ ಆಯಿತು ಅಥವಾ ಬುಧವಾರ ದಾಟಿದ್ಯೋ ಅಥವಾ ಇನ್ನೂ ಇದೀನೋ ಈ ಥರ ಕನ್ಫ್ಯೂಸ್ ಆಗಬಾರ್ದು ಅಂತ ಆ ಒಂದೇನು ಅಂಕು ಡೊಂಕ ಹೇಳ್ದಲ್ಲ ಕಂಪ್ಲೀಟ್ ನೀರಿನ ಮೇಲಿದೆ ಅದು ಎಲ್ಲಿ ಇದು ಗ್ಯಾಪ್ ಗ್ಯಾಪ್ ಇದೆಯಲ್ಲ ಅದೆಲ್ಲ ಭೂಭಾಗ ಅದು ನೆನಪಿಟ್ಟುಕೊಳ ಇಷ್ಟೇ ಇದ್ರ ಬಗ್ಗೆ ಏನೂ ಇಲ್ಲ ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು ಓಕೆ ಈಗ ರೇಖಾಂಶದ ಮೇಲಿನ ಕೆಲವು ಲೆಕ್ಕಗಳ ಪ್ರಶ್ನೆಗಳನ್ನು ನೋಡೋಣ ಇಷ್ಟು ತಿಳ್ಕೊಂಡು ರೇಖಾಂಶ ಮುಗಿದೋಯ್ತು ಏನೂ ಇಲ್ಲ ಆಯ್ತಲ್ವಾ ಈಗ ರೇಖಾಂಶಗಳ ಮೇಲೆ ಯಾವ ಥರ ಲೆಕ್ಕ ಕೇಳಿದ್ದ ಹಿಂದಿನ ಎಕ್ಸಾಮ್ ಅಲ್ಲಿ ಅವು ಭಾಳ ಇಂಪಾರ್ಟೆಂಟು ಇಲ್ಲಿನ ಕೊಡ್ತಿರೋವಂಥ ಇವು ಹಿಂದಿನ ಎಕ್ಸಾಮ್ಸನ್ನ ಇವ ಆದರೆ ಇಲ್ಲಿ ಏನು ಮಾಡಬೇಕು ಇವುಗಳಲ್ಲಿ ಏನಾದರೂ ಒಂಚೂರು ಬದಲಾವಣೆ ಮಾಡಿ ಹೊಸ ಕ್ವಶನ್ಗಳನ್ನು ಕೇಳ್ತಾನೆ ಇವನೇ ಅಂತ ಹೇಳೋಕ್ಕಾಗಲ್ಲ ಕೇಳಬಹುದು ಕೇಳದಿರಬಹುದು ಹಾಗಿದ್ರೆ ಒಂದನೇ ಪ್ರಶ್ನೆಯನ್ನು ಈಗ ನಾವು ನೋಡುವ ಪ್ರಯತ್ನ ಮಾಡೋಣ ಓಕೆ ನೋಡ್ರಿ ತೊಂಬತ್ತು ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ಇರುವ ಡಾಕಾದಲ್ಲಿ ಮಧ್ಯಾಹ್ನ ಎರಡು ಗಂಟೆ ಸಮಯವಾದರೆ ತೊಂಬತ್ತು ಡಿಗ್ರಿ ಪೂರ್ವ ರೇಖಾಂಶ ನೋಡ್ರಿ ತೊಂಬತ್ತು ಡಿಗ್ರಿ ಪೂರ್ವ ರೇಖಾಂಶದ ಮೇಲಿರುವ ಢಾಕಾದಲ್ಲಿ ಮಧ್ಯಾಹ್ನ ಎರಡು ಗಂಟೆ ಸಮಯವಾಗಿದೆ ಹಾಗಾದರೆ ಎಪ್ಪತ್ತು ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ಇರುವ ಗುಜರಾತಿನಲ್ಲಿ ಎಷ್ಟು ಸಮಯವಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದಾನು ವೆರಿ ಸಿಂಪಲ್ ತಲ್ಲೇನೇ ಕೆಡಿಸ್ಕೋಬೇಡಿ ನೀವೇನು ಮಾಡಬೇಕು ಒಂದು ಗ್ಲೋಬ್ ಎಳ್ಕೋಬೇಕು ಫಸ್ಟ್ ಫಸ್ಟ್ ಆಫ್ ಆಲ್ ಯಾವಾಗಲೂ ಒಂದು ಸರಿಯಾದ ಗ್ಲೋಬ್ ಎಳ್ಕೋಬೇಕು ಇದೊಂದು ಗ್ಲೋಬ್ ಹೌದಲ್ಲ ಇಲ್ಲೊಂದು ಗ್ಲೋಬ್ ಎಳ್ಕೊಂಡಿದ್ದೀರಿ ನಡುವ ಒಂದು ಜೀರೋ ಡಿಗ್ರಿ ಎಳಿಬೇಕು ಇದರಲ್ಲಿ ನಿಮ್ಮ ಭಾರತ ಇಲ್ಲಿದೆ ಹೌದಾ ಈ ಥರ ಹೇಳ್ಕೋಬೇಕು ಈ ಜೀರೋ ಡಿಗ್ರಿ ಸಮಭಾಜಕ ವೃತ್ತ ಆಗ ಕ್ವಶನ್ ಹೋದ್ರಿ ತೊಂಬತ್ತು ಡಿಗ್ರಿ ಪೂರ್ವ ರೇಖಾಂಶದ ಮೇಲ್ ಅಂತಂದ ನಾವು ಇದು ಜೀರೋ ಡಿಗ್ರಿ ಜಿ ಎಮ್ ಟಿ ಈ ಕಡೆ ಇರೋದು ಪೂರ್ವ ಈ ಕಡೆ ಇರೋದು ಪಶ್ಚಿಮ ತೊಂಬತ್ತು ಡಿಗ್ರಿ ಪೂರ್ವ ರೇಖಾಂಶದ ಡಾಕೋದಲ್ಲಿ ಅಂದ ನಾವು ಅಂದ್ರೆ ಇಲ್ಲೊಂದು ಗ್ಲೋಬ್ ಎಳ್ದೀವಲ್ಲ ಹೌದಲ್ಲ ಇದು ಈ ಥರ ಇದೆ ಭಾರತ ಇಲ್ಲಿದೆ ಹಾಗಾದರೆ ಢಾಕಾ ಅಂದರೆ ಈ ಕಡೆ ಬರುತ್ತೆ ಆ ಡಾಕಾ ತಕ್ಕ ಒಂದು ಲೈನ್ ಎಳಿಬೇಕು ಅದಕ್ಕೆ ತೊಂಬತ್ತು ಡಿಗ್ರಿ ಅಲ್ಲಿ ಮಧ್ಯಾಹ್ನ ಎರಡು ಗಂಟೆ ಅಂತಂದ್ರೆ ಅವನು ಮಧ್ಯಾಹ್ನ ಎಷ್ಟಂದ ನಾವ ಎರಡು ಗಂಟೆ ಅಂತ ಹೇಳಿದಾನ ಹೌದಲ್ಲ ಹಾಗಾದರೆ ಎಪ್ಪತ್ತು ಡಿಗ್ರಿ ಮೇಲಿರುವ ಗುಜರಾತಿನಲ್ಲಿ ಗುಜರಾತ್ ಅಂದ್ರೆ ನಮ್ಮ ಭಾರತದ ಈ ದಿಕ್ಕಿಗೆ ಬರ್ದೈತಿ ಅದಕ್ಕೆ ಇಲ್ಲೊಂದು ಲೈನ್ ಎಳಿಬೇಕು ಇಲ್ಲಿ ತೊ ಎಪ್ಪತ್ತು ಎಳಿಬೇಕು ಹಾಗಾದ್ರೆ ಈ ಗುಜರಾತ್ ಒಳಗೆ ಎಷ್ಟು ಟೈಮ್ ಅಂತ ಕೇಳ್ಯನವ ಇಲ್ಲಿ ನೀವೇನು ಮಾಡಬೇಕು ರೇಖಾಂಶಗಳ ನಿಯಮದಂತೆ ಈ ಕಡೆ ಪಶ್ಚಿಮಕ್ಕೆ ಹೋದ ಒಂದು ಮೈನಸ್ ಆಗ್ತಾ ಹೋಗುತ್ತೆ ಪೂರ್ವಕ್ಕೆ ಹೋದ ಪ್ಲಸ್ ಆಗ್ತಾ ಹೋಗುತ್ತೆ ಅಂದರೆ ಇಲ್ಲಿ ನೋಡಿ ಈ ಥರ ಭೂಮಿಯ ಭೂಪಟ ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಈಗ ನಿನಗೆ ಲೆಕ್ಕ ಬೇಕಾಗಿರೋದು ಈ ಕಡೆದು ಅಂದರೆ ಲೆಫ್ಟ್ ಸೈಡ್ದು ಬೇಕಾಗಿತ್ತು ನಂಗೆ ಹೌದಲ್ಲ ಹಾಗಾದ್ರೆ ತೊಂಬತ್ತರಾಗಿ ಎಪ್ಪತ್ತು ಕಲಿಬೇಕು ನೀ ಏನು ಮಾಡಬೇಕು ತೊಂಬತ್ತರಾಗ ಎಪ್ಪತ್ತು ಕಲಿಬೇಕು ನೆನ್ಪಿಟ್ಕೋ ತೊಂಬತ್ತರಾಗ ಎಪ್ಪತ್ತು ಕಲಿಬೇಕು ಆಯ್ತಾ ಇಲ್ಲಿ ನೋಡ್ರಿ ತೋರಿಸ್ತೀನ ತೊಂಬತ್ತರಾಗ ಎಪ್ಪತ್ತು ಕಲಿಬೇಕು ತೊಂಬತ್ತು ಎಪ್ಪತ್ತು ತೆಗಿ ಎಟ್ಟು ಉಳೀತು ಇಪ್ಪತ್ತು ಉಳೀತು ಇಪ್ಪತ್ತು ರೇಖಾಂಶ ಉಳಿತ ಇದಕ್ಕೆ ಈ ಇಪ್ಪತ್ತು ರೇಖಾಂಶಕ್ಕೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಎಂಟು ನಿಮಿಷ ನಾಲ್ಕು ನಿಮಿಷ ಇಪ್ಪತ್ತು ಗುಣ ಆಕಾರ ನಾಲ್ಕು ಮಾಡುತ್ತಮ್ಮ ಹೌದಲ್ಲ ಎಷ್ಟು ಬಂತು ಎಂಬತ್ತು ನಿಮಿಷ ಬಂತು ಎಂಬತ್ತು ನಿಮಿಷನ ಗಂಟೆಗೆ ಪರಿವರ್ತನೆ ಮಾಡು ಎಂಬತ್ತು ನಿಮಿಷ ಐತಿಲ್ಲ ಆಲ್ರೆಡಿ ಹೌದಾ ಗಂಟೆಗೆ ಪರಿವರ್ತನೆ ಮಾಡು ಅಂದರೆ ಅರವತ್ತು ನಿಮಿಷ ಹೌದಾ ಆಯ್ತಲ್ಲ ಅರವತ್ತು ನಿಮಿಷಕ್ಕೆ ಒಂದು ಗಂಟೆ ಆಯಿತು ಇನ್ನೊಂದು ಇಪ್ಪತ್ತು ನಿಮಿಷ ತಗೋ ಹೌದಲ್ಲ ಒಂದು ಗಂಟೆ ಇಪ್ಪತ್ತು ನಿಮಿಷ ಇಲ್ಲಿ ಎಂಬತ್ತು ಬಂತು ಹೌದಾ ಎಂಬತ್ತು ಬಂತ ಅರವತ್ತು ಎಂಬತ್ತು ನಿಮಿಷ ಐತೆ ಗಂಟೆಗೆ ಪರಿವರ್ತನೆ ಮಾಡಿದ್ರೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಉಳಿದೈತೆ ಈ ಒಂದು ಗಂಟೆ ಇಪ್ಪತ್ತು ನಿಮಿಷನ ಎರಡು ಗಂಟೆ ಒಳಗೆ ಕಳಿಬೇಕು ನೀ ಏನು ಮಾಡಬೇಕು ಎರಡು ಗಂಟೆ ಒಳಗೆ ಕಳೀಲೇಬೇಕು ಆಯಿತಾ ಎರಡು ಗಂಟೆ ಒಳಗೆ ಹೆಂಗೆ ಕಳಿಬೇಕು ಇಲ್ಲೇ ಹೇಳಿಕೊಡ್ತೀನಿ ಒಂದು ಚೂರು ಮ್ಯಾಪ್ ಅಬ್ಸರ್ವ್ ಮಾಡಿ ಆಯಿತಾ ಇಲ್ಲಿ ಒಂದು ಗಡಿಯಾರು ತಗೋಬೇಕು ಫಸ್ಟ್ ಹ್ಞೂ ಇಲ್ಲಿ ಹನ್ನೆರಡಿದೆ ಇದೆ ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಆಯಿತಾ ಇಲ್ಲಿ ಎರಡು ಅಂತಂದಾಗ ಗಡಿಯಾರ ಹಿಂಗಿರುತ್ತೆ ಅವನು ಒಂದು ಗಂಟೆ ಇಪ್ಪತ್ತು ನಿಮಿಷ ಕಳೀಬೇಕಂದನು ಎಷ್ಟು ಗಂಟೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಕಳೀಬೇಕಂದ ನಾವು ನೀ ಏನು ಮಾಡೋ ಆ ಇಪ್ಪತ್ತು ನಿಮಿಷ ಪೆಂಡಿಂಗ್ ಗಡಿಗ ಬರೀ ಇದು ಒಂದು ಗಂಟೆ ತಗೋ ಈಗೇನು ಮಾಡೋ ಇಲ್ಲಿ ಏನೈತಲ್ಲ ಎರಡು ಗಂಟೆ ಐತೇಳಿ ಇದನ್ನು ಈ ಕಡೆ ತಗೋ ನಿನಗೆ ಯಾತ್ ಈಗ ಒಂದು ಗಂಟೆ ಕಾಣ್ತಾ ಇದೆ ಹೌದಲ್ಲ ಇನ್ನೂ ಇಪ್ಪತ್ತು ನಿಮಿಷ ತೆಗಿಬೇಕಿ ಹಾಗಾದರೆ ನಿಮಿಷದ ಮುಳ್ಳ ಇಲ್ಲೇನ ಹನ್ನೊಂದು ಇರ್ತೈತ ಇಲ್ಲಿ ಹತ್ತು ಇರ್ತೈತ ಒಂಬತ್ತ ಇರ್ತೈತೆ ಹೌದಾ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹಾಗಾದ್ರೆ ಇಲ್ಲಿ ನಿಮ್ಗೆ ಇನ್ನೊಂದು ಮ್ಯಾಪ್ ಹಾಕಿ ತೋರಿಸ್ತೀನಿ ಒಂಚೂರ ನೋಡಿರಿ ಆಗ ನಿಮ್ಮ ಗಡಿಯಾರ ಇಲ್ಲಿ ಈ ಥರ ಇರ್ತೈತೆ ರೀ ಇದು ಇದೆರ್ಡ ಓಕೆ ಇಲ್ಲಿ ಎಂಟು ಇರ್ತೈತೆ ಆಗ ನಿಮ್ಮ ನಿಮಿಷದ ಮೂಳೆ ಎಂಟ್ರ್ ತಕ್ಕಿದ್ರ ಗಂಟೆ ಮೂಳೆ ಹನ್ನೆರಡು ಒಂದರ ಮಧ್ಯೆ ಇರ್ತೈತಿ ಈಗ ಎಷ್ಟು ಕಾಣೋದೈತಿ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ಕಾಣ್ತಾ ಇದೆ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ಇಷ್ಟ ತಲೆ ಕೆಸ್ಕೋಬೇಡ್ರಿ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ಸರಿಯಾದ ಉತ್ತರ ನೆನ್ಪಿಟ್ಕೊಳ್ರಿ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ಓಕೆ ಹಾಗಾದರೆ ನೋಡಿರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷ ಪಿ ಎಮ್ ಇಷ್ಟೇ ಮತ್ತು ನೀವು ಪ್ರತಿಯೊಂದು ಅಲ್ಲಿ ಕಾಣ್ತಿದ್ದಾವ ಹೇಳಿ ಎಲ್ಲ ಇಂಟು ನಾಲ್ಕು ಹಾಕಬಾರ್ದು ತೊಂಬತ್ತು ಡಿಗ್ರಿ ಪೂರ್ವ ರೇಖಾಶ್ರಮ ಡಾಕಾದಲ್ಲಿ ಅಂದ ನಾವು ಢಾಕಾ ಎಲ್ಲಿ ಬರ್ತೈತೆ ನಮ್ಗೆ ಗೊತ್ತಿರಬೇಕದು ಢಾಕಾದ ರಾಜಧಾನಿ ಯಾವುದಾ ಬಾಂಗ್ಲಾ ಹ್ಞೂ ಬಾಂಗ್ಲಾ ಸುಮ್ಮ ಊನ್ ಬಾರ್ದಂಗೆಲ್ಲ ಬಾಂಗ್ಲಾದ ರಾಜಧಾನಿ ಢಾಕಾ ಢಾಕಾದ ಕರೆನ್ಸಿ ಯಾವ್ದಾ ಟಾಕಾ ಟಾಕಾದ ಅಧ್ಯಕ್ಷ ಯಾರು ಆಫ್ಲೈನ್ ಕ್ಲಾಸ್ದಾಗ ಕೇಳಕ್ಕೆ ಹೋದ್ರೆ ಕಾಕಾ ಅಂತಾರೆ ಅಲ್ಲ ಬಾಂಗ್ಲಾದ ಇವತ್ತಿನ ಅಧ್ಯಕ್ಷ ಯಾರು ಗೊತ್ತಿರ್ಬೇಕು ನಿಮಗೆ ಹೌದಾ ಇಲ್ವಾ ಹಾಗಾದ್ರೆ ಢಾಕಾ ಅನ್ನೋದು ಬಾಂಗ್ಲಾದ ರಾಜಧಾನಿ ಅಲ್ವಾ ಅದು ಭಾರತದಲ್ಲಿ ಎಲ್ಲಿ ಬರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಯಾವಾಗಲೂ ರೇಖಾಂಶಗಳ ಮೇಲಿನ ಲೆಕ್ಕ ಕಂಡುಹಿಡಿಬೇಕಾದ್ರೆ ಫಸ್ಟ್ ಒಂದು ಗ್ಲೋಬ್ ಹಾಕೋಬೇಕು ಆಗ ಜೀರೋ ಡಿಗ್ರಿ ಜಿ ಎಮ್ ಟಿ ಹಾಕಬೇಕು ಆಮೇಲೆ ಆ ನಗರಗಳು ಭಾರತದಲ್ಲೇ ಇದ್ದರೆ ಫಸ್ಟ್ ಆಫ್ ಆಲ್ ಈ ಥರ ಒಂದು ಸಮಭಾಜಕರುತ್ತೆ ಹೇಳೋದು ಈ ಥರ ನಾಲ್ಕು ಚತುಷ್ಕೋನ ಹಾಕಬೇಕು ಈಗ ಢಾಕಾದಲ್ಲಿ ಅಂದಾನ ಆವಾಗ ಇದೊಂಥರ ಲೈನ್ ಎಳಿಬೇಕು ಢಾಕಾದಲ್ಲಿ ತೊಂಬತ್ತು ಡಿಗ್ರಿ ಅಂದಾನ ಅಲ್ಲಿ ಎರಡು ಗಂಟೆ ಟೈಮ್ ಕೊಟ್ಟಣ ಎಪ್ಪತ್ತು ಡಿಗ್ರಿ ಮೇಲಿರೋ ಗುಜರಾತ್ ಅಂದಾನ ಎಲ್ಲಿದೆ ನಮ್ಗೆ ಗೊತ್ತಿದೆ ಕಾಮನ್ ಆಗಿ ಇಲ್ಲಿ ಬರುತ್ತೆ ಗುಜರಾತ್ ಅಲ್ಲಿ ಎಪ್ಪತ್ತು ಡಿಗ್ರಿ ಅಂದಾನ ಇಲ್ಲಿ ಟೈಮ್ ಕೇಳಿದ ನಾವು ಹೌದಲ್ಲ ಅದಕ್ಕೆ ನೀವೇನು ಮಾಡಬೇಕು ತೊಂಬತ್ತರಾಗ ತೆಗಿಬೇಕು ತಮ್ಮ ಇಪ್ಪತ್ತು ಬರುತ್ತೆ ಇದಕ್ಕೆ ಗುಣಾಕಾರನ ಗುಣಿಸ್ಬೇಕು ಎಂಬತ್ತು ಬರುತ್ತೆ ಎಂಬತ್ತು ಬತ್ತಂದ್ರೆ ಇದನ್ನ ಗಂಟೆಗೆ ಪರಿವರ್ತನೆ ಮಾಡಿದಾಗ ಒಂದು ಗಂಟೆ ಇಪ್ಪತ್ತು ನಿಮಿಷ ಎರಡು ಗಂಟೆ ಒಳಗೆ ಒಂದು ಗಂಟೆ ಇಪ್ಪತ್ತು ನಿಮಿಷನ ನೀವು ಮೈನಸ್ ಮಾಡಬೇಕಾ ಕ್ಯಾಲ್ಕುಲೇಟ್ರಲ್ಲೇ ಒಟ್ಟು ಮಾಡಬಾರ್ದು ಗೆಳೆಯರೇ ಕ್ಯಾಲ್ಕುಲೇಟರ್ ಇರೋದು ಹಂಡ್ರೆಡ್ಗೆ ಮೈನಸ್ ಇರುತ್ತದ ನಾವು ಗಡಿಯಾರದಲ್ಲಿ ಕಳೀತಾ ಇದ್ದೇವೆ ಇದನ್ನು ಗಡಿಯಾರದಲ್ಲಿ ಕಳೀಬೇಕಾ ನಮ್ಮ ಗಡಿಯಾರ ಇರೋದು ಅರವತ್ತು ನಿಮಿಷ ಅರವತ್ತು ಸೆಕೆಂಡದಂತೆ ಇರುತ್ತೆ ನೀವು ಮೊಬೈಲ್ದಾಗ ಲೆಕ್ಕ ಮಾಡಿ ಆನ್ಸರ್ ಮಾಡ್ತೀವಿ ಅಂದರೆ ನೋವೇ ತಿಳಿತಲ್ವ ಇದನ್ನು ಈ ಥರ ಲೆಕ್ಕ ಮಾಡುವ ಪ್ರಯತ್ನ ಮಾಡಿ ಓಕೆ ಹಾಗಾದರೆ ಇಲ್ಲಿ ಉತ್ತರ ಏನಾಗಿದೆ ಅಂಥೇಳಿ ಮತ್ತೊಮ್ಮೆ ನೋಡೋದಾದರೆ ಢಾಕಾ ಮತ್ತು ಗುಜರಾತ್ ನಗರಗಳ ನಡುವೆ ವ್ಯತ್ಯಾಸ ನೋಡಬೇಕು ಆಯಿತು ಇಲ್ವೋ ಆಯಿತಾ ತೊಂಬತ್ತರಾಗ ಏನು ಮಾಡಬೇಕು ನಾವು ಎಪ್ಪತ್ತು ಎಪ್ಪತ್ತೆಗಿಬೇಕ ಇಪ್ಪತ್ತು ಬರುತ್ತೆ ಇಪ್ಪತ್ತು ಗುಣ ಕಾರಣಕ್ಕೆ ಎಂಬತ್ತು ನಿಮಿಷ ಇದು ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಗುಜರಾತ್ ನಗರವು ನಗರದ ನೋಡಿಲ್ಲ ನಗರದ ಪಶ್ಚಿಮಕ್ಕಿದೆ ಹೌದಾ ಇಲ್ವೋ ಆಲ್ರೆಡಿ ಇದು ಗ್ಲೋಬ ಇದು ಜೀರೋ ಡಿಗ್ರಿ ಈ ಕಡೆ ಹೋದ್ರೆ ಪೂರ್ವ ಹೌದಾ ಈ ಕಡೆ ಹೋದ್ರೆ ಪಶ್ಚಿಮ ಅಂತ ಹೇಳಿದವ ನಮ್ಮ ಭಾರತ ಇಲ್ಲೈತೆ ಢಾಕಾ ಇಲ್ಲೈತೆ ಇದು ಗುಜರಾತ್ ಇದು ಢಾಕಾದ ಪಶ್ಚಿಮಕ್ಕೆ ನಮ್ಮ ಗುಜರಾತ್ ಇದೆ ಅಂತ ಹೇಳತ್ತ ನಾವು ಓಕೆ ಢಾಕಾದ ಪಶ್ಚಿಮಕ್ಕೆ ನಮ್ಮ ಗುಜರಾತ್ ಇದೆ ಅಂತ ಆತ ಹೇಳ್ತಾ ಇದ್ದಾನೆ ಹಾಗಾದರೆ ಪಶ್ಚಿಮಕ್ಕಿರೋದ ಕಾರಣ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಢಾಕಾ ನಗರದ ಮೇಲೆ ಎಷ್ಟು ಗಂಟೆ ಆಗಿದೆ ಅಂಥೇಳಿ ಅದನ್ನು ಕನ್ಸಿಡರ್ ಮಾಡ್ತಾ ಹೋಗಬೇಕಾಗತ್ತೆ ಟೋಟಲ್ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ಹೌದಲ್ವ ಗುಜರಾತ್ನಲ್ಲಿ ಎಷ್ಟು ಗಂಟೆ ಆಗಿದೆ ಆಗಿದೀಗೆ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ಇದೊಂದು ನೀವು ನೆನ್ಪಿಟ್ಕೋಬೇಕು ತಿಳಿತಲ್ವಾ ಹಾಗಾದರೆ ಈ ಒಟ್ಟಾರೆ ಈ ಲೆಕ್ಕದ ಒಂದು ಉತ್ತರ ಎಷ್ಟು ಬರುತ್ತೆ ಅಂತಂದರೆ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ಬರುತ್ತೆ ತಿಳಿತಲ್ವಾ ಹಾಗಾದರೆ ಅಲ್ಲಿ ಅವ್ನು ಕೇಳಿರೋ ಪ್ರಶ್ನೆ ಸರಿಯಾಗಿ ಒಂದು ಸರಿ ಅಬ್ಸರ್ವ್ ಮಾಡ್ತಾಯಿರಿ ನೀವು ಆಗ ಗೊತ್ತಾಗುತ್ತೆ ನಿಮಗೆ ಎಪ್ಪತ್ತು ಡಿಗ್ರಿ ಗುಜರಾತಿನಲ್ಲಿ ಎಷ್ಟು ಗಂಟೆ ಸಮಯವಾಗಿದೆ ಅಂತ ಅಲ್ಲಿ ಡಿಗ್ರಿ ಡಿಗ್ರಿ ಕಳೆದಾಗ ನಿಮಗೆ ಒಟ್ಟಾರೆ ಅಲ್ಲಿ ಎಷ್ಟು ರೇಖಾಂಶ ಉಳಿತಾವೋ ಇಂಟು ನಾಲ್ಕು ಮಾಡಬೇಕು ಟೋಟಲ್ ನಿಮಿಷ ಸಿಗುತ್ತೆ ಅದನ್ನು ಗಂಟೆಗೆ ಪರಿವರ್ತನೆ ಮಾಡಬೇಕು ಮೊದಲು ಯಾವ ಗಂಟೆಯನ್ನು ಹೇಳಿದ್ರೂ ಆ ಕ್ವಶನದಲ್ಲಿ ಆ ಗಂಟೆಗೆ ಇಲ್ಲಿ ಕಂಡಿಡಿದ ಗಂಟೆಯನ್ನು ಕಳೆದ್ರೆ ನಿಮಗೆ ಕರೆಕ್ಟ್ ಎಷ್ಟು ಬರುತ್ತೆ ಹನ್ನೆರಡು ಗಂಟೆ ನಲವತ್ತು ನಿಮಿಷ ಬರುತ್ತೆ ಭಾಳ ಸರಳವಾದಂಥದ್ದು ಇದು ಇದರಲ್ಲಿ ಏನೂ ಇಲ್ಲ ನೀವು ಒಂದು ಬಾರಿ ಪ್ರಾಕ್ಟೀಸ್ ಮಾಡಬೇಕು ಆ ಪ್ರ್ಯಾಕ್ಟೀಸ್ ಮಾಡುವಾಗ ನಾನು ನಿಮಗೆ ಹೇಳೋದು ಏನಪ್ಪ ಅಂತಂದರೆ ಯಾವಾಗಲೂ ಒಂದು ಗ್ಲೋಬ್ ಹಾಕ್ಕೊಳ್ರಿ ಯಾವ ಥರ ಗ್ಲೋಬ್ ಹಾಕ್ಕೊಳ್ಳ್ರಿಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಒಂದು ಗ್ಲೋಬ್ ಹಾಕ್ಕೊಳ್ಳ್ರಿ ಆಮೇಲೆ ಒಂದು ಜೀರೋ ಡಿಗ್ರಿ ಜಿ ಎಮ್ ಟಿ ಅಂತ ಹೇಳಿರಿ ಈಗ ಎಕ್ಸಾಂಪಲ್ ಭಾರತದ ಗುಜರಾತ್ ಕೇಳಿದಾನ ಈ ಕಡೆ ಬಾಂಗ್ಲಾದೇಶದ ಢಾಕಾ ಅಂತ ಕೇಳಿದಾನ ಅವನು ಹೌದಲ್ವಾ ಆಗ ನೀವೇನು ಮಾಡಿ ಫಸ್ಟ್ ಭಾರತ ಎಲ್ಲಿದೆ ಅಂತ ಕ್ಯಾಶುವಲಾಗಿ ನಿಮಗೆ ಎಲ್ಲರಿಗೂ ಗೊತ್ತೇ ಹೌದಲ್ವಾ ಭೂಮಿಯ ಭೂಪಟ್ಟದ ಉತ್ತರ ಗೋಳದ ಪೂರ್ವಗೋಳದಲ್ಲಿ ನಮ್ಮ ಏನಾಗಿದೆ ಭಾರತ ಬರುತ್ತೆ ಅಂತ ಹಾಗಿದ್ರೆ ಇಲ್ಲಿ ನಮ್ಮ ಭಾರತ ಬರುತ್ತೆ ಅಂತ ನಿಮಗೆ ಗೊತ್ತು ಚತುಷ್ಕೋನ ಹಾಕಿದ್ದೀನಿ ಢಾಕಾ ಅಂತಂದಾಗ ನಿಮಗೆ ಈ ಥರ ಆಯಿತಾ ಗುಜರಾತ್ ಅಂತಂದು ಬಂದಾಗ ಇಲ್ಲಿ ಬರುತ್ತೆ ಆ ಢಾಕಾದಲ್ಲಿ ಎಷ್ಟು ಡಿಗ್ರಿ ಅಂದರೆ ನಾವು ತೊಂಬತ್ತು ಡಿಗ್ರಿ ಅಲ್ಲಿ ಟೈಮಿಂಗ್ ಕೇಳಿದವನು ಎಷ್ಟು ಎರಡು ಗಂಟೆ ಆಗಿದೆ ಅಂತ ಆಲ್ರೆಡಿ ಹೇಳಿದ ಅವನು ಎಪ್ಪತ್ತು ಡಿಗ್ರಿ ಮೇಲಿರುವ ಗುಜರಾತಿನಲ್ಲಿ ಎಷ್ಟು ಗಂಟೆ ನೀವೇನು ಮಾಡಬೇಕು ಈಗ ನಿಮ್ಗೆ ಉತ್ತರ ಬೇಕಾಗಿರೋದು ಢಾಕಾದ ಪಶ್ಚಿಮಕ್ಕಿದೆ ಡಾಕಾದ ಪಶ್ಚಿಮಕ್ಕೆ ನೀವು ಕಳೀಬೇಕು ಈಗ ಎರಡು ಗಂಟೆ ಒಳಗೆ ಕಳೆಯೋಕೆ ಇಲ್ಲಿ ಏನಾದರೂ ಇದೆಯಾ ಇಲ್ಲವ ಕ್ವಶನ್ ಮಾರ್ಕ್ ಇದೆ ಏನೂ ಇಲ್ಲ ಆಗೇನು ಮಾಡಬೇಕು ಢಾಕಾದಲ್ಲಿ ತೊಂಬತ್ತಿದೆ ಗುಜರಾತ್ನಲ್ಲಿ ಎಪ್ಪತ್ತಿದೆ ತೊಂಬತ್ತರಲ್ಲಿ ಎಪ್ಪತ್ತು ಕಳೆದಾಗ ಇಪ್ಪತ್ತು ಬರುತ್ತೆ ಹೌದಲ್ವಾ ಆಗಲೇ ನಾನು ಅದನ್ನೇ ನಿಮಗೇನು ಹೇಳಿದ್ದು ಈ ತೊಂಬತ್ತರಲ್ಲಿ ಮೈನಸ್ ಎಪ್ಪತ್ತು ಕರೆದರೆ ಎಷ್ಟು ಉಳಿತು ಇಪ್ಪತ್ತು ಬಂತು ಇದೇ ಇಪ್ಪತ್ತು ಗುಣಾಕಾರ ನಾಲ್ಕು ಮಾಡಿದಾಗ ಎಂಬತ್ತು ಬರುತ್ತೆ ತಿಳೀತಲ್ವಾ ಇದನ್ನು ಇಷ್ಟೊಂದು ಸರಳವಾಗಿ ನೀವು ಅರ್ಥ ಮಾಡ್ಕೋಬಹುದು ಇದೇ ಲೆಕ್ಕವನ್ನು ನಾವು ನಾಲ್ಕು ಟ್ರಿಕ್ಸ್ಗಳ ಮೂಲಕ ಬಿಡಿಸುವ ಪ್ರಯತ್ನ ಮಾಡಬಹುದು ಇದು ಒಂದನೇ ಥರದ ಲೆಕ್ಕ ಹಾಗಾದರೆ ಅದೇ ರೀತಿ ಎರಡನೇ ಲೆಕ್ಕ ಹೆಂಗೆ ಬಂತು ಅಂತ ಒಂಚೂರು ನೋಡೋಣ ಫಸ್ಟ್ ಲೆಕ್ಕಕ್ಕೂ ಸೆಕೆಂಡ್ ಲೆಕ್ಕಕ್ಕೂ ಏನು ಡಿಫ್ರೆನ್ಸ್ ಇದೆ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಪ್ರಾಬ್ಲಮ್ಸ್ ಓಕೆ ಫಸ್ಟ್ ನಾವು ಅದನ್ನು ತಿಳ್ಕೋಬೇಕು ಹಾಗಿದ್ದರೆ ಗೆಳೆಯರೆ ಅವ ಎರಡನೇ ಲೆಕ್ಕ ಏನು ಹೇಳಿದಾನು ನೋಡೋಣ ಇಂಗ್ಲೆಂಡಿನಲ್ಲಿ ಸಂಜೆ ಏಳು ಗಂಟೆ ಸಮಯವಾದರೆ ಎಪ್ಪತ್ತಾರು ಡಿಗ್ರಿ ಪೂರ್ವ ರೇಖಾಂಶದ ಮೇಲಿರುವ ಮೈಸೂರಿನಲ್ಲಿ ಎಷ್ಟು ಗಂಟೆ ಸಮಯವಾಗಿದೆ ವೆರಿ ಸಿಂಪಲ್ ಕ್ವಶನ್ ಏನೂ ಇಲ್ಲ ಇದರಲ್ಲಿ ಇಂಗ್ಲೆಂಡಿನಲ್ಲಿ ಸಾಯಂಕಾಲ ಏಳು ಗಂಟೆ ಆಗಿದೆ ಎಪ್ಪತ್ತಾರು ಡಿಗ್ರಿ ಪೂರ್ವ ರೇಖಾಂಶದ ಮೇಲಿರುವ ಮೈಸೂರಿನಲ್ಲಿ ಎಷ್ಟು ಗಂಟೆ ಸಮಯವಾಗಿದೆ ಅಂತ ಕೇಳಿದ್ದಾರೆ ಅದಕ್ಕೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ ನೀವು ಏನು ಮಾಡಿ ಕರೆಕ್ಟ್ ಆ ಲೆಕ್ಕ ಒಳಗೆ ಎಷ್ಟು ರೇಖಾಂಶ ಅಂತ ಕನ್ಸಿಡರ್ ಮಾಡಿದ್ದಾನೆ ನಾವು ಎಪ್ಪತ್ತಾರು ರೇಖಾಂಶ ಅಂತ ಕನ್ಸಿಡರ್ ಮಾಡಿದ ಅಲ್ಲಿ ಈ ಜೀರೋ ಡಿಗ್ರಿ ಜಿ ಎಮ್ ಟಿಗಿಂತ ಎಂಬತ್ತೆರಡುವರೆ ಡಿಗ್ರಿ ಭಾರತೀಯ ಕಾಲಮಾನರಕ್ಕೆ ಎಷ್ಟು ಗಂಟೆ ಮುಂದಿದೆ ಅಂತ ಕೇಳಿದಾಗ ಅಲ್ಲಿ ನೀವು ಏನು ಮಾಡಿದ್ರಿ ಅದೊಂದು ಚೂರು ಅಬ್ಸರ್ವ್ ಮಾಡ್ರಿ ಅಲ್ಲಿ ಏನು ಮಾಡಿದಿರಿ ಎಂಬತ್ತೆರಡುವರಿ ಗುಣಾಕಾರ ನಾಲ್ಕು ಮಾಡಿದ್ರಿ ಇದೇನಾಗಿತ್ತು ಮುನ್ನೂರ ಮೂವತ್ತು ನಿಮಿಷ ಆಗಿತ್ತು ಗೆಳೆಯರೆ ಇದನ್ನು ಗಂಟೆಗೆ ಪರಿವರ್ತನೆ ಮಾಡಿ ಐದು ಗಂಟೆ ಮೂವತ್ತು ನಿಮಿಷ ಮುಂದಿದೆ ಅಂತ ನೀವು ಹೇಳಿದಿರಿ ಆ ರೀತಿ ಇಲ್ಲೇನು ಮಾಡಬೇಕು ಆ ಲೆಕ್ಕದಲ್ಲಿ ಎಷ್ಟು ರೇಖಾಂಶ ಅಂತ ಅಲ್ಲಿ ಮೆನ್ಷನ್ ಮಾಡಿದಾನೆ ಎಪ್ಪತ್ತಾರು ಡಿಗ್ರಿ ತಲೆ ಕೆಲ್ಸ್ಕೊಕ್ಕ ಹೋಗಬೇಡ್ರಿ ಇಂಗ್ಲೆಂಡ್ನಲ್ಲಿ ಎಷ್ಟು ಗಂಟೆ ರೇ ಆಗಲೇದು ಆಯ್ತಲ್ವಾ ಇಂಗ್ಲೆಂಡ್ನಲ್ಲಿ ಏಳು ಗಂಟೆ ಅಂತ ಕೊಟ್ಟಿದ್ದಾನ ಹಾಗಾದರೆ ಎಪ್ಪತ್ತಾರು ಡಿಗ್ರಿ ಪೂರ್ವ ರೇಖಾಂಶದ ಮೇಲಿರುವ ಮೈಸೂರು ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಅದು ಯಾವ ಡಿಗ್ರಿ ಮೇಲಿದೆ ಎಪ್ಪತ್ತಾರು ಡಿಗ್ರಿ ಹಾಗಾದ್ರೆ ಎಪ್ಪತ್ತಾರು ಡಿಗ್ರಿಗೆ ಪ್ರತಿ ರೇಖಾಂಶಕ್ಕೆ ನಾಲ್ಕು ನಿಮಿಷದಂತೆ ಎಷ್ಟು ನಿಮಿಷಗಳ ಕಂಟಿನ್ಯೂ ಬರ್ತಾ ನೋಡಬೇಕು ಎಪ್ಪತ್ತಾರು ಗುಣಾಕಾರ ಆಯ್ತಲ್ಲ ಎಪ್ಪತ್ತಾರು ಗುಣಾಕಾರ ನೋಡಿ ಆಯಿತಾ ಎಪ್ಪತ್ತಾರು ಗುಣಾಕಾರ ನಾಲ್ಕು ಮಾಡಿರಿ ವೆರಿ ಈಸಿ ಇದು ಮುನ್ನೂರ ನಾಲ್ಕು ಬರುತ್ತೆ ಎಪ್ಪತ್ತಾರು ಗುಣಾಕಾರ ನಾಲ್ಕು ಮುನ್ನೂರ ನಾಲ್ಕು ಬರುತ್ತೆ ಮುನ್ನೂರ ನಾಲ್ಕು ಬಂತ ಮುನ್ನೂರ ನಾಲ್ಕನ್ನು ಗಂಟೆಗೆ ಪರಿವರ್ತನೆ ಮಾಡಬೇಕು ಆ ಹಳೆ ಲೆಕ್ಕದಲ್ಲಿ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ ಏನು ಮಾಹಿತಿ ಕೊಟ್ಟಿದ್ದೆ ಅಂಥೇಳಿ ಇಲ್ಲೇ ಮಾಹಿತಿಯನ್ನು ತೋರಿಸ್ತಾ ಹೋಗ್ತೀನಿ ಹೌದಲ್ವಾ ಏನು ಆ ಮುನ್ನೂರ ನಾಲ್ಕನ್ನು ನಿಮಿಷ ಇದೆ ಗಂಟೆಗೆ ಪರಿವರ್ತನೆ ಮಾಡೋಣ ಈಗ ಆಲ್ರೆಡಿ ಹೇಳಿದ್ದೀನಿ ಇನ್ನೊಂದು ಸರಿ ಹೇಳ್ತೇನೆ ನೋಡಿ ಅರವತ್ತು ನಿಮಿಷಕ್ಕಪ್ಪ ಹೌದಲ್ವಾ ಅರವತ್ತು ನಿಮಿಷಕ್ಕೆ ಎಷ್ಟಿದೆ ಅದನ್ನು ನೋಡೋಣ ಅರವತ್ತು ನಿಮಿಷಕ್ಕೆ ಒಂದು ಗಂಟೆ ನೂರ ಇಪ್ಪತ್ತು ನಿಮಿಷಕ್ಕ ಎರಡು ಗಂಟೆ ಒಂದು ನೂರ ಎಂಬತ್ತು ನಿಮಿಷಕ್ಕ ಮೂರು ಗಂಟೆ ಎರಡು ನೂರ ನಲವತ್ತು ನಿಮಿಷಕ್ಕೆ ನಾಲ್ಕು ಗಂಟೆ ಮುನ್ನೂರು ನಿಮಿಷಕ್ಕ ಎಷ್ಟು ಐದು ಗಂಟೆ ಅಂತಿದೆ ಬಟ್ ಇಲ್ಲಿ ನಾವು ಕೊಟ್ಟಿರೋದು ಮುನ್ನೂರ ನಾಲ್ಕು ನೀವೇನು ಮಾಡಬೇಕು ಮುನ್ನೂರಕ್ಕೆ ಐದು ನಿಮಿಷ ಐದು ಗಂಟೆ ಆಗಿದೆ ಆಲ್ರೆಡಿ ಮುನ್ನೂರಕ್ಕೆ ಐದು ಗಂಟೆ ಆಗಿದೆ ಈ ಮೇಲ್ಗಡೆ ನಾಲ್ಕು ನಿಮಿಷ ಎಕ್ಸ್ಟ್ರಾ ಆಯ್ತಲ್ಲ ರೌಂಡ್ ಮಾಡಿ ತೋರಿಸ್ತಿದ್ದೀನಿ ಇದನ್ನ ತಂದು ಇಲ್ಲಿ ಇಟ್ಟುಬಿಡ್ರಿ ಐದು ಗಂಟೆ ನಾಲ್ಕು ನಿಮಿಷ ಆಯಿತು ಇಂಗ್ಲೆಂಡಿನಲ್ಲಿ ಎಷ್ಟು ಗಂಟೆ ಕೊಟ್ಟಣ್ರಿ ಅವನು ಏಳು ಗಂಟೆ ಕೊಟ್ಟಿದ್ದಾನಾ ನೋಡ್ರಲ್ಲಿ ಇಂಗ್ಲೆಂಡಿನಲ್ಲಿ ಸಂಜೆ ಏಳು ಗಂಟೆ ರೌಂಡ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ ಹೌದಲ್ವಾ ಏಳು ಗಂಟೆ ಅಂತ ಕೊಟ್ಟಿದ್ದಾನೆ ಆ ಏಳು ಗಂಟೆಗೆ ಈ ಐದು ಗಂಟೆ ಏನು ಮಾಡಬೇಕು ನೀವು ಕೂಡಿಸ್ಬೇಕು ಹಾಗಾದರೆ ಇಲ್ಲಿ ನೋಡೋಣ ನಾವು ಇಲ್ಲಿ ಏಳು ಗಂಟೆ ಇದೆಯಾ ಹೌದಲ್ವಾ ಇಲ್ಲಿ ಏಳು ಗಂಟೆ ಇದೆ ರೈಟ್ ಏಳು ಗಂಟೆ ಇದೆ ಇಂಗ್ಲೆಂಡಲ್ಲಿ ಇಲ್ಲಿ ಕಂಡು ಹಿಡಿದ ಟೈಮಿಂಗ್ ಎಷ್ಟು ಐದು ಗಂಟೆ ನಾಲ್ಕು ನಿಮಿಷ ಇದನ್ನು ಕೂಡಿಸಿದಾಗ ಹನ್ನೆರಡು ಗಂಟೆ ನಾಲ್ಕು ನಿಮಿಷ ಎ ಎಂ ಬರುತ್ತೆ ಹನ್ನೆರಡು ಗಂಟೆ ನಾಲ್ಕು ನಿಮಿಷ ಎ ಎಂ ಬರುತ್ತೆ ಹಾಗಾದರೆ ಮೈಸೂರಿನಲ್ಲಿ ಈಗ ಎಷ್ಟು ಗಂಟೆ ಆಗಿದೆ ಹನ್ನೆರಡು ಗಂಟೆ ನಾಲ್ಕು ಎ ಎಮ್ ಆಗಿದೆ ಇಂಗ್ಲೆಂಡಲ್ಲಿ ಏಳು ಅಂತ ಕೊಟ್ಟಿದ್ದಾನೆ ಒಂದು ವೇಳೆ ಇಂಗ್ಲೆಂಡಿನಲ್ಲಿ ಮಧ್ಯಾಹ್ನ ಮೂರು ಗಂಟೆ ಸಮಯವಾಗಿದ್ದು ಎಪ್ಪತ್ತಾರು ಡಿಗ್ರಿ ಪೂರ್ವರೇಖಾಂಶದ ಮೇಲಿರುವ ಮೈಸೂರಿನಲ್ಲಿ ಎಷ್ಟು ಗಂಟೆ ಅಂತ ಪ್ರಶ್ನೆ ಕೇಳಿದ್ದ ಅಂತ ಅಂದ್ಕೊಳ್ಳಿ ಆಗ ನಿಮ್ಮ ಲೆಕ್ಕ ಉತ್ತರ ಚೇಂಜ್ ಆಗುತ್ತೆ ಬಟ್ ಎಪ್ಪತ್ತಾರು ಡಿಗ್ರಿಗೆ ಕರೆಕ್ಟ್ ಮುನ್ನೂರ ನಾಕೇ ಬರುತ್ತೆ ಅದು ಐದು ಗಂಟೆ ನಾಲ್ಕು ನಿಮಿಷ ಅಂತ ಕಂಡು ಹಿಡ್ಕೋತಿರಿ ಇಲ್ಲಿ ಮೂರು ಗಂಟೆ ಆದಾಗ ಅಲ್ಲಿ ಐದು ಗಂಟೆ ನಾಲ್ಕು ನಿಮಿಷ ಕೂಡಿಸ್ಬೇಕು ನಾಲ್ಕು ಗಂಟೆ ಆಲ್ರೆಡಿ ಇಂಗ್ಲೆಂಡಲ್ಲಿ ಮೂರಾಗಿದೆ ಇದಕ್ಕೆ ಐದು ಗಂಟೆ ನಾಲ್ಕು ನಿಮಿಷ ಕೂಡಿಸ್ರಿ ಅಲ್ವಾ ನಾಲ್ಕು ಐದು ಆರು ಏಳು ಎಂಟು ಎಂಟು ಗಂಟೆ ನಾಲ್ಕು ನಿಮಿಷ ಬರುತ್ತೆ ಇದು ಸರಿಯಾದ ಉತ್ತರ ಇಲ್ಲಿ ನಾನೇನು ರೌಂಡ್ ಮಾರ್ ಮಾಡಿ ತೋರಿಸಿದಿಲ್ಲ ಇದು ಏನೇ ಚೇಂಜ್ ಆಗಲಿ ಅದಕ್ಕೆ ಐದು ಗಂಟೆ ನಾಲ್ಕು ನಿಮಿಷ ಕೊಡಬೇಕು ಸರ್ ಒಂದು ವೇಳೆ ಎಪ್ಪತ್ತಾರು ಡಿಗ್ರಿ ಐತಲ್ಲ ಇಲ್ಲಿ ತೊಂಬತ್ತಿತ್ತು ಏನು ಮಾಡಬೇಕು ವೆರಿ ಈಸಿ ತೊಂಬತ್ತಿತ್ತು ಅದನ್ನು ಇಂಟು ನಾಲ್ಕು ಮಾಡಬೇಕು ಆಯಿತು ಇಲ್ವೋ ಒಂಬತ್ನಾಲ್ಕಲೇ ಮೂವತ್ತಾರು ಒಂಬತ್ನಾಲ್ಕಲಿ ಮೂವತ್ತಾರ ಮುನ್ನೂರ ಅರವತ್ತು ನಿಮಿಷ ಗಂಟೆಗೆ ಪರಿವರ್ತನೆ ಮಾಡಿರಿ ಅದೆಷ್ಟು ಗಂಟೆ ಆಗುತ್ತೆ ಕರೆಕ್ಟಾಗಿ ನಿಮಗೆ ಆರು ಗಂಟೆ ಆಗುತ್ತೆ ಎಷ್ಟು ಆರು ಗಂಟೆ ಹೌದಲ್ವಾ ಇಲ್ಲಿ ಸೇಮ್ ಹಿಂಗೆ ಇರುತ್ತೆ ಪ್ರಶ್ನೆ ಇಂಗ್ಲೆಂಡಿನಲ್ಲಿ ಸಂಜೆ ಏಳು ಗಂಟೆ ಸಮಯವಾಗಿದ್ದು ತೊಂಬತ್ತು ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ಇರುವ ಢಾಕಾದಲ್ಲಿ ಎಷ್ಟು ಗಂಟೆ ಆಗಿದೆ ಅಂತ ಈ ಥರ ಮತ್ತಷ್ಟು ಟ್ವಿಸ್ಟ್ ಪ್ರಶ್ನೆ ಕೇಳಿದ ನೀವು ತಲೆ ಕೆಡಿಸ್ಕೋಬಾರ್ದು ತೊಂಬತ್ತು ಗುಣಾಕಾರ ನಾವು ಕೊಡಿಬೇಕು ಮುನ್ನೂರ ಅರವತ್ತು ನಿಮಿಷ ಆಗುತ್ತೆ ಆ ಮುನ್ನೂರ ಅರವತ್ತು ನಿಮಿಷನ ಗಂಟೆಗೆ ಪರಿವರ್ತನೆ ಮಾಡಿದ್ರೆ ನಿಮಗೆ ಆರು ಗಂಟೆ ಸಿಗುತ್ತೆ ಹೌದಲ್ವಾ ಇಂಗ್ಲೆಂಡಲ್ಲಿ ಏಳಾಗಿದೆ ಏಳು ಪ್ಲಸ್ ಆರು ಕೊಡಿಸ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಪರ್ಫೆಕ್ಟ್ ಒಂದು ಗಂಟೆ ಆಯ್ತಲ್ಲ ಹಾಗಾದರೆ ಡಾಕಾದಲ್ಲಿ ಎಷ್ಟು ಗಂಟೆ ಆಗಿದೆ ಒಂದು ಗಂಟೆ ಈ ಥರ ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತಾನೆ ಆಯ್ತಲ್ವಾ ಇದು ಎರಡನೇ ಥರದ ಲೆಕ್ಕ ಇನ್ನು ಲಾಸ್ಟ್ ಮೂರನೇ ಥರದ ಒಂದು ಲೆಕ್ಕ ನೋಡಿಬಿಡವನ ತಿಳಿತಲ್ವಾ ಓಕೆ ಮೂರನೇ ಥರದ ಲೆಕ್ಕ ಒಂಚೂರು ನೋಡಿರಿ ತೊಂಬತ್ತು ಡಿಗ್ರಿ ಪೂರ್ವ ರೇಖಾಂಶದ ಮೇಲಿರುವ ಡಾಕಾದಲ್ಲಿ ಮತ್ತೆ ಡಾಕಾನ ವಾರ್ಡ್ ಯೂಸ್ ಮಾಡಿದಾನ ಅವನು ಒಂದನೇ ಲೆಕ್ಕಕ್ಕೂ ಮೂರನೇ ಲೆಕ್ಕಕ್ಕೆ ಏನು ಡಿಫ್ರೆಂಟ್ ಒಂಚೂರು ಅಬ್ಸರ್ವ್ ಮಾಡಿ ಅದೇ ರೀತಿ ಢಾಕಾದಲ್ಲಿ ಹೇಮಂತನು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಆ ವರ್ಲ್ಡನ್ನು ಗಮನಿಸ್ರಿ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ದು ನೋಡಿರಿ ಮೈಸೂರಿನಲ್ಲಿರುವ ತನ್ನ ಸ್ನೇಹಿತನಿಗೆ ಕರೆ ಮಾಡುತ್ತಾನೆ ನೀವು ಆಲ್ರೆಡಿ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿದ್ದಾನೆ ಅಲ್ಲಿ ಹತ್ತು ಗಂಟೆ ಆಗಿದೆ ತನ್ನ ಫ್ರೆಂಡ್ ಒಬ್ಬ ಮೈಸೂರಲ್ಲಿದ್ದಾನೆ ಅವನಿಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ಕೇಳ್ತಾನೆ ಏನು ಮಾಡ್ತಿದ್ದೀಯಾ ಮಚ್ಚ ಅಂತೇಳಿ ಇನ್ನೂ ನಾನು ಮಲಗಿದ್ದೀನಿಪ್ಪ ಅಂತ ಮೈಸೂರಲ್ಲಿರೋ ಗೆಳೆಯ ಹೇಳ್ತಾನೆ ಅಲ್ಲ ನಾನು ಡ್ಯೂಟಿಗೆ ಬಂದಿದ್ದೀನಿ ಅಲ್ವ ಹತ್ತು ಗಂಟೆ ಆಗಿದೆ ನಮ್ಮಲ್ಲಿ ಅಂತ ಏ ಇಲ್ಲಲ್ಲ ನನ್ನ ಗಡಿಯಾರದಲ್ಲಿ ಇನ್ನೂ ಎಂಟು ನಲವತ್ತಾಗಿದೆ ಎಂಟೂವರೆ ಆಗಿದೆ ಎಂಟು ಗಂಟೆ ಆಗಿದೆ ಏನೋ ಹೇಳ್ತಾನೆ ಅವನು ಹಾಗಾದರೆ ಇಲ್ಲಿ ಟೈಮ್ ವೇರಿಯೇಷನ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಹಾಗಾದರೆ ಅಲ್ಲಿ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿದಾಗ ಮೈಸೂರಿನಲ್ಲಿ ಬೆಳಗ್ಗೆ ಎಂಟು ಗಂಟೆ ನೋಡಿ ಏಟ್ ಫರ್ಟಿ ಎಂಟು ಗಂಟೆ ನಲವತ್ತು ನಿಮಿಷ ಆಗಿರುತ್ತದೆ ಹಾಗಾದರೆ ಈಗ ಮೈಸೂರು ಯಾವ ರೇಖಾಂಶದ ಮೇಲಿದೆ ಆಲ್ರೆಡಿ ಹೇಳ್ತಾಯಿದ್ದಾನೆ ಓ ನಿಂದು ಹತ್ತು ಗಂಟೆ ಆಗಿದೆಯಾ ಟೈಮು ನೀವು ಆಲ್ರೆಡಿ ಡ್ಯೂಟಿಗೆ ಹೋಗಿದೆಯಾ ಏ ಇಲ್ಲ ನಂದು ಇನ್ನು ಎಂಟು ನಲವತ್ತಾಗಿದೆ ಇನ್ನೂ ಒಂದು ಗಂಟೆ ಇಪ್ಪತ್ತು ನಿಮಿಷ ಇದೆ ನಾನು ಇನ್ನೂ ಲೇಟಾಗಿ ಹೋಗೋದು ಡ್ಯೂಟಿಗೆಂತ ಮೈಸೂರಲ್ಲಿರೋ ಗೆಳೆಯ ಹೇಳ್ತಾನೆ ಹಾಗಾದರೆ ಅವನಂತಾನ ಹೌದಾ ಮತ್ತು ನೀ ಯಾವ ರೇಖಾಂಶದ ಮೇಲಿದೆಯಪ್ಪ ಮತ್ತು ನಿಂದು ಇನ್ನು ಗಡಿಯಾದ್ರೆ ಭಾಳ ಹಿಂದೆ ಉಳಿದೈತಲ್ಲ ಅಂತ ಆವಾಗ ಆ ಮೈಸೂರು ಯಾವ ರೇಖಾಂಶದ ಮೇಲಿದೆ ಕಂಡುಹಿಡೀಬೇಕಾಗುತ್ತೆ ನಾವು ಅದನ್ನು ಕಂಡು ಹಿಡಿಯುವಂಥ ಒಂದು ಪ್ರಮುಖ ಸೂತ್ರ ಮತ್ತೆ ಒಂದು ಗ್ಲೋಬ್ ತೆಗೆದ ನಿಮಗೆ ಹೇಳ್ತೀನಿ ನೋಡಿ ಇದೊಂದು ಗ್ಲೋಬಾ ನೀವೇನು ಮಾಡಿದ್ರಿ ಈ ಕಡೆ ಜೀರೋ ಡಿಗ್ರಿ ಹಾಕೊಂಡ್ರಿ ಹೌದಾ ಇದು ಸಮಭಾಜಕ ವೃತ್ತ ಜೀರೋ ಡಿಗ್ರಿ ಆಮೇಲೆ ಇಲ್ಲಿ ನಮ್ಮ ಭಾರತ ಹಾಕ್ಕೊಂಡ್ರಿ ನೀವು ಚತುಷ್ಕೋನ ಡಾಕಾ ಎಲ್ಲಿದೆ ಕೇಳಿದ್ರೆ ಈ ಕಡೆ ಒಳಗಡೆ ಇದೆ ಅದು ತೊಂಬತ್ತು ಡಿಗ್ರಿ ಅಂದಾನ ಟೈಮ್ ಎಷ್ಟು ಕೇಳಿದೆ ಡಾಕಾದಲ್ಲಿ ಹತ್ತು ಗಂಟೆ ಅಂದಾನ ಇಷ್ಟೇ ಆಮೇಲೆ ಮೈಸೂರಿನಲ್ಲಿರುವ ತನ್ನ ಸ್ನೇಹಿತನಿಗೆ ಕರೆ ಮಾಡ್ತಾನೆ ಮೈಸೂರು ಕಡೆ ಲೆಫ್ಟ್ ಐತೆ ಅನ್ಕೊಳ್ರಿ ಆಯಿತಾ ಮೈಸೂರು ಕಡೆ ಲೆಫ್ಟ್ ಇದೆ ಅಂತ ಅನ್ಕೊಳ್ರಿ ಹಾಗಾದರೆ ಅಲ್ಲಿ ಎಂಟು ಗಂಟೆ ನಲವತ್ತು ನಿಮಿಷ ಆಗಿರುತ್ತೆ ಹಾಗಿದ್ರೆ ಮೈಸೂರು ಯಾವ ರೇಖಾಂಶದ ಮೇಲಿದೆ ಅವ್ರು ಕೇಳಿರೋ ಪ್ರಶ್ನೆ ಇಲ್ಲಿ ಒಂದನೇ ಲೆಕ್ಕದಲ್ಲಿ ಇಲ್ಲಿ ಕಳಿಯೋಕೆ ತೊಂಬತ್ತರಲ್ಲಿ ಇಲ್ಲಿ ಕಳಿಯೋಕೆ ಎಪ್ಪತ್ತಿತ್ತು ಅಲ್ಲಿ ಕೇಳಿದ್ದು ಎಷ್ಟು ಗಂಟೆಯಾಗಿರುತ್ತದೆ ಕೇಳಿದ ಈ ಮೂರನೇ ಲೆಕ್ಕದಲ್ಲಿ ಏನು ಮಾಡಿದಾನ ಮೈಸೂರು ಯಾವ ರೇಖಾಂಶದ ಮೇಲಿದೆ ಅಂತ ಕೇಳಿಬಿಟ್ಟಿದ ಹಾಗಾದ್ರೆ ಈ ತೊಂಬತ್ತರ ಎಪ್ಪತ್ತು ಕಳಿಯೋಕೆ ಇಲ್ಲಿ ಏನಾದರೂ ಐತಾ ಏನೂ ಇಲ್ಲ ಹೌದಲ್ಲ ಹಾಗಾದರೆ ನೀನು ಮಾಡಬೇಕೀಗ ಸ್ನೇಹಿತರೆ ಹತ್ತು ಗಂಟೆ ಒಳಗೆ ಎಂಟು ನಲವತ್ತು ತೆಗೀಬೇಕು ನೀವು ಹತ್ತು ಗಂಟೆ ಒಳಗೆ ಎಂಟು ನಲವತ್ತು ತೆಗಿಬೇಕು ಹತ್ತು ಗಂಟೆ ಇದೆ ಅದರ ಎಂಟು ನಲವತ್ತು ತೆಗಿಬೇಕು ಯಾರು ದಯವಿಟ್ಟು ಮೊಬೈಲ್ ಯೂಸ್ ಮಾಡಬಾರ್ದು ಮೊಬೈಲನ್ನು ನೀವು ಯೂಸ್ ಮಾಡಿ ಕ್ಯಾಲ್ಕುಲೇಟ್ರು ಹೋದ್ರೆ ನಿಮಗೆ ಬೇರೆ ಥರ ಉತ್ತರ ಬರುತ್ತೆ ನಿಮ್ಮ ಕ್ಯಾಲ್ಕುಲೇಟ್ರ್ ಒಳಗೊಂಡಿರೋದು ಹಂಡ್ರೆಡ್ಗೆ ಬಟ್ ನಮ್ಮ ಗಡಿಯಾರು ಒಳಗೊಂಡಿರೋದು ಅರುವತ್ತು ನಿಮಿಷ ಅರುವತ್ತು ಸೆಕೆಂಡಿಗೆ ಹೌದಲ್ವ ಒಂದು ಗಂಟೆಯಿಂದ ಅರವತ್ತು ನಿಮಿಷ ಹತ್ರದ್ದು ಕ್ಯಾಲ್ಕುಲೇಟ್ ಆಗುತ್ತೆ ಹಾಗಾದರೆ ಹತ್ತು ಗಂಟೆ ಒಳಗೆ ಎಂಟು ನಲವತ್ತು ತೆಗಿಬೇಕು ನೀವು ಆ ಎಂಟು ನಲವತ್ತು ಹೆಂಗೆ ತೆಗಿಬೇಕಂದ್ರೆ ಈಗ ಸಿಂಪಲ್ ಹೇಳ್ಕೊಡ್ತೇನೆ ನಾನು ನಿಮಗೆ ಎಂಟು ನಲವತ್ತು ಆಗೈತಿ ಈಗ ಎಂಟು ನಲವತ್ತರಿಂದ ಒಂಬತ್ತು ಗಂಟೆ ತನಕ ಎಷ್ಟು ಗ ನಿಮಿಷ ಬಾಕಿ ಐತಿ ಇಪ್ಪತ್ತು ನಿಮಿಷ ಇಲ್ಲಿ ಮ್ಯಾಲೆ ಬರೀತಾನೆ ಎಂಟು ನಲವತ್ತಾಗಿದೆ ಟೈಮ ಒಂಬತ್ತು ಗಂಟೆ ಆಗಬೇಕಾದ್ರೆ ಎಷ್ಟು ನಿಮಿಷ ಬಾಕಿ ಇತ್ತು ಇಪ್ಪತ್ತು ನಿಮಿಷ ಆ ಇಪ್ಪತ್ತು ನಿಮಿಷ ಇಲ್ಲಿ ಬರ್ದನು ಈಗೇನು ಮಾಡಿರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತಕ್ಕ ಎಷ್ಟು ನಿಮಿಷ ಬಾಕಿದೆ ಅರವತ್ತು ನಿಮಿಷ ಅರವತ್ತು ನಿಮಿಷ ಅಂದ್ರೆ ಒಂದು ಗಂಟೆ ಇಲ್ಲಿ ಒಂದು ಗಂಟೆ ಅಂತ ಬರೀತಾನೆ ಹಾಗಾದ್ರೆ ಇಲ್ಲಿ ಒಂದು ಗಂಟೆ ಪ್ಲಸ್ ಆ ಇಪ್ಪತ್ತು ನಿಮಿಷ ಕೂರಿಸ್ರಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಬಂತ ಈ ಒಂದು ಗಂಟೆ ಇಪ್ಪತ್ತು ನಿಮಿಷ ಇದ್ರ ನಡುವೆ ಡಿಫ್ರೆಂಟ್ ಐತೆ ಹತ್ತು ಗಂಟೆಯಿಂದ ಎಂಟು ನಲವತ್ತರ ನಡುವೆ ಡಿಫ್ರೆಂಟ್ ಇರೋದು ಒಂದು ಗಂಟೆ ಇಪ್ಪತ್ತು ನಿಮಿಷ ಇದನ್ನು ನೀ ಏನು ಮಾಡೋ ಗೆಳೆಯ ಕಂಪ್ಲೀಟ್ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೋ ಕಂಪ್ಲೀಟ್ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊ ಈ ಒಂದು ಗಂಟೆ ಇಪ್ಪತ್ತು ನಿಮಿಷ ನಾವು ಕಂಪ್ಲೀಟ್ ನಿಮಿಷಕ್ಕೆ ಕನ್ವರ್ಟ್ ಮಾಡಿದ್ರೆ ಒಂದು ಗಂಟೆಗೆ ಅರವತ್ತು ನಿಮಿಷ ಬಂತ ಈ ಒಂದು ಗಂಟೆಗೆ ಅರವತ್ತು ನಿಮಿಷ ಬಂತ ಇದೊಂದು ಇಪ್ಪತ್ತು ನಿಮಿಷ ಅರವತ್ತು ಪ್ಲಸ್ ಇಪ್ಪತ್ತು ಎಟ್ಟು ಎಂಬತ್ತು ನಿಮಿಷ ಆತ ಹಾಗಾದ್ರೆ ಎಂಬತ್ತು ನಿಮಿಷಕ್ಕೆ ಎಟ್ಟು ಪಾಸ್ ಹಾಕವು ರೇಖಾಂಶಗಳು ಅದನ್ನು ಒಂಚೂರು ಈಗ ನಾವು ನೋಡುವ ಪ್ರಯತ್ನ ಮಾಡೋಣ ಹೌದಲ್ವಾ ಹಾಗಾದರೆ ಇಲ್ಲಿ ಒಂಚೂರು ಚೂರು ನೋಡ್ರಿ ಎಷ್ಟು ಪಾಸ್ ಹಾಕುವಂಥೇಳಿ ನೋಡೋಣ ಎಕ್ಸಾಂಪಲ್ ಐದು ರೇಖಾಂಶಕ್ಕೆ ಈಗ ನೋಡೋಣ ಆಯ್ತಲ್ಲ ಭಾಳ ತಲೆ ಕೆಸ್ಕೋಬೇಡ ಐದು ರೇಖಾಂಶ ರೇಖಾಂಶತ್ತು ಈಗ ಐದು ಗುಣಾಕಾರ ನಾಲ್ಕು ಇಪ್ಪತ್ತು ಬತ್ತು ಬರಲ್ಲ ಇಪ್ಪತ್ತು ನಿಮಿಷ ಆಯ್ತು ಬಟ್ ನಮ್ಗೆ ಎಂಬತ್ತು ಬೇಕಾ ಟೋಟಲ್ ಅರವತ್ತು ನಿಮಿಷ ಪ್ಲಸ್ ಅಂದರೆ ಟೋಟಲ್ ಎಂಬತ್ತು ನಿಮಿಷ ಆಗೈತೆ ಇಲ್ಲಿ ಬರೀ ಇಪ್ಪತ್ತು ನಿಮಿಷ ಆಯಿತು ಇನ್ನೊಂದು ಐದು ಗೆಳೆಯ ನೋಡೋಣ ಐದು ಗುಣಾಕಾರ ನಾಲ್ಕು ಈಕ್ವಲ್ ಟ್ವೆಂಟಿ ಹೌದಲ್ಲ ಈ ನಲ್ವತ್ತು ನಿಮಿಷ ಆತು ಇಪ್ಪತ್ತು ಇಪ್ಪತ್ತ ಬಟ್ ನಮಗೆ ಎಂಬತ್ತು ಬೇಕಲ್ಲಿ ಹೌದಾ ಹಾಗಾದರೆ ಇನ್ನೊಂದು ಐದು ತಗೋಪ್ಪ ನೋಡೋಣ ಐದು ಗುಣಾಕಾರ ನಾಲ್ಕು ಇಪ್ಪತ್ತು ಅರವತ್ತು ನಿಮಿಷ ಆತು ಬರ್ತಾಯಿಲ್ಲ ಎಂಬತ್ತು ನಿಮಿಷ ಆಗಲೇ ಬೇಕದು ಹಾಗಾದರೆ ಇನ್ನೊಂದು ಐತು ಐದು ಗುಣಾಕಾರ ನಾಲ್ಕು ಈಕ್ವಲ್ ಟ್ವೆಂಟಿ ನೋಡಿರಿ ಎರಡು ನೋಡಿ ಇಪ್ಪತ್ತು ಇಪ್ಪತ್ತು ನಲ್ವತ್ತು 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 ಎಂಬತ್ತು ಎಂಬತ್ತು ನಿಮಿಷ ಬತ್ತಿಲ್ಲ ಇಲ್ಲಿ ಎಂಬತ್ತನ ಒಂದು ಗಂಟೆ ಇಪ್ಪತ್ತು ನಿಮಿಷನ ನೀನು ಏನು ಮಾಡಬೇಕಪ್ಪ ಅಂತಂದರೆ ಒಂಚೂರು ಚೂರು ಇಲ್ಲಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಇದೆ ಒಂದು ಗಂಟೆ ನೋಡಿರಿ ಸರಿಯಾಗಿ ಅಬ್ಸರ್ವ್ ಮಾಡಿರಿ ಒಂದು ಗಂಟೆ ಇಪ್ಪತ್ತು ನಿಮಿಷನ ಕಂಪ್ಲೀಟ್ ನಿಮಿಷಕ್ಕೆ ಕನ್ವರ್ಟ್ ಮಾಡಿದಾಗ ಎಂಬತ್ತು ನಿಮಿಷ ಬಂದಿದೆ ಇಲ್ಲಿ ಎಂಬತ್ತು ನಿಮಿಷ ಹೆಂಗೆ ಬಂತು ಇಪ್ಪತ್ತು ಇಪ್ಪತ್ತು ನಲ್ವತ್ತು ನಲ್ವತ್ತು ಇಪ್ಪತ್ತು ಅರವತ್ತು ಅರವತ್ತು ಇಪ್ಪತ್ತು ಎಂಬತ್ತು ಎಂಬತ್ತು ನಿಮಿಷ ಇಲ್ಲವೇ ಐತೆ ಇಲ್ಲವೇ ಎಂಬತ್ತು ನಿಮಿಷ ಬಂತ ಹೌದಾ ಹಾಗಾದರೆ ಇಲ್ಲಿ ನಾಲ್ಕು ನಾಲ್ಕು ಬರ್ದ ಏನು ರೀ ಇದು ನಾಲ್ಕು ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಎಂಟು ನಿಮಿಷ ಡಿಫ್ರೆಂಟ್ ಅಂತ ಹೇಳಿದ್ದೀನಿ ನಾಲ್ಕು ನಿಮಿಷ ಹತ್ರದ ಹಾಗಾದ್ರೆ ಈ ಕಡೆ ಏನು ಐದು ಐದು ಬರ್ದಿಲ್ಲ ಇವು ರೇಖಾಂಶಗಳು ಇವನು ಕೂಡಸ್ರಿ ಈಗ ಐದು ಐದು ಹತ್ತು ಹದಿನೈದು ಇಪ್ಪತ್ತು ಟೋಟಲ್ ರೇಖಾಂಶ ಇಟ್ಟದು ಇಪ್ಪತ್ತು ರೇಖಾಂಶ ಅದು ಹಾಗಾದ್ರೆ ಇಪ್ಪತ್ತು ರೇಖಾಂಶಗಳು ಕಂದು ಈಗ ಇಲ್ಲಿ ಹತ್ತು ಗಂಟೆಯಿಂದ ಈ ಎಂಟು ನಲವತ್ತರ ನಡುವೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಐತಲ್ಲ ಅದರಲ್ಲಿ ಎಷ್ಟು ರೇಖಾ ಅಂಶಗಳು ಅಂತ ಗೊತ್ತಾಯಿತು ಇಪ್ಪತ್ತು ರೇಖಾಂಶ ಈಗ ನೀವೇನು ಮಾಡಬೇಕು ಡಾಕಾದಲ್ಲಿ ಲೆಕ್ಕದಾಗ ಕೊಟ್ಟನೋ ನಾವು ಡಾಕಾ ಎಲ್ಲಿ ಇತ್ತು ತೊಂಬತ್ತು ಡಿಗ್ರಿ ತೊಂಬತ್ತರ ಒಳಗೆ ಈ ಇಪ್ಪತ್ತು ಕಳೀಬೇಕಾ ತೊಂಬತ್ತರ ಒಳಗೆ ಈ ಇಪ್ಪತ್ತು ಕಳೆದ್ರೆ ಎಟ್ಟು ಉಳಿತಪ್ಪ ಟೋಟಲ್ ಎಪ್ಪತ್ತು ಉಳಿತು ಹಾಗಾದರೆ ಗುಜರಾತ್ ಈಗ ಯಾವ ರೇಖಾಂಶದ ಮೇಲಿದೆ ಎಪ್ಪತ್ತು ರೇಖಾಂಶದ ಮೇಲಿದೆ ಮೈಸೂರು ಐದಲ್ವ ಕ್ವಶನ್ ಕೇಳಿದ್ದೆವು ಮೈಸೂರು ಮೈಸೂರು ಯಾವ ರೇಖಾಂಶದ ಮೇಲಿದೆ ಎಪ್ಪತ್ತು ರೇಖಾಂಶದ ಮೇಲೆ ಇಷ್ಟು ಓದಿ ಬಿಟ್ಟರುಪಾ ಅಂತಂದ್ರೆ ಕಂಪ್ಲೀಟ್ ಅಧ್ಯಯನ ನಿಮಗೇನಾಗುತ್ತೆ ಮುಕ್ತಾಯ ಆಗುತ್ತೆ ತಿಳಿತಲ್ಲ ಅಂದರೆ ರೇಖಾಂಶಗಳ ಮೇಲೆ ಈ ಥರ ಮೂರು ಪ್ರಕಾರದ ಲೆಕ್ಕಗಳನ್ನು ಕೇಳ್ತಾನೆ ಹಾಗಾದರೆ ಇಲ್ಲಿ ಮಾತ್ರ ಕೊಟ್ಟಿದ್ದಾರೆ ನೋಡ್ರಿ ಪ್ರತಿ ಎರಡು ರೇಖಾಂಶಗಳ ನಡುವಿನಂತರ ನಾಲ್ಕು ನಿಮಿಷ ಇದೆ ಹೌದಾ ಇಲ್ವಾ ಆದ್ದರಿಂದ ಡಿವೈಡ್ ನೋಡಿ ಏಟಿ ಡಿವೈಡೆಡ್ ಬೈ ಫೋರ್ ಮನೆ ಇಪ್ಪತ್ತು ರೇಖಾಂಶ ಬತ್ತು ಇದನ್ನು ನೀ ಇಪ್ಪತ್ತು ರೇಖಾಂಶ ತೊಂಬತ್ತರ ಕಳಿಬೇಕು ಅದನ್ನು ಒಂಚೂರು ವಿಸ್ತಾರವಾಗಿ ಬರೆದಿದ್ದಾನ ಅವನು ನಾ ಆಲ್ರೆಡಿ ಏನು ನಿಮಗೆ ಮ್ಯಾಪ್ ಮೂಲಕ ಈ ಲೆಕ್ಕದಲ್ಲಿ ಹೇಳಿಕೊಟ್ಟನಲ್ಲ ಈ ಲೆಕ್ಕದಲ್ಲಿ ಹೇಳಿಕೊಟ್ನೆಲ್ಲ ಆ ರೀತಿ ಆತ ಇಲ್ಲ ಒಂಚೂರು ಬಿಡಿಸಿ ಬರ್ದಾನ ನಿಮಗೆ ಸರಳವಾಗಿ ಅರ್ಥ ಆಗಲಿ ಅಂಥೇಳಿ ಆಯ್ತಲ್ವಾ ಇಷ್ಟು ನೀವು ಓದ್ತಾ ಹೋದ್ರಪ್ಪ ಅಂದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಪ್ಪತ್ತು ಡಿಗ್ರಿ ರೇಖಾಂಶ ಮೈಸೂರಿನ ಮೇಲೆ ನೋಡಿ ಏನಾಗುತ್ತದೆ ಮೈಸೂರಿನ ಮೇಲೆ ಬರುತ್ತೆ ಎಷ್ಟು ಡಿಗ್ರಿ ರೇಖಾಂಶ ಎಪ್ಪತ್ತು ಡಿಗ್ರಿ ರೇಖಾಂಶ ಇದು ಮೂರು ಪ್ರಕಾರ ಲೆಕ್ಕ ಕೊನೆ ಲೆಕ್ಕ ನೋಡಿ ರೇಖಾಂಶಗಳ ಕಂಪ್ಲೀಟ್ ಅಧ್ಯಯನದ ಕೊನೆಯ ಲೆಕ್ಕ ಹೆಂಗೆ ಹೇಳ್ತಾರೆ ಗೊತ್ತಾ ನೀನು ಬಲಕ್ಕೆ ಐದು ಕಿಲೋಮೀಟರ್ ತಿರುಗುತ್ತೀಯಾ ಬಲಕ್ಕೆ ತಿರುಗಬೇಕು ಆಮೇಲೆ ಎಡಕ್ಕೆ ನಾಲ್ಕು ಕಿಲೋಮೀಟರ್ ತಿರುಗುತ್ತೀಯ ಎಡಕ್ಕೆ ನಾಲ್ಕು ಕಿಲೋಮೀಟರ್ ತಿರುಗಬೇಕು ಅಲ್ಲಿಂದ ಬಲಕ್ಕೆ ಐದು ಕಿಲೋಮೀಟರ್ ಅಲ್ಲಿಂದ ಬಲಕ್ಕೆ ಐದು ಕಿಲೋಮೀಟರ್ ಹಾಗಾದರೆ ಈಗ ನೀನು ಆರಂಭದಿಂದ ಯಾವ ದಿಕ್ಕಿನಲ್ಲಿ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಅಂತ ಕೇಳ್ತಾರೆ ಅದು ನೀವೇನು ಮಾಡಬೇಕು ನಿಂತ ಜಾಗದಲ್ಲೇ ನಿಮ್ಮ ಪ್ರಶ್ನೆ ಪತ್ರಿಕೆಯ ಕೊನೆಯ ಪೇಜು ಚಿತ್ತು ಬರಹಕ್ಕಾಗಿ ಅಂತ ಇರುತ್ತೆ ನೋಡಿ ಗೆಳೆಯರೆ ಅದರಲ್ಲಿ ನೀವು ಬಲಕ್ಕೆಷ್ಟ ಹಾಂ ಆಮೇಲೆ ಎಡಕ್ಕೆಷ್ಟ ಬಲಕ್ಕೆಷ್ಟ ಮತ್ತೆ ಬಲಕ್ಕೆಷ್ಟು ಮತ್ತೆ ಬಲಕ್ಕೆ ನೋಡ್ಕೊಂಡ ಈ ಆರಂಭಿಕ ಪಾಯಿಂಟಿಂದ ಎಷ್ಟು ಕಿಲೋಮೀಟ್ರ್ ದೂರ ಈ ರೀತಿ ನೀವು ನಿಮಗೆ ನೀವೇ ಏನು ಮಾಡಬೇಕು ತಿರುಗಿ ಅದನ್ನು ಕಂಡಿಡಿಯುವ ಪ್ರಯತ್ನ ಮಾಡಬೇಕು ಈ ರೀತಿ ಒಟ್ಟು ಮೂರು ಪ್ರಕಾರ ನಾಲ್ಕು ಪ್ರಕಾರದ ಲೆಕ್ಕಗಳನ್ನು ರೇಖಾಂಶ ಅಕ್ಷಾಂಶಗಳ ಮೇಲೆ ಕೇಳಿದ್ದಾರೆ ಇದರ ಬಗ್ಗೆ ಇನ್ನೂ ತುಂಬ ಲೆಕ್ಕಗಳನ್ನು ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿರೋದು